ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ. ಧೂಮಪಾನ ಮದ್ಯಪಾನದಿಂದ ಸಾವು ಉಂಟಾಗುತ್ತದೆ. ಸಿಗರೆಟ್ ಸ್ಮೋಕಿಂಗ್ ಅಂಡ್ ಆಲ್ಕೋಹಲ್ ಕನ್ಸಂಪ್ಷನ್ ಆರ್ ಇಂಜುರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಕ್ಯಾನ್ಸರ್. Wanna step into the party and jive. Watch him make it, break it down, the music will just ooze. What you wanna do, baby? It's on you, baby. Tryna walk around, man, who the hell are you? Hrudayadalli, hrudayadalli, chitte haride. Kanasu yella, nanasu aitu kannu bittaga. Swarga kuda beda nange ille srushtiside. Hanada lekka maadi mugiyadu yenu maadali. Kiragalellavu ಅಣುವಾದರೆ ಭೂಮಿ ಬಿಟ್ಟು ಮೇಲೆ ಹೋಗಿ ಆಕಾಶ ಸೇರುವೆ. ಹೃದಯದಲ್ಲಿ ಹೃದಯದಲ್ಲಿ ಚಿಟ್ಟೆ ಹಾರಿದೆ. ಕನಸು ಎಲ್ಲ ನನಸು ಆಯ್ತು ಕಣ್ಣು ಬಿಟ್ಟಾಗ. ಮೌಸಿನ ಕ್ಲಿಕ್ಕಲ್ಲಿ ಲೋಕವ ಬದಲಿಸುವೆ. ಕಂಡ ಕನಸೆಲ್ಲ ನನಸಾಯ್ತಲ್ಲ. ಒಂದು ಹೂವಕ್ಕಾಗಿ ಒಂದು ಹೂ ತೋಟವ ಕೊಳ್ಳೋಣ. ರಾತ್ರಿ ಬೆಳಗಾಯ್ತಲ್ಲ ನನ್ನ ನೋಟಕ್ಕೆ. ಮೇಲಿರುವ ತಾರೆಗಳೇ ನನ್ನ ಹತ್ರ ಬಂದು ಬಿಡಿ. ಪ್ರೀತಿಯ ಹಂಚುವೆನು, ಸಂತೋಷವ ಹರಡುವೆನು. ನನ್ನ ಸಂತೋಷಕ್ಕೆ ಮಿತಿಯು ಎಲ್ಲಿ ಇದೆ? ಇರುವ ಕ್ಷಣವೆಲ್ಲ ನಗುವ ಹಂಚೋಣ ಬಾರೋ. ಹೃದಯದಲ್ಲಿ ಹೃದಯದಲ್ಲಿ ಚಿಟ್ಟೆ ಹಾರಿದೆ. ಕನಸು ಎಲ್ಲ ನನಸು ಆಯ್ತು ಕಣ್ಣು ಬಿಟ್ಟಾಗ. ಸ್ವರ್ಗ ಕೂಡ ಬೇಡ ನಂಗೆ ಇಲ್ಲೇ ಸೃಷ್ಟಿಸಿದೆ. ಹಣದ ಲೆಕ್ಕ ಮಾಡಿ ಮುಗಿಯದು ಏನು ಮಾಡಲಿ. ಮನಸ್ಸಿನಲ್ಲಿ ಹೆಣ್ಣು ಹೊನ್ನು ಮಣ್ಣು ಎಲ್ಲ ನಂದೇ. ಒಂದು ಅಲೆಯು ಕೂಡ ನನ್ನ ಕೇಳಿನೇ ಬರುತ್ತಲಿದೆ. ಭೂಮಿ ಮತ್ತು ಬಾನು ನನಗೆ ಬೇಕು. ಮನಸ್ಸೆಲ್ಲ ಮುಗಿಲಾಗಿ ಎಲ್ಲರ ಸೇರಿಸುವೆ. ನಡೆದಾಡೋ ದಾರಿಯಲ್ಲೂ ತೊಡಕೆಲ್ಲ ಕಿತ್ತಿಸಿದೆ. ನನ್ನ ಸಂತೋಷಕ್ಕೆ ಮಿತಿಯು ಎಲ್ಲಿ ಇದೆ? ಇರುವ ಕ್ಷಣವೆಲ್ಲ ನಗುವ ಹಂಚೋಣ ಬಾರೋ.
ಅದು ನಿನ್ನೆ ಬಂದ ಪೇಷಂಟ್ ಜೊತೆ. ಹಾಯ್ ಅರುಣ್. ಹಾಯ್. ಹಾಯ್ ರಾಕ್. ಹಾಯ್. ನೀನ್ ಮತ್ತೆ ಗಾಡಿ ಚೇಂಜ್ ಮಾಡಿದ್ಯಾ? 3991. ನೈಸ್ ನಂಬರ್. ಹೇ, ಯು ಆರ್ ಬಿಟ್ ಲೇಟ್. ಆ B27 ಅಲ್ಲಿರೋ ಹಿರಾನಲ್ ಪೇಷಂಟ್ಗೆ ಇಂಟರ್ನಲ್ ಹೆಮರೇಜ್ ಇದೆ. ಬಿಪಿ ಪಲ್ಸ್ ಅನ್ನ ಮಾನಿಟರ್ ಮಾಡೋದಕ್ಕೆ ಶಾಂತಮ್ಮ ಸಿಸ್ಟರ್ ಹೇಳಿದೀನಿ. ಕೀಪ್ ಎನ್ ಐ ಆನ್ ಹಿಮ್. ಓಕೆ. ಯಾ ಶೂರ್. ಓಕೆ. ಗುಡ್ ನೈಟ್ ಅಕ್ಕ. ಬೈ ರಾಕ್. ಗುಡ್ ನೈಟ್. ಬೈ. ಗುಡ್ ನೈಟ್. ಟೇಕ್ ಕೇರ್. ನಿಸ್ಸಾನ್ ಡಾಕ್ಟರ್ದು ಒಳ್ಳೆ ಗಾಡಿ ಅಲ್ವಾ? ಹೇ, ಸುಮ್ಮನೆ ಶೋ ಅದಲ್ಲ. ಹೊಸ ಹುಡುಗರೆಲ್ಲ ಈ ತರ ಮಾಡಿ ಡಾಕ್ಟರ್ಗಿರೋ ಡಿಗ್ನಿಟಿನೇ ಕಮ್ಮಿ ಮಾಡ್ತಾರ. ಅವನು ನೋಡಿದ್ರೆ ಯಾರಾದ್ರೂ ಡಾಕ್ಟರ್ ಅಂತ ಹೇಳ್ತಾರ? ನೋಡೋದಕ್ಕೆ ಯಾಕೆ ಕಾಣಿಸ್ಬೇಕು? ಕೋಟು ಈ ಟೈ ಎಲ್ಲ ಕಟ್ಕೊಂಡಿದ್ರೆ ನಿಮ್ಮನ್ನ ಯಾರು ಹೇಳ್ತಾರೆ ಡಾಕ್ಟರ್ ಅಂತ ಹೇಳಿ? ನಾನು ಡಾಕ್ಟರ್ ತರ ಕಾಣಲ್ಲ, ಆದ್ರೆ ಅವನು ಡಾಕ್ಟರ್ ತರ ಕಾಣಲ್ಲ. ಹೊಸ ಜನರೇಷನ್ ಅಲ್ವಾ, ಅವ್ರ ಸ್ಟೈಲ್ ಅನ್ನ ಅವ್ರಿಗೆ ಬಿಟ್ಬಿಡಿ ಡಾಕ್ಟ್ರೆ. ಹೌದೌದು, ನಿಮ್ ಸಪೋರ್ಟ್ ಇರೋದಕ್ಕೇನೆ ಅವ್ನ ಈ ತರ ಸುತ್ತಾಡ್ತಾ ಇರೋದ್ ನೋಡಿ. ಸಾರಿ ಡಾಕ್ಟರ್, ಐ ಆಮ್ ಲಿಟಲ್ ಲೇಟ್. ಆರ್ ಯು ಓಕೆ? ಓಕೆ. ವಿಚ್ ಫ್ಲೋರ್? 6. ಹೊಸಬ್ರಾ? ಎಸ್ ಡಾಕ್ಟರ್. ಯಾವ ಡಿಪಾರ್ಟ್ಮೆಂಟ್? ಆಂಕಾಲಜಿ ಡಿಪಾರ್ಟ್ಮೆಂಟ್. ಓ, ನಾನು ಕೂಡ ಆಂಕಾಲಜಿ ಡಿಪಾರ್ಟ್ಮೆಂಟ್. ಓ, ಆರ್ ಯು ಫ್ರಮ್ ಇಂಡಿಯಾ? ಯಾ. ಅಂಡ್ ಯು? ಕರ್ನಾಟಕ, ಮಂಡ್ಯ ಡಿಸ್ಟ್ರಿಕ್ಟ್. ಓ, ನೈಸ್. ಡಾಕ್ಟರ್, ನಿಮ್ಮ ಕನ್ನಡ ಗೊತ್ತಾ? ಖಂಡಿತ, ತುಂಬಾ ಕನ್ನಡ ಸಿನಿಮಾ ನೋಡಿದೀನಿ. ಈ ಇಂಗ್ಲಿಷ್ ನನಗೆ ಸರಿಯಾಗಿ ಬರಲ್ಲ, ಡ್ಯೂಟಿ ಟೈಮ್ ಅಲ್ಲಿ ಹೆಲ್ಪ್ ಮಾಡ್ತೀರಾ? ಯಾ ಶೂರ್. ಗುಡ್ ಈವ್ನಿಂಗ್ ಡಾಕ್ಟರ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹೌ ಆರ್ ಯು, ಮಿಸ್ಟರ್ ಜಾರ್ಜ್? ಐ ಆಮ್ ಫೈನ್, ವಿತ್ ಮೈ ಓನ್ ವೈನ್ ಇನ್ ಮೈ ಹ್ಯಾಂಡ್. ಓ ನೋ, ಯು ಆರ್ ಗೋಯಿಂಗ್ ಟು ಬಿ ಆಲ್ ರೈಟ್. ವೆಲ್, ಯು ನೋ ಡಾಕ್, ಐ ವಾಸ್ ರನ್ನಿಂಗ್ ಅರೌಂಡ್ ಆಲ್ ಮೈ ಲೈಫ್ ಟು ಬಿಲ್ಡ್ ಆನ್ ಎಂಪೈರ್ ಅಂಡ್ ಐ ಡಿಡ್ ಇಟ್. ಬಟ್ company is one of the largest in the Middle East. Mm-hmm. But in the end, mm-hmm, this is my final asset. Come on, George, keep up the fire. كيف صحتك اليوم؟ الحمد لله. شو اخبارك؟ والله بالليل واجد وجع دكتوره. اورين هلت دري ادو انا قلت لها ان شاء الله. شكرا. شكرا. Are you new here? Yes, madam. Listen, in the coming week you'll be assigned to in general surgery and post-operative care unit. And Dr. Arun will explain all the tasks for you. If you feel that you need any more support, you can always approach me. And good luck. Thank you, madam. Good night. Good night. Ayyoo, you're a doctor, huh? ಅಥವಾ ಮೋನ್ ಬಟರ್ ಗ್ರ್ಯಾಂಡ್ ಡಾಟರಾ? ಏನ್ ಇಂಗ್ಲಿಷ್ ಅಪ್ಪ, ಏನೂ ಅರ್ಥ ಆಗ್ಲಿಲ್ಲ. ಡೋಂಟ್ ವರಿ, ನಾನ್ ನಿಮ್ಗೆ ಕನ್ನಡದಲ್ಲಿ ಹೇಳಿ ಅರ್ಥ ಮಾಡಿಸ್ತೀನಿ. ಅವ್ರು ಹೇಳಿದ್ದು ನಿಮ್ ಡ್ಯೂಟಿ ಬಗ್ಗೆ. ಇದು ಕನ್ನಡನ ಹಳೆ ಕನ್ನಡನ? ಕನ್ನಡ ನಿಮ್ಗೆ ತುಂಬಾ ಚೆನ್ನಾಗ್ ಬರುತ್ತೆ ಅಂತ ಇವಾಗ್ಲೇ ಗೊತ್ತಾಗಿದ್ದು. ಕನ್ನಡನ ನಾನ್ ಟೆಸ್ಟ್ ಮಾಡ್ತೀನಿ. ಒಂದ್ ಪ್ರಶ್ನೆ ಕೇಳ? ಧಾರಾಳವಾಗಿ ಕೇಳು. ಇರುವೆ ಬಾಯಿಗಿಂತ ಚಿಕ್ಕದು ಅದ್ಯಾವ್ದು? ಏನದ? ಇರುವೆ, ಇರುವೆ ಇದೆಯಲ್ಲ, ಆಂಟ್ ಆಂಟ್, ಅದ್ರ ಬಾಯಿಗಿಂತ ಚಿಕ್ಕದು ಅದು ಯಾವುದು? ಏನಾಯ್ತು ಡಾಕ್ಟರ್? ಶಾಂತಮ್ಮ ಸಿಸ್ಟರ್, ಇರುವೆ ಇದೆಯಲ್ಲ ಇರುವೆ, ಅದ್ರ ಬಾಯಿಗಿನ್ನ ಚಿಕ್ಕದು ಏನು? ಈ ಡಾಕ್ಟರ್ಗೆ ಏನಾಗಿದೆ? ಅಯ್ಯೋ ದೇವ್ರೆ. ಏ ಪುಟ್ರಾಜು, ಬಾಯಿಲೇ. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಕ್ಕಾಗುತ್ತಾ? ಕೇಳಿ ಸರ್. ಈ ಇರುವೆ ಬಾಯಿಗಿನ ಚಿಕ್ಕದು ಅದ್ ಯಾವ್ದು? ಗೊತ್ತಿಲ್ಲ ಸರ್. ಉತ್ತರ ಹೇಳ್ಬೇಕು. ಕೆಲಸ ಇದೆ ಸರ್. ಗೊತ್ತಿಲ್ಲ ಸರ್. ಅಯ್ಯೋ, ಎಷ್ಟು ಚಿಕ್ಕ ವಿಷಯ ಡಾಕ್ಟರ್. ಇವತ್ ಚೆನ್ನಾಗಿ ಯೋಚನೆ ಮಾಡಿ ನಾಳೆ ಹೇಳಿದ್ರೆ ಸಾಕು. ಬರ್ಲಾ? ಹೋಗ್ ಬರ್ಲಾ. ಇರುವೆ ಬಾಯಿಗಿನ ಚಿಕ್ಕದು ಯಾವುದು? ಯಾರಿವಳು ಯಾರಿವಳು ಸೂಸಿಮಲ್ಲಿ ಕಣ್ಣವಳು, ರಾಮನಳ್ಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಹಲೋ ಡಾಕ್ಟರ್, ಹೇಗಿದೆ ನನ್ ಲುಕ್? ಮಾವ ಕತಾರಿಂದ ಬರ್ತಿದ್ದಾರೆ, ಅವ್ರಿಗೆ ಡ್ರೆಸ್ ಕೋಡ್ ಅಂದ್ರೆ ತುಂಬಾ ಮುಖ್ಯ. ಚೆನ್ನಾಗಿದೆ, ಕಂಪ್ಲೀಟ್ ಆಗಿದೆ, ಒಂದು ಕಾರ್ಪೊರೇಟ್ ಲುಕ್ ತರ. ಅದು ಸರಿನೆ, ಅವನಿಗೆ ಡ್ರೆಸ್ ಕೋಡ್ ಅಂದ್ರೆ ಅಷ್ಟೇ ಗೊತ್ತಿರೋದು. ಓ, ಆರತಿ ಚತುರ್ವೇದಿ, ರೀಮಾ ರಾಯ್, ಅಮೇಲಿಯಾ. ನನ್ನಿಂದ ನೋಡಕ್ಕಾಗ್ತಿಲ್ಲ,
ನಿಧಾನಕ್ಕೆ ಮದುವೆ ಆಗಿರ್ಬೋದು. ಏಯ್, ಅದು ಸಾಧ್ಯ ಇಲ್ಲ. ನಿನಗೆ ವರದಕ್ಷಿಣೆಯಾಗಿ ಬುರ್ಜ್ ಖಲೀಫಾಲ್ ಫ್ಲಾಟ್ ಸಿಗುತ್ತೆ, ಹೆಂಡತಿ ಡೆಲಿವರಿಗೆ ಹೋಗ್ತೀಯಾ, ನಂತರ ಒಬ್ಬ ಡೀಸೆಂಟ್ ಜೆಂಟಲ್ಮನ್ ನಿನ್ ರೂಮ್ಮೇಟ್ ಆಗಿ ಸಿಗೋದಕ್ಕೆ ನಿನ್ ಮದುವೆ ಆಗ್ಲೇಬೇಕಲ್ವಾ ಪ್ರಶು? ಹಾ, ಎಲ್ಲಾರ್ದು ಹಣೆ ಬರ ಅಷ್ಟೇ. ಹಾ, ಇದೇನಿದು, ಎಲ್ಲರಿಗೂ ಸೇಮ್ ಡೈಲಾಗ್ ಕಳಿಸಿದ್ಯಾ? ಲವ್ ಸೋಷಿಯಲಿಸಂ ಅಲ್ವಾ? ಇಲ್ಲ, ಎಲ್ಲಾದ್ರೂ ಕ್ರ್ಯಾಶ್ ಲ್ಯಾಂಡ್ ಮಾಡ್ಬಿಟ್ಟ. ಇವನಿಗೇನಾಯ್ತು? ಏನೋ ಎಲ್ಲೋ ನಡೆಯುತ್ತೆ. ಇಲ್ನೋಡು ಪ್ರಶೇರ್, ಈ ಇರುವೆ ಬಾಯಿಗಿನ ಚಿಕ್ಕದು ಅದು ಏನ್ ಹೇಳು ಗೊತ್ತಾ? ಆ ಏನೇನು ಕುಡಿತಿರೋದು, ಸಿಗರೆಟ್ಟಾ ಇಲ್ಲ ಬೇರೆ ಏನಾದ್ರೂ? ಅವಳೊಂದು ಅಂದದ ವಯ್ಯಾರಿ ಬಿಡೋ ಯಾರಿ ಯಾರಿ ಅವಳು ಯಾರಿ ಅಂದ್ರೆ ಕೊನೆಗೂ ಲ್ಯಾಂಡ್ ಆಗಿದ್ಯಾ? ಹೇಳೋಷ್ಟೇನಿಲ್ಲ, ಮಲ್ಲಿಗೆ ಹೂವು ಬ್ಯಾಡಿಗೆ ಮೆಣಸಿನ್ಕಾಯಿ ತರದ್ ಹುಡುಗಿ, ಒಂದು ಇರುವು ಮುಟ್ಟಿದ್ರೆ ಸುಟ್ಟೋಗುತ್ತೆ. ಗ್ಲೋಬಲ್ ಲೆವೆಲ್ ಅಲ್ಲಿ ಹುಡುಗಿರ್ನ ಹ್ಯಾಂಡಲ್ ಮಾಡೋನ್ಗೆ ಈ ಮಲ್ಗೆ ಬ್ಯಾಡ್ಗೆನ ಹ್ಯಾಂಡಲ್ ಮಾಡೋದ್ ಕಷ್ಟನಾ? ಓವರ್ ಆಲ್ ಆಗಿ ನೋಡಿದ್ರೆ ಸ್ವಲ್ಪ ಕಷ್ಟನೇ. ಏನೋ, ಆಲ್ ದ ಬೆಸ್ಟ್ ಮಗ. ನೀನು ಮದ್ವೆ ಆಗಿ ಕಷ್ಟ ಪಡೋದ್ನ ನೋಡಿದ್ರೆ ನನಗ್ ಸಮಾಧಾನ ಆಗೋದು. ಬರ್ಲಾ? ಸೇಫ್ ಅಲ್ಲ. ಗುಡ್ ಮಾರ್ನಿಂಗ್ ಲಕ್ಷ್ಮಿ. ಗುಡ್ ಮಾರ್ನಿಂಗ್ ಡಾಕ್ಟರ್. ಲಕ್ಷ್ಮಿ, ನಿನ್ನೆ ನೈಟ್ ನನ್ ನಿದ್ದೆನೆ ಬರ್ಲಿಲ್ಲ. ಏನಾಯ್ತು ಡಾಕ್ಟರ್? ದುಬೈಯಲ್ಲಿ ಮಸ್ಕಿಟೋಸ್ ಇತ್ತ? ಮಸ್ಕಿಟೋ ಅಲ್ಲ ಲಕ್ಷ್ಮಿ, ಇರುವೆ. ಎಲ್ಲಿ ನೋಡಿದ್ರು ಇರುವೆ ಇರುವೆ ಇರುವೆ. ಓ, ಅದಾ ಉತ್ತರ ಸಿಕ್ತಾ ಡಾಕ್ಟರ್? ಆಕ್ಚುಲಿ ಅದೇನ್ ಲಕ್ಷ್ಮಿ, ನೀವು ಸೋತೋದ್ರಲ್ಲ. ಸೋತೆ. ಇರುವೆ ಬಾಯಿಗಿಂತ ಚಿಕ್ಕದು ಅದು ಯಾವ್ದು? ಅದೇ ಏನದು? ಅದು ತಿನ್ನೋದು. ಇರುವೆ ಬಾಯಿಗಿಂತ ಚಿಕ್ಕದು ಅದು ತಿನ್ನೋದು. ಅರ್ಥ ಆಯ್ತಾ? ಹೋ, ಇದು ತುಂಬಾ ಚೆನ್ನಾಗಿದೆ. ನೀನ್ ಈ ತರ ಚಿಕ್ಕ ಚಿಕ್ಕ ಪ್ರಶ್ನೆ ಕೇಳಿದ್ರೆ ನಾನು ಹೇಗ್ ಉತ್ತರ ಕೊಡೋದು? ಹಾಗಾದ್ರೆ ಒಂದು ದೊಡ್ಡ ಪ್ರಶ್ನೆ ಕೇಳ. ಶೂಟ್ ಲಕ್ಷ್ಮಿ. ಬೆಟ್ಟಕ್ಕಿಂತ ದೊಡ್ಡದಾಗಿರೋದು ಯಾವುದು? ನಾನ್ ಸೋತೆ ಅಂತ ಒಪ್ಕೋತೀನಿ, ಏನದ್ ಹೇಳು. ಬೆಟ್ಟದಲ್ಲಿ ಬೆಳೆಯೋ ಮರ. ಮರ? ಮರ. ನಾನೊಂದು ತೋರಿಸ್ತೀನಿ ನಿಂಗೆ, ಕೆಲವು ಕನ್ನಡ ಮೂವಿಗಳು. ನಾನ್ ನಿನಗೋಸ್ಕರ ಕಷ್ಟಪಟ್ಟು ತಗೊಂಬಂದಿದ್ದೀನಿ. ಅಯ್ಯಯ್ಯೋ, ಇದನ್ನೆಲ್ಲ ನಾನು ನೋಡಿದ್ದೀನಿ ಡಾಕ್ಟರ್. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಬೇಡ ಡಾಕ್ಟರ್, ಒಂದೊಂದು ಸಿನಿಮಾನ ಐದೈದು ಸಲ ನೋಡಿದ್ದೀನಿ. ಲಕ್ಷ್ಮಿ, ಐ ಲವ್ ಟು ವಾಚ್ ಕನ್ನಡ ಫಿಲ್ಮ್ಸ್. ಮುಂಗಾರು ಮಳೆ, ಮುಸ್ಸಂಜೆ ಮಾತು, ಲವ್ ಗುರು. ಹೋ, ಕನ್ನಡ ಅಂದ್ರೆ ಅದೇನೆ. ಲಕ್ಷ್ಮಿ, ನಿನ್ ಗೊತ್ತಾ, ಕನ್ನಡ ಫಿಲಮ್ ಇಲ್ಲಿ ರಿಲೀಸ್ ಆಗ್ತಿದೆ, ಮುಂದಿನ ವಾರ ಹೋಗಿ ನೋಡೋಣ. ಹಾಗಾ? ಬಟ್ ಡಾಕ್ಟರ್, ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋದ್ರೆ ಸಿನಿಮಾನ್ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ. ನಾನು ಒಬ್ಳೆ ಹೋಗ್ತೀನಿ, ನೀವು ರಿಸ್ಕ್ ತಗೋಬೇಡಿ. ಹಲೋ ಡಾಕ್ಟರ್, ಶುಕ್ರ್ ಮಾತಾಡ್ತಾ ಇದ್ದೀನಿ. ನೀವೆಲ್ಲಿದ್ದೀರಾ? ನಾನ್ ವರ್ಕ್ ಫಿನಿಶ್ ಮಾಡಿ ಈಗ ಹೊರಡ್ತಿದ್ದೀನಿ. ಕ್ಲಬ್ ಅಲ್ಲಿ ಎಲ್ಲ ವೇಟ್ ಮಾಡ್ತಿದ್ದಾರೆ, ನೀವು ಸ್ವಲ್ಪ ಬೇಗನೆ ಬನ್ನಿ. ಬಾಯ್. ಓಕೆ ಓಕೆ, ಹೊರಡ್ತೀನಿ. ಬಾಯ್. ಹಲೋ, ಡಾಕ್ಟರ್ ಅರುಣ್ ಸ್ಪೀಕಿಂಗ್. ತಮ್ಮ ಅರುಣ, ವೇಣುವಣ್ಣ ಮಾತಾಡ್ತಾ ಇದ್ದೀನಿ. ಏನ್ ನಿನ್ ಸುದ್ದಿನೇ ಇಲ್ವಲ್ಲ ಇತ್ತೀಚೆಗೆ? ಹಾ ವೇಣುವಣ್ಣ, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ನನ್ನ ರೂಮಲ್ಲಿ ಎಲ್ಲರೂ ಬುರ್ಜ್ ಖಲೀಫಾ ಬಿಲ್ಡಿಂಗ್ ಬಗ್ಗೆ ಮಾತಾಡ್ತಾ ಇದ್ರು, ಎಲ್ಲರೂ ಫೋನಲ್ಲೇ ನೋಡ್ತಾ ಇದ್ರು, ಹತ್ರ ಬಂದು ನೋಡೋದಕ್ಕೆ ಆಗ್ಲೇ ಇಲ್ಲ. ನೀನ್ ಅಲ್ಲೇ ಇದೀಯ ಅಂತ ಹೇಳಿದ್ರೆ ಇವ್ರು ಯಾರು ನಂಬ್ತಾನೆ ಇಲ್ಲ. ಹಾಗೆ ನಿನ್ನ ನೇರವಾಗಿ ತೋರಿಸ್ತೀನಿ ಅಂತ ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ನಾಲ್ಕು ಜನ ತುಂಬಾ ಅನುಮಾನ ಪಡ್ತಾ ಇದ್ರು, ಅವ್ರನ್ನ ಕರ್ಕೊಂಡ ನೇರವಾಗಿ ಬಂದ್ಬಿಟ್ಟೆ. ನೀವೀಗ ಎಲ್ಲಿದ್ದೀರಾ? ನಾನೀಗ ಅದ್ರ ಕೆಳಗೆ ನಿಂತಿದ್ದೀನಿ. ನೀನೀಗ ಎಲ್ಲಿದೀಯ? ನೀನ್ ಸ್ವಲ್ಪ ಸೆಕ್ಯೂರಿಟಿ ಹತ್ರ ಹೇಳ್ಬಿಟ್ರೆ ನಾವು ಸ್ವಲ್ಪ ಒಳಗ್ ಬರ್ತೀವಪ್ಪ. ಅಯ್ಯೋ ಬೇಡ ಅಣ್ಣ, ನಾನೀಗ ಹಾಸ್ಪಿಟಲ್ ಇದ್ದೀನಿ. ಅಯ್ಯಯ್ಯೋ, ನೀನೀಗ ನಮಗ್ ಸಿಗೋದೇ ಇಲ್ವಾ? ಇಲ್ಲ, ಇನ್ನೊಂದ್ಸರಿ ಕಾಲ್ ಮಾಡ್ಕೊಂಡ್ ಬರ್ತೀರಾ? ಅಯ್ಯಯ್ಯೋ, ಹಾಗಾದ್ರೆ ಅಮ್ಮ ಕೊಟ್ಟಿರೋ ರವೆ ಉಂಡೆ, ಹೋಳಿಗೆ, ಚಕ್ಲಿ ಎಲ್ಲ ಏನ್ ಮಾಡೋದಪ್ಪ? ಅದನ್ನ ನೀವೇ ತಗೊಳ್ಳಿ.
ರೂಮ್ಮೇಟ್ಸ್ಗೂ ಕೊಟ್ಬಿಡಿ. ತಪ್ಪು ತಿಳ್ಕೊಬೇಡಿ, ಹಾಸ್ಪಿಟ್ಲಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅದಕ್ಕೆ. ಹ್ಞೂ ಸರಿ, ಡಾಕ್ಟ್ರಿಗೆ ತುಂಬ ಕೆಲಸ ಇರುತ್ತೆ ಅಂತ ನಮಗೂ ಅರ್ಥ ಆಗುತ್ತಪ್ಪ. ಛೇ, ಮುಂದಿನ ಸಲ ಬರಬೇಕಾದ್ರೆ ಫೋನ್ ಮಾಡ್ಕೊಂಡು ಬರಬೇಕಪ್ಪ. ಹೌದೌದು, ಗುಡ್ ಮಾರ್ನಿಂಗ್ ಅಕ್ಕ. ಹಾಯ್ ಮಾಯಾ, ನಿನ್ ಬಗ್ಗೆ ಸುದ್ದಿನೇ ಇಲ್ಲ. ವಿಷಯ ಇಲ್ಲ ಅಂದ್ರೆ ನೀನ್ ಬರೋದೇ ಇಲ್ಲ. ಬಂದ್ ವಿಷಯ ಏನು ಅಂತ ಹೇಳು. ಏನ್ ವಿಷಯ ಇಲ್ಲ, ಹಾಗೆ ನೀನ್ ನೋಡಕ್ಕಂತ ಬಂದೆ. ಗಾಡಿ ತಗೊಂಡು ಸ್ಟ್ರೇಟ್ ಆಗಿ ಇಲ್ಲಿಗೆ ಬಂದೆ. ನೈಸ್. ನಿನ್ ಬುಟೀಕ್ ಏನಾಯ್ತು? ಫರ್ನಿಶಿಂಗ್ ನಡೀತಿದೆ, ಲೈಸೆನ್ಸ್ ಫಾರ್ಮಾಲಿಟೀಸ್ ಆಲ್ಮೋಸ್ಟ್ ಡನ್. ನೀವ್ ಅವತ್ತು ಪರಿಚಯ ಮಾಡಿಸ್ಕೊಟ್ರಲ್ಲ ಲೇಡಿ ಸ್ಪಾನ್ಸರ್, ಶಿ ಇಸ್ ರಿಯಲಿ ಹೆಲ್ಪ್ಫುಲ್. ಗುಡ್ ಮಾರ್ನಿಂಗ್ ಅಕ್ಕ. ಅರುಣ್ ಕಮ್. ಹಾಯ್, ದಿಸ್ ಇಸ್ ಡಾಕ್ಟರ್ ಅರುಣ್, ಮೈ ಜೂನಿಯರ್. ಮಾಯಾ ನನ್ನ ಕಸಿನ್ ಮಗಳು. Basically, she is from UK. Started our career in France, now in Dubai. Oh, nice to meet you. Neevu doctora? No. I am into fashion designing. ನನಗೋಸ್ಕರ ಒಂದಷ್ಟು ಡಿಸೈನ್ಸ್ ನ ಹುಡುಕ್ತಾ ಇದ್ದೆ. ಈಗ ನೀವೇ ಇದ್ದೀರಲ್ಲ ಇಲ್ಲಿ. ಓಹೋಹೋ, ಆಗ್ಲೇ ಪರ್ಸನಲ್ ವಿಷಯ ಕೇಳ್ತಿದ್ಯಾ? ಇಲ್ಲಿ ನೋಡು, ಶಿ ಇಸ್ ಎಂಗೇಜ್ಡ್ ಆಲ್ರೆಡಿ. ಪ್ಯಾರಿಸ್ ಅಲ್ಲಿರೋ ಇವಳು ಫಿಯಾನ್ಸಿ ಬೇಗ ಬಂದು ಜಾಯಿನ್ ಆಗ್ತಾನೆ. ಛೇ, ಹಾಗಾದ್ರೆ ಆ ಚಾನ್ಸು ಮಿಸ್ ಆಯ್ತು. ನಮ್ಮಮ್ಮ ಏನ್ ಹೇಳ್ತಾರೆ ಗೊತ್ತಾ? ಚೆನ್ನಾಗಿರೋ ಹುಡುಗಿ ಮದುವೆ ಆಗ್ಬೇಕು ಅಂದ್ರೆ ತುಂಬಾ ಹೈಟ್ ಆಗಿರ್ಬೇಕಂತವಳು. ಏನ್ ಮಾಡೋದು, ಈ ಫ್ರಾನ್ಸ್ ಅಲ್ಲಿರೋರ್ ಕೈಲಿ ಏನು ಆಗಲ್ಲ. ನಿನಗ್ ಬೇಕಾದ್ರೆ ಕಾಂಪನ್ಸೇಷನ್ ಕೊಡಿಸ್ತೀನಿ. ಇವಳಿನ ಮುಂದೆ ಸ್ಟಾರ್ಟ್ ಮಾಡ್ತಾರೋ ಬುಟಿಕ್ಗೆ ನೀನೇನಾದ್ರೂ ಕಸ್ಟಮರ್ಸ್ ನ ತಂದ್ಕೊಟ್ರೆ ಅದ್ರಲ್ಲಿ ಒಂದು ಒಳ್ಳೆ ಹೈಟ್ ಆಗಿರೋ ಹುಡುಗಿನ ನಿನಗೆ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಅದು ಸಾಕು, ನೀವ್ ಹೇಳದ್ಮೇಲೆ ಎಲ್ಲ ಆಗುತ್ತೆ ಬಿಡಿ. ಸೊ ಆಲ್ ದಿ ಬೆಸ್ಟ್ ಮಾಯಾ, ಬಾಯ್ ಅಕ್ಕ, ಆಮೇಲೆ ಸಿಗ್ತೀನಿ. ಬಾಯ್. ಹಲೋ ಹಲೋ, ಏನಾಯ್ತು? ಏನಾಯ್ತಾ, ಡ್ಯೂಟಿ ಸಮಯದಲ್ಲಿ ಹಾಡ್ ಕೇಳ್ಕೊಂಡು ಕೂತಿದ್ಯಲ್ಲ, ಫೋನ್ ಬಂದಿದ್ ಕೇಳಿಸ್ಲಿಲ್ವಾ? ಸಾರಿ ಸಿಸ್ಟರ್. 7 ಬಿಲ್ ಇರೋ ಪೇಷಂಟ್ಗೆ ಮೆಡಿಸನ್ ಕೊಟ್ಟ? ಎಸ್ ಸಿಸ್ಟರ್, ಕರೆಕ್ಟ್ ಟೈಮಿಗೆ ಕೊಟ್ಟೆ. ಏನಾಯ್ತು ಸಿಸ್ಟರ್? ಅಲ್ಲ, ಡ್ಯೂಟಿ ಸಮಯದಲ್ಲಿ ಹಾಡ್ ಕೇಳ್ತಿದ್ದಾಳೆ, ಚಾಕ್ಲೇಟ್ ತಿಂತಿದ್ದಾಳೆ, ಇದನ್ನ ನಾನು ರಿಪೋರ್ಟ್ ಮಾಡ್ತೇನೆ. ಬಿಟ್ಬಿಡಿ ಸಿಸ್ಟರ್, ಪಾಪ ಅವಳು. ಅಂಥ ಪಾಪ ಏನು ಅಲ್ಲ. ಸಾರಿ, ಇದು ನನ್ನ ಲಂಚ್ ಡಾಕ್ಟರ್, ಮುಗಿಸ್ಬಿಡ್ಲಾ? ಫಿನಿಶ್ ಯುವರ್ ಲಂಚ್. ಆ ಸಿಸ್ಟರ್ ಗಿಟ್ಟಿರೋ ಹೆಸರು ಶಾಂತಮ್ಮ, ಆದ್ರೆ ಅವ್ರಿಗೆ ಸರಿಯಾದ ಹೆಸರು ಕೋಪಮ್ಮ. ಏನ್ ಬಾಯ್ತಾ? ಶಾಂತಮ್ಮ ಸಿಸ್ಟರ್ಗೆ ಸ್ವಲ್ಪ ಈಗೋ ಜಾಸ್ತಿ. ಡಾಕ್ಟರ್, ಒಂದ್ ಲೆಕ್ಕದಲ್ಲಿ ತಲೆ ಕೂದಲುಗೂ ಈಗೋಗೂ ಸಂಬಂಧ ಇದೆ ಗೊತ್ತಾ? ಅದೇನ್ ಸಂಬಂಧ? ತಿರುಪತಿ, ಧರ್ಮಸ್ಥಳ ದೇವಸ್ಥಾನಗಳಲ್ಲೆಲ್ಲ ತಲೆ ಮುಡಿ ನೀನೇ ಕಾಣಿಕೆ ಕೊಡ್ತಾರೆ. ತಲೆ ಕೂದಲು ಕೊಡೋದಾ? ಅದ ಅವ್ರವ್ರ ನಂಬಿಕೆ, ಅದ್ರಲ್ಲೇನು? ತಲೆಮುಡಿ ಅನ್ನೋದು ಒಂದು ಫಾಲ್ಸ್ ಐಡೆಂಟಿಟಿ, ಈಗೂನು ಹಾಗೇನೆ. ಎರಡನ್ನು ಬಿಟ್ಬಿಟ್ರೆ ತಲೆ ಮೇಲೆ ಭಾರನೇ ಇರೋದಿಲ್ಲ. ಓ, ನಿನಗೆ ಹೇಗ್ ಗೊತ್ತಾಯ್ತು ಈ ಫಿಲಾಸಫಿ? ಅದು ನಮ್ ದೊಡ್ಡಪ್ಪ ಹೇಳಿರೋದು. ಆದ್ರೆ ನೀವು ನೋಡಿ ಡಾಕ್ಟರ್, ನಿಮ್ ತಲೆ ಕೂದಲ್ ತರನೆ ನಿಮ್ ಈಗೋ, ಎರಡು ಕಮ್ಮಿನೇ. ಅಮ್ಮ ತಾಯಿ, ನೀನ್ ಲಕ್ಷ್ಮಿ ಅಲ್ಲಮ್ಮ, ಸರಸ್ವತಿ. ಹಲೋ. ಹೌದು ಕಣೆ, ಹಲೋ ಅಣ್ಣಕ್ಕೇನು ಕಮ್ಮಿ ಇಲ್ಲ. ಮಹಾರಾಣಿ ಫೋನ್ ಮಾಡಿದ್ರು ಎತ್ತಬೇಡ, ಮತ್ತೇನು ಕಾಲು ಮಾಡಬೇಡ. ಹೌದು, ಕಾಸೇನಾಯ್ತು? ಶ್ರೀದೇವಿ ಅಂತ ಹೆಸರಿಟ್ಕೊಂಡು ಗೂಬೆ ತರ ಆಡ್ಬೇಡ. ಏನೋ, ಮೊದ್ಲು ಕಾಸ್ ಕಳಿಸೋ ದಾರಿ ನೋಡೆ. ಅಲ್ಲಮ್ಮ, ಅದು ಏನೇ ರಾಗ ಹೇಳಿತ್ಯಾ? ಆಗಲ್ಲಮ್ಮ. ಅಲ್ಲಿ ಏನಾಯ್ತು ನಿನಗೆ? ನಾವು ದುಬೈನಲ್ಲಿ ತಾನೇ ಇದೀವಿ, ಒಂಟೆ ತರ ತಿರುಗ್ಬೋದು ಅನ್ಕೋಬೇಡ, ಅರ್ಥ ಆಯ್ತಾ? ಇಲ್ಲಿ ನೋಡು, ಸೀರೆ ಇಸ್ಕೊಳ್ಳೋಣ, ಸೆಲ್ ಫೋನ್ ಬದಲಾಯಿಸೋಣ, ಪಿಜ್ಜಾ ಗೀಜಾ ಅಂತ ತಿನ್ಕೊಂಡು ದುಡ್ದಿರೋ ಕಾಸ್ನ ಸುಮ್ನೆ ಖರ್ಚು ಮಾಡಕ್ ಹೋಗ್ಬೇಡ. ಇಲ್ಲಿ ಆಸ್ಪತ್ರೆಗೆ ದುಡ್ಡು ಕಟ್ಬೇಕು, ಮೊದ್ಲು ದುಡ್ಡು ಕಳ್ಸದ್ ನೋಡು. ಇಲ್ಲ ಅಂದ್ರೆ ನಾನ್ ಏನ್ ಹಾಕೊಂಡು ಸಾಯ್ಬೇಕು ಅಷ್ಟೇ. ಅಮ್ಮ ನಾನಿಲ್ಲಿ. ಅಮ್ಮ, ಏನಾದ್ರೂ ಪ್ರಾಬ್ಲಮ್? ಇದ್ ನನ್ ಪರ್ಸನಲ್ ಮ್ಯಾಟರ್, ಅದನ್ನು ಎಕ್ಸ್ರೇ ತೆಗಿಬೇಕು ಅಂತ ಅನ್ಕೋಬೇಡಿ ಪ್ಲೀಸ್ ಡಾಕ್ಟರ್. ಸಾರಿ, ನಾನ್ ಕೇಳಿದ್ದು ಸಾರಿ.
ಐ'ಮ್ ಸಾರಿ. ಪರವಾಗಿಲ್ಲ, ಊರಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಆಗೇನಿಲ್ಲ ಡಾಕ್ಟರ್. ಪರ್ಸ್ನಲ್ ಆಗಿದ್ರೆ ಹೇಳೋದು ಬೇಡ. ಅಮ್ಮ ಹತ್ರ ಮಾತಾಡ್ತಿದ್ದೆ. ಅಪ್ಪನಿಗೆ ಹುಷಾರಿಲ್ದಿರಬೇಕಾದ್ರೆ ನಮ್ಮೂರಲ್ಲಿ ಟ್ರೀಟ್ಮೆಂಟ್ ಫೆಸಿಲಿಟಿ ಇಲ್ದಿರಾ ಅಪ್ಪ ತೀರು ಹೋದ್ರು. ಅದಕ್ಕೆ ಹೇಗಾದರೂ ಮಾಡಿ ನನ್ನನ್ನು ಡಾಕ್ಟರ್ ಮಾಡಿಸಿ ಅಮ್ಮನಿಗೆ ಹಾಸ್ಪಿಟಲ್ ಕಟ್ಟಬೇಕು ಅಂತ ಆಸೆ. ಆದರೆ ಲಕ್ಷ್ಮಿಗೂ ಸರಸ್ವತಿಗೂ ಟ್ಯಾಲಿ ಆಗಲ್ವಲ್ಲ, ಅದಕ್ಕೆ ಡಾಕ್ಟರ್ ಆಗೋಕ್ಕಾಗದೆ ನರ್ಸ್ ಆಗಿಬಿಟ್ಟೆ. ನಮ್ಮೂರಲ್ಲಿ ಆಸ್ಪತ್ರೆ ಕಟ್ಟೋದಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ನಾನು ದುಬೈ ಬಂದೆ. ಅದಕ್ಕೆ ಅಮ್ಮ ಫೋನಲ್ಲಿ ದುಡ್ಡು ದುಡ್ಡು ಅಂತ ತಲೆ ತಿಂತಾರೆ. ಸರಿ, ಅದಿರಲಿ ಡಾಕ್ಟರ್, ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅದು ನಿನ್ ಕಣ್ಣು ನೋಡಿದ್ರೆ, ಕಣ್ಣು ನೋಡ್ತಿದ್ದಂಗೆ ಕಣ್ಣೊಳಗಡೆ 1000 volts ಕರೆಂಟ್ ಪಾಸ್ ಆಗಿ ಬಾಡಿಯಲ್ಲಿ ಬಲ್ಪನ್ ಆಗುತ್ತಲ್ವಾ, ಅವಾಗ ಕರೆಂಟ್ ಕಟ್ಟೆ ಆಗೋದಿಲ್ಲ. ಒಂಥರ ಹಾಗೇನೆ. ನಿನಗೆ ಹೇಗೆ ಗೊತ್ತಾಯ್ತು? ಹಾಸ್ಪಿಟಲ್ಲಿ ಒಂದು ಯಂಗ್ ನರ್ಸ್ನ ನೋಡಿದ್ರೆ ನಿಮ್ ತರ ಒಂದು ಸ್ಮಾರ್ಟ್ ಡಾಕ್ಟರ್ಗೆ ಬರೋ ಡಿಸೀಸ್ ಏನು ಅಂತ ನನಗೆ ಗೊತ್ತಾಗೋದಿಲ್ವಾ? ಗೊತ್ತಿಲ್ಲ ಲಕ್ಷ್ಮಿ, ನಾನು ನಿಜವಾಗ್ಲೂ ಫೀಲ್ ಮಾಡಿದೆ. ಗಂಡ್ಮಕ್ಳಿಗೆ ಮಾತ್ರ ಅಲ್ಲ, ಹೆಣ್ಮಕ್ಳಿಗೂ ಎಮೋಷನ್ಸ್ ಇರುತ್ತೆ ಡಾಕ್ಟರ್. ಆದ್ರೆ ಕಂಟ್ರೋಲ್ ತಪ್ಪಿ ತಪ್ಪು ನಡೆದೋದ್ರೆ ಹೆಣ್ಮಕ್ಳೇ ಸಿಗಾಕೋತಾರೆ. ಛೇ, ನೀನು ಏನು ಹೇಳ್ತಿದ್ಯಾ? ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಚೆನ್ನಾಗಿ ಯೋಚನೆ ಮಾಡಿ ಹೇಳಿ. ನಂತರ ಒಂದು ಕನ್ನಡದ ಹುಡುಗಿ, ಅದು ಸಾಧಾರಣವಾಗಿ ಒಂದು ನರ್ಸ್ ಆಗಿರೋ ಹುಡುಗಿ, ನಿಮ್ಮ ಮನೇಲಿ ನನ್ನ ಆಕ್ಸೆಪ್ಟ್ ಮಾಡ್ತಾರಾ ಅಂತ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಸರಿ ಸರಿ, ನನ್ನ ಜಾಗ ಬಂತು, ಇಲ್ಲಿ ಇಳಿಸಿ ನನ್ನ. ಲಕ್ಷ್ಮಿ, ನಾನು ಹೇಳಿದ್ದನ್ನ 100 ಸಲ ಯೋಚನೆ ಮಾಡಿ ನೋಡಿ. ಇದೇ ಇವತ್ತಿನ ಪ್ರಶ್ನೆ, ನಾಳೆ ಉತ್ತರ ಹೇಳಿದ್ರೆ ಸಾಕು. ಅಲ್ಲಿವರೆಗೂ ಧನ್ಯವಾದಗಳು. ಸರಿ ಯೋಚನೆ ಮಾಡಿದೆ. ಎಂದು ಕರೆವಾಸೆ ನಮ್ಮ ಪುಟ್ಟ ಜಗದೀ, ಬಿಟ್ಟು ಬಿಟ್ಟು ನೀನು ಹೋಗಬೇಡ ನನ್ನ ಎಂದು ನೀನು. ಎಂದು ಕರೆವಾಸೆ ನಮ್ಮ ಪುಟ್ಟ ಜಗದೀ, ನಿಲ್ಲು ನಿಲ್ಲು ನೀನು ಹತ್ತಿರ ಬರದೆ ನಿಲ್ಲು ಅಲ್ಲಿ ನೀನು. ಎಳ್ಳಷ್ಟು ಪ್ರೀತಿ ಇಲ್ವಾ ನನ್ನ ಕಡೆ ನೋಡುದಿಲ್ವಾ, ಭವಿಷ್ಯ ಹೇಳಿ ಬಿಡ್ಲ ನಿನ್ನ ಕೈಯ ನೋಡಿ ಸ್ವಲ್ಪ ಪ್ರೀತಿ ಮಾಡಿ. ನಿಮ್ಮೇಲೆ ಪ್ರೀತಿ ಇದೆ ಹೇಳ
ಪುಟ್ಟ ಎಂದು ಕರೆವಾಸೆ ನಮ್ಮ ಪುಟ್ಟ ಜಗದಿ. ಸೇರುವೇನೆ ಒಂದು ವಿಷಯ ಸರ್ ನಿಮ್ಗೆ ಕಿಯಾ, ಯಾರಿಸ್, ಲ್ಯಾನ್ಸರ್, ಕೊರೋಲಾ, ಟೀಡಾ, ನಿಸಾನ್ ಇದೆಲ್ಲ 1200 ದಿರಮ್ಗೆ ಸಿಗುತ್ತೆ. ಆದ್ರೆ ನಿಮ್ಗೆ ಅದು ಸೆಟ್ ಆಗಲ್ಲ, ನೀವಿಲ್ಲಿ ಬನ್ನಿ. ಇದೇ ನೋಡಿ ನಿಮ್ಮ ಗಾಡಿ, ಆಡಿ TT. ಮೊದ್ಲಿನ ಗಾಡಿಗಿನ್ನ ಇದು ನಿಮ್ಗೆ ಸೂಟ್ ಆಗುತ್ತೆ ಬಾಯ್. ದುಡ್ಡು ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರುತ್ತೆ. ಸರಿ, ಇದು ಓಕೆ. ಇಲ್ಲಿ ನೋಡಿ, ಇವ್ರು ನನಗೆ ತುಂಬಾ ಬೇಕಾದವರು, ಹೇಗಾದ್ರೂ ಮುಗಿಸ್ಕೊಡಿ. ಕಾರ್ಡ್ ತಗೋತೀರಾ? ತಗೋತೀವಿ. ವರೆವಾ, ಮತ್ತೆ ಯಾಕೆ ವೇಟ್ ಮಾಡ್ತಿದ್ದೀರಾ? ಕಾರ್ಡ್ ತೆಗೆದು ಕೊಡಿ ಬಾಯ್. ಅವನ್ ಎತ್ಕೊಂಡು ಹೋಗಿ ಉಚ್ಕೊಳ್ಳಿ. ಆಮೇಲೆ ಆ ಕೀನ ಕೊಡು, ಎಂಜಾಯ್ ಮಾಡಿ ಬಾಯ್. Hello, Dr. Arun speaking. Good afternoon, sir. This is Pooja from Swiss Oriental Bank. Hi, Pooja. How are you? I'm fine. How are you? I'm great. Sir, aapke loan due ke bare mein maine aapse bahut baat ki, lekin koi farak nahi hua.
isliye we're going to present your security check. No, no, listen, listen. I need some more time, Pooja. Sorry, sir. I'm helpless. Acha, aap abhi office mein ho na? Main udhar aa sakta hu? Dr. Arun, koi farak nahi padne wala. Are, don't tell me that, dear. I'm coming to see you. No, no, no. You said you would pay today by 2 o'clock in the afternoon. I cannot give any more chances. Kya tamasha dekh rahe ho? What are you laughing? Have you checked your blood pressure recently? I'm sure it's on a high side. What to do? This is my job. Heartless job. Yes, it is. Listen, I'm not asking for a longer period. I need at least 6 months more time. No way. I don't want to waste my time. It's time to go. Okay, cool. Put me in jail. I'm prepared for that. All right. I'll give you 3 whole months, but don't ask for more. Okay? Okay. What a pretty hand. This is your lifeline, and it says you're gonna have coffee with me today. Are you? No, thank you. Okay. Done with your work? Yep. I can drop you at home. आप एक डॉक्टर हो ना देन व्हाई डोंट यू जस्ट मेंटेन अ मिनिमम फाइनेंशियल डिसिप्लिन गुड क्वेश्चन बट आई एम थिंकिंग अबाउट आज थर्सडे ना मुंदिन भानवार दिन रेगुलर डिसिप्लिन शुरू मारतीनी ओह मजाक मत करो जिंदगी को थोड़ा सा तो सीरियसली ले लो लेकिन जिंदगी ना मिले दोबारा समबडी शुड बी देयर टू कंट्रोल यू जल्दी शादी कर लो करूंगा एकदम फिनेंशियल मैनेजर ने मद्वे आक्तिनी होप यू आर नॉट मैरिड पहले लोन तो क्लोज करो आई डोंट वांट टू मैरी अ जेंटलमैन हु इज रेडी टू गो टू जेल एट एनी टाइम ओके ट्राई मारतिनी या एक्सक्यूज मी सर या योर बिल थैंक यू सर थैंक्स Now I know where all your money is going. Yenri! Chhoti re! Doctor? Oh, thank you. Yen Vishesha? Tangi MBBS pass maadkondlu. Bangalore Medical College alli ee varsha topper. Is it? Good news. Congrats. Post graduation ge gynecologist hogbeka, pediatric hogbeka anta swalpa confusion. ನಿಮ್ ಸಜೆಷನ್ ಏನು ಅದರ ಅವಳು ಇಷ್ಟಕ್ಕೆ ಬಿಟ್ಬಿಡಿ ಸಿಸ್ಟರ್ ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ತುಂಬಾ ಬರ್ತಿದೆ ಸೇಮ್ ಪ್ರೊಫೆಷನಲ್ ಇದ್ರೆ ಒಳ್ಳೇದು ಅಂತ ಅವಳು ಹೇಳ್ತಿದ್ದಾಳೆ ನೀವು ಅವ್ರ ಫೋಟೋ ನೋಡಿಲ್ಲ ಅಲ್ಲ ಇಲ್ಲ ಇಲ್ಲಿ ನೋಡಿ ಓ ತುಂಬಾ ಚೆನ್ನಾಗಿದ್ದಾಳೆ ನಿಮಗೂ ಇಷ್ಟ ಆದ್ಲು ಅನ್ಸತ್ತೆ ಖಂಡಿತ ನೋಡಕ್ ಚೆನ್ನಾಗೇ ಇದ್ದಾಳಲ್ಲ ಜೊತೆಲಿ MBBS ಮಾಡಿದ್ದಾಳೆ ಹೇಗೋ ಒಳ್ಳೆ ಹುಡುಗನ ಮದುವೆ ಆದ್ರೆ ಸಾಕು ನ್ಯೂಸ್ ಪೇಪರ್ ಇಂಟರ್ನೆಟ್ ಮ್ಯಾಟ್ರಿಮೋನಿಲು ನೋಡೋಣ ಓಕೆನಾ ಒಳ್ಳೆ ಹುಡುಗಿ ಅದನ್ನು ಡಾಕ್ಟರ್ ಮದುವೆ ಮಾಡ್ಕೋಬಹುದಲ್ವಾ ಮಾಡ್ಕೊಳ್ಳ ಶಾಂತಮ್ಮ ಸಿಸ್ಟರ್ ಹತ್ರ ಈಗಲೇ ಹೇಳ್ತೀನಿ ಸಾಯಿಸ್ಬಿಡ್ತೀನಿ ನೀನು ಹೂ ಅಂದ್ರೆ ಶಾಂತಮ್ಮ ಸಿಸ್ಟರ್ ಮದುವೆ ಆಗ್ತೀನಿ ನಾನು ಅವರೇ ಅಲ್ವಾ ಸರ್ ಹೌದಪ್ಪ ಸರಿ ಸರ್ ವೇಣು ಅಣ್ಣ ಏನಣ್ಣ ನೀನ್ಯಾಕೋ ಫೋನ್ ಎತ್ತ ಇಲ್ಲ ಊರಿಂದ ಶರತ್ತು ಇಲ್ಲಿಂದ ನಾನು ಎಷ್ಟು ಸಲ ಫೋನ್ ಮಾಡ್ಬೇಕು ನಿನ್ಗೆ ಸಾರಿ ವೇಣು ಅಣ್ಣ ಫೋನ್ ಸೈಲೆಂಟ್ ಅಲ್ಲಿ ಇತ್ತು ನಿಮ್ಮಮ್ಮನ್ಗೆ ರಾತ್ರಿ ಎದೆನೋ ಬಂದಿತ್ತಂತೆ ಚಿಕ್ಕದಾಗಿ ಒಂದ್ ಅಟ್ಯಾಕ್ ಅಂತ ನಿನ್ನೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇಂಥ ಸಮಯದಲ್ಲಿ ನಿನ್ ಫೋನ್ ಎತ್ತಿಲ್ಲ ಅಂತಂದ್ರೆ ಟೆನ್ಷನ್ ಆಗುತ್ತಲ್ವಾ ಅಮ್ಮ ಇವಾಗ ಹೇಗಿದ್ದಾರೆ ಆಂಜಿಯೋಪ್ಲಾಸ್ ಮಾಡಿದಾರಂತೆ ಆದ್ರೆ ಈಗ ICU ಅಲ್ಲೇ ಇದ್ದಾರಂತೆ ಆದ್ರೂ ಸ್ವಲ್ಪ ಮಾತಾಡು ಕೊಡ್ತೀನಿ ಅರುಣೆ ಅಮ್ಮ ನಾನಮ್ಮ ಅರುಣ್
ಅಮ್ಮ ಈಗ ಹೇಗಿದ್ಯಮ್ಮ? ಇವಾಗ ಪರವಾಗಿಲ್ಲಪ್ಪ. ಎಷ್ಟು ವರ್ಷ ಆಯ್ತು ನಿನ್ನನ್ನು ನೋಡಿ. ಅಮ್ಮನ್ ನೋಡೋಕೆ ಬರ್ತೀನಪ್ಪ. ಏನಮ್ಮ ಹೀಗೆಲ್ಲ? ಪರವಾಗಿಲ್ಲ, ನಿನ್ ಕೆಲ್ಸದಲ್ಲಿದ್ರೆ ಬರ್ಬೇಡ. ಅಮ್ಮನ್ಗೆ ಇವಾಗ ಪರವಾಗಿಲ್ಲ, ನೀನ್ ಚಿಂತೆ ಮಾಡ್ಬೇಡ. ಎಲ್ಲ ನೋಡ್ಕೊಳಕ್ಕೆ ಶರತ್ ಇದ್ದಾನೆ, ಡಿಸ್ಚಾರ್ಜ್ ಆದ್ಮೇಲೆ ಕಾಲ್ ಮಾಡ್ತೀನಿ. ಅಮ್ಮ ಊರಿಗೋಗಿ ಎರಡು ಮೂರು ವರ್ಷ ಆಯ್ತಲ್ವಾ, ಬೇಗ ಹೋಗು ದಾರಿ ನೋಡು. ಟಿಕೆಟ್ಗೆ ಏನಾದ್ರೂ ಕಷ್ಟ ಆದ್ರೆ ತೇರಾ ಟ್ರಾವೆಲ್ಸ್ ಹನಿ ಹತ್ರ ಹೇಳ್ತೀನಿ. ಹಾಯ್ ಪೂಜಾ, ನನಗೊಂದು ಚಿಕ್ಕ ಎಮರ್ಜೆನ್ಸಿ. ನಮ್ಮ ತಾಯಿಗೆ ಹುಷಾರಿಲ್ಲ, ನಾನು ಊರಿಗೆ ಹೋಗಬೇಕು. ಡಾಕ್ಟರ್ ಅರುಣ್, ಯು ನೋ ಯು ಹ್ಯಾವ್ ಗಾಟ್ ಅ ಟ್ರಾವೆಲ್ ಬ್ಯಾನ್, ಯು ಕ್ಯಾನಾಟ್ ಗೋ ಹೋಮ್. ಐ ನೋ, ಆದರೆ ಏನು ಮಾಡೋದು? ಡೂ ಒನ್ ಥಿಂಗ್, ಮೀಟ್ ಅಂಡ್ ಕನ್ವಿನ್ಸ್ ಅವರ್ ಕ್ರೆಡಿಟ್ ಮ್ಯಾನೇಜರ್. ಹಿ ಈಸ್ ದಿ ಓನ್ಲಿ ಒನ್ ಹೂ ಕ್ಯಾನ್ ಡೂ ಸಮ್ಥಿಂಗ್ ಅಬೌಟ್ ಇಟ್ ನೌ. ಹಿ ಈಸ್ ಆಲ್ಸೋ ಮಲ್ಲು, ಮಿಸ್ಟರ್ ನಾರಾಯಣನ್. ಐ ಅರೇಂಜ್ ಎ ಮೀಟಿಂಗ್ ವಿತ್ ಹಿಮ್. ಓಕೆ ಓಕೆ. ಮಿನಿಸ್ಟರ್ ಜೊತೆ ಫ್ಯಾಮಿಲಿ ಇದ್ದಾರೆ, ಎಲ್ಲರನ್ನೂ ಸಂಭಾಳಿಸ್ಬೇಕಂದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಆ ಅಜ್ಜಿನೂ ಕರೆದು ಬಿಡೋಣ, ಅವರಿದ್ರೆ ಬಿಲ್ಲೆಲ್ಲ ಅವರೇ ಕೊಟ್ಬಿಡ್ತಾರೆ. ಆ ಸಂಜೆ ನೋಡೋಣ. ಸಾರಿ ಡಾಕ್ಟರ್ ಅರುಣ್, ಸ್ವಲ್ಪ ಸೋಷಿಯಲ್ ನೆಟ್ವರ್ಕಿಂಗ್. ಇಟ್ಸ್ ಆಲ್ ರೈಟ್ ಸರ್. ಹಾಗಾದ್ರೆ ಡಾಕ್ಟರ್ಗೆ ಟ್ರಾವೆಲ್ ಮಾಡ್ಬೇಕಲ್ವಾ? ಆದ್ರೆ ಬ್ಯಾಂಕ್ ಲೋನ್ ಕಟ್ಟಿ ಮುಗಿಸ್ದೆ ಈ ದೇಶದಿಂದ ಹೊರಗೋಗಕ್ಕಾಗಲ್ಲ, ಈಗ ಏನ್ ಮಾಡೋದು? ಏನಾದ್ರೂ ಮಾಡಿ ಸರ್, ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಕ್ಲೋಸ್ ಟು 500,000 ದಿರಮ್ಸ್, ಜಾಸ್ತಿ ಅಮೌಂಟ್ ಇದೆಯಲ್ಲ ಡಾಕ್ಟರ್. ಅಮ್ಮಂಗೇನಾದ್ರೂ ದೊಡ್ಡ ಕಾಯಿಲೆನ, ಅದಕ್ಕೆ ಲೋನ್ ತಗೊಂಡ್ರ? ಇಲ್ಲ. ನಿಮ್ ಫ್ಯಾಮಿಲಿ ಬಗ್ಗೆ? ನನಗಿನ್ನೂ ಮದುವೆ ಆಗಿಲ್ಲ, ನಮ್ ತಾಯಿ ಮಾತ್ರ. ಓ ಐ ಸಿ. ದುಬೈಲಿ ಒಂಟಿಯಾಗಿರೋ ಸ್ಮಾರ್ಟ್ ಆಗಿರೋ ಬ್ಯಾಚುಲರ್ಗೆ ಎಂಜಾಯ್ ಮಾಡ್ಬೇಕು ಅನ್ಸಿದ್ರೆ ಜಾಬ್ ಖಾಲಿ ಆಗೋದಕ್ಕೆ ತುಂಬಾ ದಿನ ಹಿಡಿಯೋದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸ್ಯಾಲ್ರಿ ಬಂದ ತಕ್ಷಣ ಎಲ್ಲ ಬ್ಯಾಂಕ್ ಅವರು ಶೇರ್ ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಕೈಯಲ್ಲಿ ಏನೂ ಮಿಕ್ಕಿರಲ್ಲ. ಅದನ್ನ ಹೇಳಿ ಏನೂ ಪ್ರಯೋಜನ ಇಲ್ಲ. ಆದ್ರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ವಿಷಯನೇ, ಏನಾದ್ರೂ ಪ್ರಯತ್ನ ಮಾಡ್ತೀನಿ. ಪ್ಲೀಸ್ ಸರ್. ನಾನ್ ನಿಮಗ್ ಕಾಲ್ ಮಾಡ್ತೀನಿ. ಆ ಊರು ಪುತ್ತೂರು ಅಂತ ಹೇಳಿದ್ರಲ್ಲ, ನಾನು ಅದೇ ಊರೇ, ಒಂದೇ ಊರವರಲ್ಲ, ಖಂಡಿತ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಹಾ ಲಕ್ಷ್ಮಿ, ಎಲ್ಲಿದ್ಯಾ? ನನಗಿಲ್ಲಿ ರೂರಲ್ ಹೆಲ್ತ್ ಸೆಂಟರ್ ಅಲ್ಲಿ ಕೆಲಸ ಸಿಕ್ಕಿದೆ. ಇದೆಷ್ಟು ಸುಂದರವಾದ ಹಳ್ಳಿ, ನೀವ್ ಒಂದ್ಸಲ ಇಲ್ಲಿ ಬಂದು ನೋಡಿ. ನಾನು ಟ್ರೈ ಮಾಡ್ತೀನಿ. ಬಾಯ್. ಥ್ಯಾಂಕ್ ಯು. ಹೌದು, ತುಂಬಾ ಸುಸ್ತಾಗಿತ್ತು. ಎಕ್ಸ್ಕ್ಯೂಸ್ ಮೀ, ಹಲೋ, ಡಾಕ್ಟರ್ ಅರುಣ್ ಸ್ಪೀಕಿಂಗ್. ಹಾಯ್ ಡಾಕ್ಟರ್ ಅರುಣ್, ದಿಸ್ ಇಸ್ ನಾರಾಯಣ ಮೆನನ್, ಬ್ಯಾಂಕ್ ಇಂದ. ಎಸ್ ಸರ್, ಹೇಳಿ. ನಿಮ್ ಸಮಸ್ಯೆಗೆ ಒಳ್ಳೆ ಪರಿಹಾರ ಸಿಕ್ಕಿದೆ, ಹೋಗಿ ಅಮ್ಮನ್ ನೋಡ್ಕೊಂಡ್ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ವಾಪಸ್ ಬಂದು ಸೆಟ್ಲ್ ಮಾಡ್ತೀರಾ ಅಂತ ನಾನ್ ಪರ್ಸನಲ್ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಆಗಿದ್ದು. ಅದನ್ನ ಮರಿಬಾರ್ದು. ಇಲ್ಲ ಸರ್. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನಾನ್ ಮೇಲ್ ಮಾಡಿದ್ದೀನಿ, ಅದರದೊಂದು ಕಾಪಿನ ಇಟ್ಕೊಳ್ಳಿ, ಏರ್ಪೋರ್ಟ್ ಅಲ್ಲಿ ಸಮಸ್ಯೆ ಆಗ್ಬಾರ್ದು. ಓಕೆ. ನಾನು ಊರ್ಗೆ ಹೋಗ್ತಿದ್ದೀನಿ, ಅಲ್ಲಿ ಭೇಟಿ ಆಗೋಣ. ಶೋರ್ ಸರ್, ನೀವು ಕಾಲ್ ಮಾಡಿ ಸಾಕು. ಓಕೆ ಓಕೆ. ನನ್ನ ಟ್ರಾವೆಲ್ ಬ್ಯಾನ್ ಸ್ಟಾಪ್ ಮಾಡಿದರೆ ಅಮ್ಮನ್ ನೋಡಕ್ ಹೋಗ್ತಿದ್ದೀನಿ. ಗುಡ್ ನ್ಯೂಸ್. ಹಾಗಾದ್ರೆ ಬೇಗ ಊರಿಗೆ ಹೋಗ್ಬೇಕಾ? ಹಾ. ಮೂರು ವರ್ಷ ಆದ್ಮೇಲೆ ಊರಿಗೆ ಹೋಗ್ತಿದ್ಯಾ? ಒಂದ್ ಸಣ್ಣ ಶಾಪಿಂಗ್ ಮಾಡ್ಕೊಂಡು ಹೋಗು. ಡ್ಯೂಟಿ ಮುಗಿದ್ಮೇಲೆ ಇಬ್ರು ಒಟ್ಟಿಗೆ ಹೋಗೋಣ. ಇದ್ಯಾರಿಗೋ? ಶರತ್ಗೆ, ಊರಲ್ಲಿ ನನ್ನ ಫ್ರೆಂಡು. ಯಾರು ಹೇಳಕ? ಹ್ಮ್
ಪಾಸ್ಪೋರ್ಟ್ ಟಿಕೆಟ್ ಎಲ್ಲ ತಗೊಂಡಿದ್ಯಾ? ಓ ತಗೊಂಡಿದ್ದೀನಿ. ಹಲೋ, ನಾನು ಊರಿಗೆ ಹೋಗ್ತಿದ್ದೀನಿ. ಹೌದಾ? ಯಾವಾಗ ವಾಪಸ್ ಬರ್ತೀರಾ? ಓ ಸರಿ, ಬೇಗ ಬಂದ್ಬಿಡಿ. ಓಕೆ ಓಕೆ, ಸಿಕ್ತು ಬಿಡು. ಅಯ್ಯೋ, ವೇಣು ಅಣ್ಣಗೆ ಹೇಳಲೇ ಇಲ್ಲ. ವೇಣು ಅಣ್ಣ. ಹಾ ಹೇಳೋ. ನಾನು ಊರಿಗೆ ಹೋಗ್ತಿದ್ದೀನಿ. ನಾನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಲಾ? ಇಲ್ಲ, ಡಾಕ್ಟರ್ ಅಕ್ಕ ನನ್ನ ಜೊತೆನೇ ಇದ್ದಾರೆ. ಊರಿಗೆ ಹೋದ್ಮೇಲೆ ಫೋನ್ ಮಾಡೋ. ಓಕೆ, ಬಾಯ್ ಅಣ್ಣ. ಲೋ, ನಿನ್ನ ಹತ್ರ ದುಡ್ಡಿದ್ಯಾ? ದುಡ್ಡಿದ್ಯಾ ಇಲ್ವಾ ಅಂತ ಕೇಳಕ್ಕೆ ನಿಮ್ಮ ಮಾವ ಇಲ್ಲ. ಅಕ್ಕ, ಈಗಲೇ ನಾನು ನಿಮಗೆ ತುಂಬಾ ದುಡ್ಡು ಕೊಡಬೇಕು. ಬೇಡ ಅಂದ್ರೆ ಹೋಗ್ಲಿ ಬಿಡಿ. ಅಯ್ಯೋ, ಇಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಬೇಜಾರಾಗುತ್ತೆ. ಕೊಡಿ. ನನಗೇನು ಬೇಜಾರಾಗಲ್ಲ. ಪರವಾಗಿಲ್ಲ, ಕೊಡಿ. ಯಾವಾಗ್ಲೂ ನೀನು ಬದಲಾಗೋದು. ಅದಕ್ಕೆ ತಾನೇ ಊರಿಗೆ ಹೋಗ್ತಿರೋದು. ವಾಪಸ್ ಬಂದಾಗ ಹೊಸ ಮನುಷ್ಯನಾಗಿ ಬರ್ತೀನಿ. ಥ್ಯಾಂಕ್ ಯು ಅಕ್ಕ, ನಾನು ಕಾಲ್ ಮಾಡ್ತೀನಿ. ಬಾಯ್. ಡಾಕ್ಟರ್ ಸಾವಿತ್ರಿಯ, ವಾಟ್? ಐ ಎಮ್ ಕಮಿಂಗ್. This is the case of anaplastic gyama. ಇದು ಒಂಥರದ ಟ್ಯೂಮರ್, ಮೇ ಬಿ ಸೆಕೆಂಡ್ರಿ. ನಿಮಗೆ ಈ ಪೇಷಂಟ್ ಏನಾಗಬೇಕು? ಅವಳಮ್ಮ ನನ್ನ ಕಸಿನ್. ನಾನೀಗ ಪ್ರೈಮರಿ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಮಾತ್ರ ಮಾಡಿದ್ದೀನಿ. ಇದ್ರ ಮೇಲೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಬೇಕು. ಇಂಡಿಯಾಗೆ ರೆಫರ್ ಮಾಡೋದು ಒಂದು ಒಳ್ಳೆ ಆಪ್ಷನ್. ಮಾಯಾ ಪೇರೆಂಟ್ಸು ಜೀವಂತವಾಗಿಲ್ಲ, ಅವ್ರಿಗೂ ಇದೇ ಕಾಯಿಲೆ ಇತ್ತು. ಇಂಡಿಯಾಲಿ ಈಗ ಸ್ವಂತದವರು ಅಂತ ಯಾರೂ ಇಲ್ಲ. ಎರಡು ದಿನದಲ್ಲಿ ಅವಳನ್ನ ನಮ್ಮ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸ್ಕೋತೀನಿ. ಅಲ್ಲಿ ಅಡ್ವಾನ್ಸ್ ಫೆಸಿಲಿಟೀಸ್ ಎಲ್ಲ ಇದೆಯಲ್ಲ. ದಟ್ಸ್ ಫೈನ್. ಮಾಯಾ ಫಿಯಾನ್ಸಿ ದೀಪಕ್ ಈಗ ಪ್ಯಾರಿಸಲ್ಲಿ ಇದ್ದಾನೆ. ನಾನು ಅವನ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ನಿಜವಾಗ್ಲೂ ನೀನು ಅದೃಷ್ಟವಂತಾನೆ. ಕ್ಲೋರಿನ್ ಇಲ್ದಿರೋ ನೀರಲ್ಲಿ ದಿನ ಸ್ನಾನ ಮಾಡಿಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ, ಅಪ್ಪ ಅಮ್ಮ ಊರ್ನವರು ಗಂಜಿ ಮುದ್ದೆ ಎಲ್ಲ ತಿನ್ಕೊಂಡು ಹೋ ಸಂತೋಷವಾದ ಜೀವನ ಕಣೋ. ನಿನ್ ಯಾರು ಹೇಳ್ಕೊಂಡೋಗಿ ಜೈಲಲ್ಲಿ ಹಾಕ್ದಂಗೆ ಮಾತಾಡ್ತಿದ್ಯಾ? ಇದೆಲ್ಲ ನೀನು ಆಸೆ ಪಟ್ಟಿತ್ತಾನೆ. ಈಗೆಲ್ಲ ನನಗೆ ಅರ್ಥ ಆಗ್ತಾ ಇದೆ ನಾನು ಏನೇನು ಮಿಸ್ ಮಾಡಿಕೊಂಡೆ ಅಂತ. ನಿಮ್ಮಮ್ಮನು ನಮ್ಮಮ್ಮನು ಒಂದೊಂದು ಹಾಸ್ಪಿಟ್ಲಾಗಿ ಸುತ್ತಾಡ್ತಿರ್ಬೇಕಂದ್ರೆ ನಾನು ನಿನ್ನ ಮನಸ್ಸಲ್ಲೇ ಬೈಕೊಂಡಿದ್ದೀನಿ. ಊರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಂತ ಅಮ್ಮಂಗೆ ಹೆಲ್ಪ್ ಮಾಡಿಲ್ಲ ಅಂದರೆ ಡಾಕ್ಟ್ರ್ ಅಂತ ಹೇಳ್ಕೊಂಡು ಏನೋ ಪ್ರಯೋಜನ. ಆಮೇಲೆ ಬೇರೆ ದೇಶದಲ್ಲಿ ದಬಾಗ್ತೀನಿ ಅಂತ ಹೋದೆ, ಏನು ಮಿಕ್ಕಿದೆ ಈಗ? ಪ್ರಪಂಚದಲ್ಲೇ ಅತಿ ದೊಡ್ಡ ಬಿಲ್ಡಿಂಗಲ್ಲಿ ಒಂದು ಮನೆ, ಕಾಸ್ಟ್ಲಿ ಕಾರಲ್ಲಿ ಸುತ್ತಾಡ್ತೀಯ, ಬೆಳಗಾಗಿದ ತಕ್ಷಣ ಕಾಣೆ ಆಗೋ ದುಬೈ ಸಿಟಿ ನೈಟ್ ಲೈಫ್ ಬಿಸಾಕ್ಬಿಟ್ಟಿಲ್ಲ ಬಾರೋ. ನನಗೂ ಅದೆಲ್ಲ ಸಾಕಾಗಿದೆ. ಆದರೆ ನಾನೇ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಸ್ನ ನಾನೇ ಸಾಲ್ವ್ ಮಾಡಿದೆ, ಅಲ್ಲಿಂದ ಬರೋದಕ್ಕಾಗಲ್ಲ. ನೀನ್ ಬರಲ್ವಾ? ಅಮ್ಮ ಏನೇನು ಅಡುಗೆ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗೋ. ದುಬೈ ಅವ್ರಿಗೆ ಯಾವಾಗ್ಲೂ ಸಿಕ್ಕೋ ಸಂತೋಷ ತಾನೇ ಇದು, ಅದನ್ನ ನೀನು ಒಬ್ನೇ ಎಂಜಾಯ್ ಮಾಡು. ಬರ್ತೀನಿ ಕಣೋ. ಓಕೆ ಕಣೋ. ನೀವು ಊಟ ಮಾಡಿದ್ರ ಅಮ್ಮ? ಉಪ್ಪಾಗ್ದೆ ಗಂಜಿ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ, ಈಗಷ್ಟೇನೆ ಕುಡ್ದೆ. ಮೈಗೆ ಹುಷಾರಿಲ್ಲ ಅಂದ್ರೂ ನೀವ್ಯಾಕಿದೆಲ್ಲ ಮಾಡಿದ್ರಿ? ಈ ಕೆಲಸ ಎಲ್ಲ ಮಾಡಕ್ಕೆ ನನಗೆ ಏನು ಕಷ್ಟ ಇಲ್ಲ. ಸಹಾಯ ಮಾಡಕ್ಕೆ ಒಂದು ಹುಡುಗಿ ಇದ್ದಾಳೆ, ಅವಳು ಅವಳ ಮಗ ಅವಳ ಗಂಡ ನಮ್ಮ ಹಳೆ ಮನೆ ಪೇಂಟ್ ಹೊಡೆದು ಅಲ್ಲೇ ವಾಸ ಮಾಡ್ತಿದ್ದಾರೆ. ಅವರೇ ನನಗೆ ಸಹಾಯ ಮಾಡ್ತಾರೆ, ಅದು ನೋಡ್ಕೊಳ್ತಿರೋದು ಕೂಡ. ನೀನು ಯಾವಾಗ ಊರಿಗೆ ಬರ್ತೀಯ ಅಂತ ಮದುವೆ ಬ್ರೋಕರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಇವಾಗ್ಲಾದ್ರೂ ಮದುವೆ ಆಗ್ತೀಯಾ ತಾನೇ?
ನಾನು ನಾಳೆನೆ ಅಮ್ಮನ ಹೆಸರಲ್ಲಿ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕ್ತಿದ್ದೀನಿ. ವಾಪಸ್ ಹೋಗ್ಬೇಕಾದ್ರೆ ಅಮ್ಮನೂ ಕರ್ಕೊಂಡು ಹೋಗ್ತೀನಿ. ನಿನ್ ಸುಮ್ಮನೆ ಯಾಮಾರಿಸ್ಬೇಡ, ನಮ್ಗೊಂದೊಳ್ಳೆ ಸಂಬಂಧ ಕೂಡ ಬಂದಿದೆ, ಒಳ್ಳೆ ಕುಟುಂಬದವರು. ಹುಡುಗಿ ಮಾವನ್ಗೆ ನೀನ್ ಗೊತ್ತಂತೆ, ದುಬೈಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಂತೆ. ನೀನ್ ಬಂದ್ರೆ ಕಾಲ್ ಮಾಡಕ್ ಹೇಳಿದ್ರು, ಇದೇ ನಂಬರ್. ಹಲೋ. ಹಲೋ, ಬಂದು ಒಂದು ಕಾಲು ಮಾಡಿಲ್ವಲ್ಲ ಡಾಕ್ಟರ್. ನಾನು ಈತಾನೆ ಮನೆಗೆ ಬಂದೆ. ನಾನು ಮೊನ್ನೆನೇ ಬಂದ್ಬಿಟ್ಟೆ. ಆ, ನಾಳೆ ಸ್ವಲ್ಪ ಹೊತ್ತು ನಿಮ್ಮ ಮನೆಗೆ ಬರೋಣ ಅಂತ ಇದ್ದೀನಿ. ಮನೇಲೇ ಇರಬೇಕು? ಹಾಂ, ಇರ್ತೀನಿ. ಒಂದು ಫಾರ್ಮಾಲಿಟಿ ಅಂತ ತಿಳ್ಕೊಳ್ಳಿ, 5-6 ಜನಕ್ಕೆ ನಾಳೆ ಟೀ ರೆಡಿ ಮಾಡಿಟ್ಟಿರಿ. ಹಾಗಾದ್ರೆ ಸರಿ, ನಾಳೆ ನೋಡೋಣ. ಸರಿ ಸರ್. ನಾನೀ ಹುಡುಗಿ ಜಾತಕನ ನೋಡಿದೆ, ಇಬ್ಬರ ಜೋಡಿ ಚೆನ್ನಾಗಿದೆ ಅಂತ ಪುರೋಹಿತರು ಹೇಳಿದ್ದಾರೆ. ಈ ಹುಡುಗಿಗೆ ಡಾನ್ಸ್ ಗೊತ್ತಿದೆ, ನನಗಿಷ್ಟ ಆಯ್ತು. ನೀನ್ ನೋಡೋ. ಭರತನಾಟ್ಯ ಗೊತ್ತಿರೋ ಹುಡುಗಿ, ಸೂಪರ್. ಈ ಹುಡುಗಿನ ನೋಡೋದಕ್ಕೆ ತುಂಬಾ ಕಳಿಯಾಗಿದ್ದಾಳೆ. ಭರತನಾಟ್ಯಕ್ಕೆ ಮುಖ ಕಳೆ ಮಾತ್ರ ಅಲ್ಲ, ದುಡ್ಡಿನ ಕಳೆನೂ ಜಾಸ್ತಿನೇ ಇದೆ. ನೋಡ್ತಿದ್ರೆ ನಿನ್ನ ಬೆಲೆಗೆ ತಗೊಳಕ್ ಬರ್ತಿದ್ದಾರೆ. ಬೆಲೆ ಮಾತಾಡೋದು ಬೇಕಾಗಿಲ್ಲ, ಎಲ್ಲ ಸೆಟ್ ಆಯ್ತು ಅಂದ್ರೆ ನೀನೇನ್ ಮಾತಾಡ್ಬೇಡ. ಹಲೋ ಸರ್, ಬನ್ನಿ 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 ಬನ್ನಿ. ಇವರಿಬ್ರು ನನ್ನ ಎಲ್ಡರ್ ಬ್ರದರ್ಸ್, ಇವ್ರ ಯಂಗರ್ ಬ್ರದರ್. ಹಲೋ. ಇವರು ಕ್ರೈಮ್ ಬ್ರಾಂಚ್ DYSP ಸೋಮಶೇಖರ್. ಹಲೋ. ಇವರು ವಾಸುದೇವನ್, ಸಿಟಿಯಲ್ಲಿ ದೊಡ್ಡ ಬಿಲ್ಡರ್. ಇವರು ರವಿ, ಯೂತ್ ಕಾಂಗ್ರೆಸ್ನ ಸ್ಟೇಟ್ ಸೆಕ್ರೆಟರಿ. ಇದು ನನ್ನ ವೈಫ್ ಓಮನ, ಅಂದ್ರೆ ಮದುವೆ ಹುಡುಗಿಯ ಅಮ್ಮ. ಇವರೆಲ್ಲರೂ ಊರಲ್ಲೇ ಇರೋದು, ನಾನ್ ಮಾತ್ರ ಹೊರದೇಶ. ಇವ್ರು ನನ್ನ ಫ್ರೆಂಡ್ ಶರತ್, ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರು. ಹೌದಾ? ಅಮ್ಮ ಒಳಗ್ ಕೂತ್ಕೊಳ್ಳೋಣ, ಕಾಫಿ ರೆಡಿ ಆಗಿದೆ, ಒಳಗ್ ಬನ್ನಿ. ಜೊತೆಗೆ ಸಹಾಯಕ್ಕೆ ಯಾರು ಇಲ್ವಾ? ಹಾ, ಇದ್ದಾಳೆ ಒಂದು ಹುಡುಗಿ, ತಗೊಳ್ಳಿ. ನಾನು ಈಗಲೇ ಬರ್ತೀನಿ, ತಗೊಳ್ಳಿ. ಏನಾರು ಸರ್, ನಿಮಗೆ ನನ್ನ ಸಿಚುಯೇಷನ್ ಚೆನ್ನಾಗಿ ಗೊತ್ತಿದೆ. ಯಾಕೆ ಸರ್ ಈ ಪ್ರಪೋಸಲ್ಲು? ಹಾ, ಅದೆಲ್ಲ ಪರವಾಗಿಲ್ಲ. ಮನೆಗೆ ಬರೋ ಮೊದಲನೇ ಅಳಿಯ ಡಾಕ್ಟರ್ ಆಗಿರ್ಬೇಕು ಅಂತ ಎಲ್ಲ ಅನ್ಕೊಂತಿದ್ದಾರೆ. ನಾವು 7 ಹುಡುಗರಿಗೆ ಒಂದೇ ಒಂದು ತಂಗಿ ಸುಮಿತ್ರಾ, ಅವಳ ಒಂದೇ ಮಗಳು ರಾಜೇಶ್ವರಿ. ಹಾಗಾದ್ರೆ ಖಂಡಿತವಾಗ್ಲೂ ಅವಳಿಗೆ ಒಂದು ಗುಣ ಇರುತ್ತೆ ತಾನೆ. ನಿನ್ ಸಮಸ್ಯೆ ಎಲ್ಲ ತೀರುತ್ತೆ, ನಾನು ಹೇಳ್ತಿದ್ದೀನಲ್ಲ. ಸರ್, ನಾನು ಇದಕ್ಕೆ ಪ್ರಿಪೇರ್ ಇಲ್ಲ ಸರ್. ಯಾಕೆ ಬೇಕು ಪ್ರಿಪ್ರೇಷನ್ನು? ಎಲ್ಲ ಚೆನ್ನಾಗಿ ನಡೆಯುತ್ತೆ, ನಾನು ನಡೆಸ್ಕೊಡ್ತೀನಿ. ಟೆನ್ಷನ್ ತಗೋಬೇಡ, ಬಾ, ಟೀ ಯಾರೋಗುತ್ತೆ. ನೀನೇನು ತೀರ್ಮಾನ ಮಾಡಿದೆ? ನಾನು ಇದಕ್ಕೆ ಪ್ರಿಪೇರ್ ಇಲ್ಲ ಅಮ್ಮ. ನಿನ್ ಸಂಬಳದ ಬಗ್ಗೆ ಆಗ್ಲಿ, ನಿನ್ ಖರ್ಚು ಬಗ್ಗೆ ಆಗ್ಲಿ ಯಾವತ್ತಾದ್ರೂ ಕೇಳಿದ್ದೀನಾ ನಾನು? ಹೇಳು. ಹೌದು. ಅದು ನನಗ್ ಬೇಕಾಗೂ ಇಲ್ಲ. ನಾನ್ ಸಾಯೋ ತನಕ ಜೀವನ ಮಾಡೋದಕ್ಕೆ ನನಗ್ ಬರೋ ಪೆನ್ಷನ್ನೇ ಸಾಕು. ಬೇರೆ ದೇಶಕ್ಕೋಗಿ ಕೆಲ್ಸ ಮಾಡ್ತಿರೋ ಸ್ಪೆಷಲಿಸ್ಟ್ ಡಾಕ್ಟರ್ಗೆ ಒಂದೊಳ್ಳೆ ಸಂಬಳ ಇರುತ್ತೆ ಅಂತ ನನಗ್ ಗೊತ್ತಿದೆ. ಇಷ್ಟೆಲ್ಲ ಇದ್ರೂ ನೀನ್ ಸಾಲ ಮಾಡ್ಕೊಂಡಿದೀಯಲ್ಲ ಮಗನೇ, ಇದೆಲ್ಲ ನಾನು ಕೇಳಕ್ ಹೋಗಲ್ಲ. ನೀನ್ ಓದಕ್ ಹೋಗಿರೋ ಎಲ್ಲಾ ಕಡೆನೂ ನೀನೆಲ್ಲೂ ಹೋಗಕ್ ಬಿಡ್ದೆ ನಿನ್ ಜೊತೆನೆ ಇದ್ಕೊಂಡು ನಿನಗ್ ತುಂಬಾ ತೊಂದ್ರೆ ಕೊಟ್ಟಿದ್ದೀನಿ ಅನ್ಸುತ್ತೆ. ಕೆಲ್ಸ ಸಿಕ್ಕಿ ನನ್ ಬಿಟ್ಟು ಹೋದ್ಮೇಲೆ ನೀನ್ ನನ್ ಬಿಟ್ಟು ಹೋದೆ ಅಂತ ತುಂಬಾ ಖುಷಿ ಪಟ್ಟೆ. ಹಾ, ನಿನಗೇನಾದ್ರೂ ಹೇಳಿನೂ ಪ್ರಯೋಜನ ಇಲ್ಲ. ಇವತ್ತು ನಾಳೆನೋ ಅಂತ ಜೀವನ ಮಾಡ್ತಿರೋ ನನಗೆ ಈ ಮನೆ ಏನ್ ಬೇಕಾಗಿಲ್ಲ. ಇದರಿಂದ ನಿನ್ ಸಮಸ್ಯೆ ಮುಗಿದ್ರೆ ಇದನ್ ಮಾರಿ ಸಾಲ ತೀರಿಸೋದನ್ನ ನೋಡು. ಮದ್ವೆ ಆಗೋದಕ್ಕೆ ತಡವಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೀವ್ ಏನ್ ಹೇಳ್ತಿದ್ದೀರಾ ಅದೆಲ್ಲ ನಾನು ಮ್ಯಾನೇಜ್ ಮಾಡ್ಕೋತೀನಿ, ಆದ್ರೆ ನನಗಿನ್ನೊಂದ್ ಸ್ವಲ್ಪ ಟೈಮ್ ಬೇಕು. ಜಾತಕ ನೋಡೋ ಸಮಯದಲ್ಲಿ
ಪುರೋಹಿತರು ಒಂದ್ ಮಾತು ಹೇಳಿದ್ರು, ಈಗ ಮದ್ವೆ ಆಗ್ಲಿಲ್ಲ ಅಂದ್ರೆ ಇನ್ಯಾವತ್ತೂ ಆಗಲ್ವಂತೆ. ಈ ವಿಷಯನ ಹೇಳ್ಕೊಂಡು ತಿರ್ಗಾಡಕ್ಕೆ ನನ್ ಕೈಲಂತೂ ಆಗಲ್ಲ. ನಾಳೆನೆ ಅವ್ರಿಗೆ ಮಾತು ಕೊಡ್ತೀನಿ. ಸರಿ, ಸ್ವಲ್ಪ ನಿಲ್ಲಿ. ತಗೋ, ಯಾರಿಗೂ ಕೊಡಬಾರ್ದು, ತಿನ್ನು ಚಾಕ್ಲೇಟ್ಸ್. ಸರ್ಪ್ರೈಸ್, ಈಗಷ್ಟೇ ನೆನ್ಸ್ಕೊಂಡೆ. ಇದೇನೇ ಟೆಲಿಪಥಿಕ್ ಮಿಸ್ ಕಾಲ್. ಹಲೋ 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 ಲಕ್ಷ್ಮಿ, ಹೌ ಆರ್ ಯು? ಅಲ್ಲಿ ಹೋಗಿ ಕುತ್ಕೊಂಡು ಕೇಳೋದ್ ನೋಡು. ಅಯ್ಯಯ್ಯೋ, ನಾನೊಬ್ಳು ಜಗಳ ಗಂಟಿ, ಮುಖ್ಯವಾಗಿರೋದ್ ಬಿಟ್ಬಿಟ್ಟೆ. ಅಮ್ಮ ಹೇಗಿದ್ದಾರೆ ಇವಾಗ? ಇವಾಗ ಹುಷಾರಾಗಿದ್ದಾರಾ? ಅಮ್ಮ ಈಗ ಪರವಾಗಿಲ್ಲ. ಆಮೇಲೆ ನಿನ್ ರೂರಲ್ ಡ್ಯೂಟಿ ಹೇಗಿದೆ? ಏನೇ ಇದ್ರು ಹಳ್ಳಿ ಹಳ್ಳಿನೇ. ಸ್ವಲ್ಪ ಓದಿರೋರು ಹಳ್ಳಿ ಬಿಟ್ಟು ಹೋಗ್ತಾರೆ, ಜಾಸ್ತಿ ಓದಿರೋರು ದೇಶ ಬಿಟ್ಟು ಹೋಗ್ತಾರೆ ಅಂದಂಗೆ ನಾವ್ಯಾಕ್ ನಮ್ಮ ಹಳ್ಳಿನ ಬಿಟ್ಟು ಬಂದ್ವಿ ಅಂತ ಅನ್ಸುತ್ತೆ. ಇಲ್ಲಿ ನಾನೇ ಮಾತಾಡ್ತಾ ಇದ್ದೀನಿ. ಏನಾಯ್ತು, ಮೈಗ್ ಹುಷಾರಿಲ್ವಾ? ಹೇ, ಹಾಗೆಲ್ಲ ಏನಿಲ್ಲ, ಸ್ಲೈಟ್ ಆಗಿ ನೆಗಡಿ, ವೆದರ್ ಚೇಂಜ್ ಅಲ್ವಾ. ದುಬಾಯಿ ಇಸ್ ಜಸ್ಟ್ ಎ ಡೆಸರ್ಟ್ ವಿಥೌಟ್ ಯು ಮೈ ಪ್ಲೇ ಬಾಯ್. ಯಾವಾಗ ವಾಪಸ್ ಬರ್ತೀರಾ? ಹಲೋ ಲಕ್ಷ್ಮಿ, ಆಮೇಲೆ ಐ ಆಮ್ ಸಾರಿ. ಯಾಕೆ ಸಾರಿ? ಏನಾಯ್ತು? ಹಲೋ, ಆರ್ ಯು ದೇರ್? ಏನಾಯ್ತು ನಿಮಗೆ? ಏನೂ ಇಲ್ಲ, ಗುಡ್ ನೈಟ್. ಹಲೋ ಹಲೋ, ಸಮಯ ಆಯ್ತು. Thank you.
ಇದು ಸ್ಟೇಟ್ ಲೆವೆಲ್ ಸ್ಪರ್ಧೆಯಲ್ಲಿ ನನಗೆ ಸಿಕ್ಕಿರೋ ಮೆಡಲ್. ಇವಾಗ ಸಿನಿಮಾಲಿ ಒಬ್ಳು ನಟನೆ ಮಾಡ್ತಿದ್ದಾಳೆ, ಅವಳಿಗೆ ಸೆಕೆಂಡ್ ಪ್ರೈಸ್ ಸಿಕ್ಕಿತ್ತು. ಆ ಸಿನಿಮಾದವ್ರಿಗೆ ಆ ಪ್ರೈಸ್ ಸಿಗ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ರು, ಆದ್ರೆ ನಾನ್ ಬಿಡ್ಲಿಲ್ಲ. ನಿಜನಾ? ಮೈಸೂರಲ್ಲಿ ಕಲಾಕ್ಷೇತ್ರದಲ್ಲಿ ಓದ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅಪ್ಪ ಹೇಳಿದ್ರು ಹೊರಗಡೆ ಎಲ್ಲ ಬೇಡ, ಇಲ್ಲೇ ಊರಲ್ಲೇ ಓದ್ಕೋ ಅಂತ. ನನ್ನ ಅಜ್ಜಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ, ನೀವು ಅವ್ರ ಹತ್ರ ಮಾತಾಡ್ತೀರಿ. ಸ್ವೀಟ್ ಸಚಿನ್. ಗುಡ್ ಮಾರ್ನಿಂಗ್ ಅಜ್ಜಿ. ಹಾಯ್, ಗುಡ್ ಮಾರ್ನಿಂಗ್ ಯಂಗ್ ಬಾಯ್. ಐ ಹೋಪ್ ಯು ಹ್ಯಾಡ್ ಎ ಸ್ವೀಟ್ ನೈಟ್ ಯೆಸ್ಟರ್ಡೇ. ಯಾ. ನೀನು ದುಬೈಲ್ ಅಲ್ವಾ ಓದಿದ್ದು? I have been there for few hours. Is it? Yeah. When I was coming from London, Rajashree avar tata London alli accountant agidru. Howdu? Last time, that was in 1979. We flew via Dubai. Nannu mogalu Sumitra. Andre, your mother-in-law. Avalu British educated agidlu. Primary level alli. Avaga avar appa ಊರಿನ ಸೆಂಟಿಮೆಂಟ್ ನ ಮುಂದೆ ಇಟ್ಟು ಆ ಕೆಲ್ಸನ ರಿಸೈನ್ ಮಾಡಿ ಈ ಕಾಡಿಗೆ ಬಂದು ಸೇರ್ಕೊಂಡ್ರು. ಆವತ್ತು ಟೈಪ್ ರೈಟಿಂಗ್ ಕಲಿತಾ ಇದ್ದ ಸುಮಿತ್ರಾ ಪೋಸ್ಟ್ ಆಫೀಸ್ ಅಲ್ಲಿ ಕ್ಲರ್ಕ್ ಆಗಿದ್ದ ಗೋಪಾಲನ್ ಬಲೆಗೆ ಸಿಕ್ಕಾಕೊಂಡ್ಬಿಟ್ಲು. ಆಳ್ವಾದ ಪ್ರೀತಿ ಆವತ್ತು ಶುರುವಾಗಿದ್ದು ಈ ಕುಟುಂಬದ ಡಿಸಾಸ್ಟರ್. ಯು ಲೈಕ್ ದಿಸ್ ಪ್ಲೇಸ್? ಹೋಲ್ ಹೌಸ್. ಅಜ್ಜಿಗೆ ಕಾರ್ನ್ಫ್ಲೆಕ್ಸ್ ರೆಡಿ ಆಗಿದೆ. ಲುಕ್, ನನ್ಗೆ ಈ ದೋಸೆ ಇಡ್ಲಿ ಒಂದು ಇಷ್ಟ ಆಗಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆ ಕಾರ್ನ್ಫ್ಲೆಕ್ಸ್, ಲಂಚ್ಗೆ 2 ಚಪಾತೀಸ್ ಅಂಡ್ ಚಿಕನ್, ರಾತ್ರಿ ಸೂಪ್ ಅಂಡ್ ವೆಜಿಟೇಬಲ್ಸ್. ಫಾರಿನ್ ಅಲ್ಲಿ ಆಗಿದ್ದ ಅಭ್ಯಾಸ ಸಾಯೋ ತನಕ ಅದನ್ನ ಮರಿಬಾರ್ದು ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಓಕೆ, ಸಿ ಯು. ಓಕೆ, ಬೈ. ಎಲ್ಲಿ ನಿಮ್ ಮಾವಂದ್ರ ಕಾಣ್ತಿಲ್ಲ? ಅವರೆಲ್ಲ ನಿನ್ನೆ ರಾತ್ರಿನೇ ಹೋದ್ರು. ಇಷ್ಟು ಟ್ರೆಡಿಷನಲ್ ಆಗಿರೋ ದೊಡ್ಡ ಮನೆ ಇಲ್ಲಿವರೆಗೂ ನೀವು ನೋಡಿಲ್ಲ ಅಲ್ಲ? ಎಸ್ ಎಸ್. ಎಷ್ಟು ದೊಡ್ಡ ಮನೆ? ಇದನ್ನ ನಾವು ಡೆಮೊಲಿಷ್ ಮಾಡೋದಾ, ಆಲ್ಟರ್ನೇಟ್ ಮಾಡೋದಾ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ. ಇದನ್ನ ಮಾಡ್ತಿದ್ದೀರಾ? ಇದು ಕುಟುಂಬದವ್ರ ಸ್ವತ್ತಲ್ವಾ? ನನ್ ಮದ್ವೆ ಆದ್ಮೇಲೆ ಎಲ್ಲ ಮಾಡ್ತೀನಿ ಅಂತ ಅಮ್ಮ ಹೇಳಿದ್ದಾರೆ, ನನ್ನ ಒಬ್ಬ ಡಾಕ್ಟರ್ಗೆ ಕೊಡ್ತೀನಿ ಅಂತ ಅಪ್ಪ. ಹೇಗೋ ರಾತ್ರಿ ಎಲ್ರಿಗೂ ನೆಮ್ಮದಿ ಆಯ್ತು, ಅಮ್ಮ ಎಲ್ಲ ಪತ್ರಗಳನ್ನು ಕೊಟ್ಬಿಟ್ರು, ಅದ್ರಲ್ಲಿ ಒಂದ್ ಶೇರ್ ನಮ್ಗೆ. ಇಷ್ಟೊಂದ್ ಶೇರ್ ಅಲ್ಲಿ ಒಂದ್ ಶೇರ್ ನಮ್ಗೆ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಒಳ್ಳೆ ದುಡ್ಡಿರುತ್ತೆ. ಒಳ್ಳೆ ಅಮೌಂಟ್ ಕೈಗೆ ಸಿಗುತ್ತೆ ಅಂದ್ರೆ? 3-3.5 ಲಕ್ಷ ಸಿಗ್ಬೋದು ಅಂತ ಅಮ್ಮ ಹೇಳ್ತಾ ಇದ್ರು. ಬ್ರೇಕ್ಫಾಸ್ಟ್ ಆದ ತಕ್ಷಣ ಅಪ್ಪ ನಿಮ್ಮನ್ನ ಮಾತಾಡ್ಬೇಕಂತಿದ್ರು. ಅಪ್ಪ ನಿಮಗ್ ಕೊಡಕ್ಕೆ ಅಂತ ಏನೋ ತಗೊಂಡಿದ್ದಾರೆ. ಅರುಣ್ ಟೀ ಕುಡ್ದ? ಹಾ, ಕುಡ್ದ. ಅವನಿಗೆಲ್ಲ ಕೊಡ್ಬೇಕು ಅನ್ಕೊಂಡಿದ್ದನ್ನ ಈಗ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಸಂತೋಷವಾಗಿರ್ತಾನಲ್ವಾ? ಸರಿ, ಅದನ್ನೇ ಮಾಡ್ತೀನಿ. ಹಾಗಾದ್ರೆ ಸ್ವಲ್ಪ ಕರಿ, ಅಲ್ಲಿ ಹೊರಗಿದ್ದಾರೆ, ಬನ್ನಿ ನಡಿ. ಇದು ನಮ್ಮ ಮತ್ತೆ ಮಗಳು ಉಷಾ, ಮತ್ತಿದ್ ನಾನು. ಕೂತ್ಕೋ ಮಗಳೆ, ಅಜ್ಜಿನ ಕರ್ಕೊಂಡ್ ಬಾರಮ್ಮ, ಅವರು ಸಂತೋಷ ಪಡ್ತಾರೆ. ಸರಿ ತಾನೆ? ಹಾ, ಹಂಗೆ ಇರ್ಬೇಕು. ನೋಡಪ್ಪ ಅರುಣ್, ನೀನು ಮರ್ಯಾದಸ್ಥ ಆಗಿರೋದ್ರಿಂದ ಮದ್ವೆಗೂ ಮೊದಲು ನೀನ್ ನಮ್ಮ ಹತ್ರ ಏನು ಕೇಳಿಲ್ಲ, ಆದ್ರೆ ಒಳ್ಳೇದ್ ಮಾಡೋದು ನಮ್ಮ ಕುಟುಂಬದ ಕರ್ತವ್ಯ ಆಗಿದೆ. ಸರಿತಾನೆ? ಹೌದು ಅಜ್ಜಿ, ನೋಡ್ಕೊಂಡು. ಈಗ ಕೇಳಿಸ್ಕೊಳ್ಳಿ, ಸುಮಾರಾಗಿ 1 ಎಕರೆ ಜಾಗ ಇದೆ. ಈಗ ಸ್ವಲ್ಪ ರೇಟ್ ಕಮ್ಮಿನೇ, ಮುಂದಿನ ಕಾಲದಲ್ಲಿ ಪಕ್ಕದಲ್ಲೇ ಪಟ್ಟಣ ಇರೋದ್ರಿಂದ ಒಳ್ಳೆ ರೇಟ್ ಬರುತ್ತೆ. ಅದನ್ನ ನಾನು ನನ್ನ ಮಗಳ ಹೆಸರಿಗೆ ಮಾಡ್ತಾ ಇದ್ದೀನಿ. ಸರಿ ತಾನೆ? ಸರಿ. ಕೇಳಿಸ್ಕೊಂಡ್ರಿ ತಾನೆ? ಕೇಳಿಸ್ತು. ಇನ್ನೂ ಇದೆ, ಧನಲಕ್ಷ್ಮಿ ಬ್ಯಾಂಕಲ್ಲಿ ಒಂದು FD ಇದೆ, 25,000 ರೂಪಾಯಿ ಫುಲ್ಲು ಕ್ಯಾಶ್ ಇದೆ. ಆಮೇಲೆ ಅಲ್ಲಿ ಹೊರಗಡೆ ನಿಂತಿದೆಯಲ್ಲ ಕಾರು, ಅದನ್ನು ನಿನ್ನ ಹೆಸರಿಗೆ ಮಾಡ್ತಾ ಇದ್ದೀನಿ. 1984 ಅದು ತುಂಬಾನೇ ಹೊಸದಾಗಿತ್ತಪ್ಪ. ಮಗಳನ್ನ ದುಬೈ ಕರ್ಕೊಂಡು ಹೋಗೋ ಏರ್ಪಾಡೆಲ್ಲ ಮಾಡಿದ್ಯಾ ತಾನೆ? ಹಾ ಮಾವ, ಅಲ್ಲಿ ಹೋದ್ಮೇಲೆಲ್ಲ ಅರೇಂಜ್ ಮಾಡಬೇಕು. ನೋಡು ಅರುಣ್, ನಾನು ಈ ನಮ್ಮ ಜಿಲ್ಲೆನ ಬಿಟ್ಟು ಹೊರಗಡೆ ಎಲ್ಲೂ ಹೋಗೋದಕ್ಕೆ ಇಷ್ಟಪಡಲ್ಲ. ನೀನು ಬಲವಂತ ಮಾಡ್ತಾ ಇರೋದಕ್ಕೆ ನಾವಿಬ್ರು ಅಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಾ ಇದೀವಿ ದುಬೈಗೆ. ಅದಕ್ಕೇನ್ ಹೇಳಿ? ದುಬೈ ಶಾಪಿಂಗ್ ಫೆಸ್ಟಿವಲ್ ನಡೆಯುವಾಗ ನನಗೂ ಒಂದು ವೀಸಾ ಎತ್ತಿಡಿ, ಗ್ಲೋಬಲ್ ವಿಲೇಜ್ ಹೆಸರಲ್ಲಿ. ಐ ವಿಲ್ ಡೆಫಿನೆಟ್ಲಿ ಕಮ್. ಆ
ಆಮೇಲೆ ಮಗಳೆ ಇದನ್ನ ಬಂದು ತಗೊಳಮ್ಮ, ಅಳಿಯಂದ್ರು ಇದೆಲ್ಲ ತಗೊಳಲ್ಲ, ಇಂಥ ಹುಡುಗರೆಲ್ಲ ವರದಕ್ಷಿಣೆ ತಗೊಳೋದಿಲ್ಲ ಅಲ್ವಾ. ಹ್ಮ್ ಬಾಮ್ಮ. ಹಲೋ. ಹಲೋ, ಹೋಗ್ ಸೇರ್ಕೊಂಡ್ರಾ? ಅವ್ರು ಕಾಲ್ ಮಾಡಿದಾರೆ, ಸೇರಿದಾರಂತೆ. ಅಮ್ಮಂಗ್ ಹೇಳ್ಬಿಡು. ಹೌದು, ನೀವು ನಮ್ಮಪ್ಪ ಕೊಟ್ಟಿರೋ ದುಡ್ಡ ತಗೊಂಡ್ ಹೋಗೋದ್ ಮರ್ತೋಗಿದ್ದೀರಾ ಅಲ್ವಾ? ಮರಿಲಿಲ್ಲ, ಅದನ್ ತಗೊಂಡೋಗಿ ನಿನ್ ಕಡಲೆ ಬೀಜ ತಗೊಂಡ್ ತಿನ್ನು. ನೀನ್ ಮಾತ್ರ ಅಲ್ಲ, ನಿಮ್ಮಪ್ಪ, ನಿಮ್ಮಮ್ಮ, ಆಮೇಲೆ ನಿಮ್ ಅಜ್ಜಿ ಇದಾರಲ್ಲ, ಅವರು, ನಿಮ್ ಮಾವ ನಾರಾಯಣ ರಾವ್, ಎಲ್ರಿಗೂ ಕೊಡು. ಅಪ್ಪ ಹೇಳಿದ್ದು ಸತ್ಯನೇ. ಏನದು? ನೀವು ತುಂಬಾ ಸ್ವಾಭಿಮಾನಿ ಅಂತ, ಅದಕ್ಕೆ ತಾನೇ ವರದಕ್ಷಿಣೆ ಕೊಟ್ರು, ನಿಮ್ಗೆ ಇಡಿಸ್ಲಿಲ್ಲ. ಅದು ನಿನಗೆ ಅರ್ಥ ಆಗೋಯ್ತಲ್ಲ. ನನ್ನ ಗಂಡನ ನನಗಿಂತ ಯಾರು ಅರ್ಥ ಮಾಡ್ಕೊಳ್ತಾರೆ ಹೇಳಿ? ಅಮ್ಮ ಇಲ್ವಾ ಅಲ್ಲಿ? ಹಾ, ಇದ್ದಾರೆ, ಕೊಟ್ಟೆ. ಹುಷಾರಾಗಿ ತಲುಪ್ದ? ಹಾಮ. ರಾಜೇಶ್ವರಿನ ಕರ್ಕೊಂಡು ಹೋಗಿ ಬೇಗ ಏರ್ಪಾಟು ಮಾಡು. ನನಗೋಸ್ಕರ ಇದನ್ನ ನಿಧಾನ ಮಾಡಬೇಡ. ಸರಿ, ನೋಡೋಣ. ನಿನಗವಳು ಇಷ್ಟ ಇಲ್ವಾ? ನಿಮಗೆ ಇಷ್ಟ ಆಗಿದೆಯಲ್ಲ. ನಿಜ ಹೇಳ್ಬೇಕು ಅಂದ್ರೆ ಮನ್ಸಲ್ಲೇನು ಇಟ್ಕೊಳ್ದೆ ಮಾತಾಡೋ ಹುಡುಗಿ. ನಿಜ ಹೇಳ್ಬೇಕು ಅಂದ್ರೆ ನಗ್ತಾನೆ ಇರ್ತಾಳೆ. ನನಗ್ ತುಂಬಾ ಇಷ್ಟ ಆಯ್ತು. ಅಷ್ಟು ಸಾಕು. ಹೇ, ಪ್ಲೀಸ್ ಸ್ಟಾಪ್ ಯಾ. ಬಶೀರ್, ನಿನ್ ಫ್ಲಾಟಲ್ ತಾನೇ ಇದೆಯಾ? ನನ್ನ ಹತ್ರ ಕೀ ಇಲ್ಲ ಕಣೋ. ಲೋ, ಅದು ಒಂದ್ ಸಣ್ಣ ಸಮಸ್ಯೆ ಆಗಿದೆ. ಹೆಂಡತಿ ಮಗುನು ಊರಿಂದ ಬೇಗ ಬಂದ್ಬಿಟ್ರು. ಮದ್ವೆ ಬಿಸಿ ಮಧ್ಯದಲ್ಲಿ ನಿನಗ್ ತೊಂದರೆ ಕೊಡ್ಬಾರ್ದು ಅನ್ಕೊಂಡೆ. ನೀನ್ ಬೇಗ ಬೇರೆ ಜಾಗ ನೋಡ್ಕೋ. ಬಶೀರ್, ನಿನಗ್ ದಿಢೀರ್ ಅಂತ ಹೇಳಿದ್ರೆ? ಸಾರಿ ಕಣೋ, ಅವ್ರ ಅಪ್ಪ ಕೊಡ್ಸಿದ್ ಫ್ಲಾಟ್ ತಾನೇ ಇದು. ಅವಳ್ ಡೆಲಿವರಿಗೆ ಹೋಗಿರ್ಬೇಕಂದ್ರೆ ಒಂದ್ ಸಣ್ಣ ಪಾಕೆಟ್ ಮನೆಗೆ ನಾನ್ ಇನ್ನೊಬ್ಬರನ್ನ ಶೇರಿಂಗ್ ಅಲ್ಲಿ ಇರಿಸಿದ್ದೆ ಅಂತ ಗೊತ್ತಾದ್ರೆ ನನಗ್ ತಾನೇ ಅಸಹ್ಯ. ಅದು ನೀನ್ ಕೊಡ್ಬೇಕಾಗಿರೋ ರೆಂಟ್ ಕೂಡ ಕೊಡ್ಬೇಡ. ನಿನ್ ಥಿಂಗ್ಸ್ ಎಲ್ಲ ನಾನ್ ಪ್ಯಾಕ್ ಮಾಡಿಟ್ಟಿದ್ದೀನಿ. ನಿನ್ ಕೆಳಗೆ ಇರು, ನಾನು ಅದನ್ನೆಲ್ಲ ತಗೊಂಡ್ಬರ್ತೀನಿ. ಸ್ಟುಡಿಯೋ ಫ್ಲಾಟ್ ಇಲ್ಲಾಂದ್ರೆ ಒಂದ್ ಬೆಡ್ರೂಮ್, ಯಾವ್ದಾದ್ರೂ ಓಕೆ. ಟೂ ಬೆಡ್ರೂಮ್ ಖಾಲಿ ಇದೆ, 19,000 ದಿರಮ್ಸ್ ರೆಂಟ್ ಆಗುತ್ತೆ. ಸಿಂಗಲ್ ಆದ್ರೆ 17,000 ದಿರಮ್ಸ್. ಇನ್ನೊಂದ್ ಸ್ವಲ್ಪ ಕಡಿಮೆ ರೇಟ್ ನೋಡಿ. ಒಂದು ಫ್ಲಾಟ್ ಇದೆ, ಆದ್ರೆ ಚಿಕ್ಕದಾಗೊಂದು ಕೀ ಮಾಡ್ಕೊಡ್ಬೇಕು. ಕಮಾನ್, ಅದನ್ನೇ ಸೆಟ್ ಮಾಡ್ಬಿಡಿ. ಎಷ್ಟು ರೆಂಟ್? ಅದೊಂದು 45,000 ದಿರಮ್ಸ್ ಅಲ್ಲಿ ಮುಗಿಸೋಣ. ಟೂ ಚೆಕ್ ಆಫ್ 15,000. ಓಕೆ, 2,000 ದಿರಮ್ಸ್ ಕಮಿಷನ್, 2,000 ದಿರಮ್ಸ್ ಸೆಕ್ಯೂರಿಟಿ. ಆದ್ರೆ ಫಸ್ಟ್ 19,000 ದಿರಮ್ಸ್ ಕ್ಯಾಶ್ ಆಗಿ ಪೇ ಮಾಡ್ಬೇಕು. ಓಕೆ, ನಾನು ಕ್ಯಾಶ್ ತಗೊಂಡು ಬರ್ತೀನಿ, ಆಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಯಾ, ನೀನು ಇಲ್ಲೇ ಕೂತಿರೋ, ನಾನು ಎ.ಟಿ.ಎಂ.ವರೆಗೂ ಹೋಗಿ ಬರ್ತೀನಿ. ಸರಿ. ಮ
ಮರುಭೂಮಿಯಾಯಿತಲ್ಲ ಏನಪ್ಪ ರೂಮ್ ಎಲ್ಲ ರೆಡಿ ತಾನೆ? ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ, ಬರೋ. ಬನ್ನಿ ಬನ್ನಿ. ನೀವೆಲ್ಲಿ ಮಲ್ಕೋತೀರಣ್ಣ? ಕ್ಯಾಬಲ್ ತುಂಬಾ ಜಾಗ ಇದೆ ತಾನೆ, ನಾವೆಲ್ಲರೂ ಒಂದೇ ಫ್ಯಾಮಿಲಿ ತರ. ಫ್ಲಾಟ್ ಸಿಗೋವರೆಗೂ ಇರೋ ಜಾಗದಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಇದೇ ತುಂಬಾ ಚೆನ್ನಾಗಿದೆ. ಲೇಬರ್ ಕ್ಯಾಬ್ ಅಂತ ಹೇಳಿದಾಗ ನಾನು ತುಂಬಾ ಕಂಜೆಸ್ಟೆಡ್ ಅನ್ಕೊಂಡೆ. ಅದು ಕೆಲ್ಸಕ್ಕೆ ಬರೆದವ್ರು ಸುಮ್ಮನೆ ಹೇಳ್ತಾ ಇರ್ತಾರೆ. ನಿನಗೆ ಒಳ್ಳೆ ನಿದ್ದೆ ಬಂದಿರೋ ತರ ಇದೆ, ಮಲ್ಕೋ. ಇಲ್ಲಿ ನೋಡಿ, ನಾವೆಲ್ಲ ನಮ್ಮ ಆರೋಗ್ಯದ ಬಗ್ಗೆ ಒಂದು ಡಾಕ್ಟರ್ ಹತ್ರ ಹೇಳ್ಬೇಕು ಅಂತ ಕಾಯ್ತಾ ಇದ್ವಿ. ಇನ್ನ ನಾಳೆ ಹೇಳ್ತೀವಿ, ರೆಸ್ಟ್ ತಗೊಳ್ಳಿ. ಸರಿ, ಹಾಗಾದ್ರೆ ಗುಡ್ ನೈಟ್. ಗುಡ್ ನೈಟ್. ಸರಿ, ಈ ಡಾಕ್ಟರ್ ತಾನೇ ಅವತ್ತು ಆಫೀಸ್ ಅಲ್ಲಿ ನೋಡಕ್ ಹೋಗಿದ್ದು. ಹೌದು, ಅವತ್ತು ಅವರು ಆಪರೇಷನ್ ಥಿಯೇಟರ್ ಅಲ್ಲಿ ಬಿಜಿ ಇದ್ರಂತೆ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರು ಗೆಸ್ಟ್ ಚೆನ್ನಾಗಿ ಮಲ್ಕೋಬೇಕು. ನೀನ್ ದಿನ ಸೂಟ್ ಅಲ್ಲೇ ಮಲ್ಗೋದು, ಸುಮ್ನೆ ಮಲ್ಗಲೇ. ವೇಣು ಅಣ್ಣ, ಅಷ್ಟು ದೊಡ್ಡ ಬಿಲ್ಡಿಂಗ್ ಇಂದ ಕೆಳಗಡೆ ಬರೋಕೆ ಲಿಫ್ಟ್ ಅಲ್ಲಿ ಒಂದ್ ಸೆಕೆಂಡ್ ಬೇಕಾಗಿಲ್ಲ ಅಲ್ವಾ ಅಣ್ಣ? ಲೋ ವಿಜಯ್, ಇಲ್ದೇ ಇರೋದೆಲ್ಲ ಮಾತಾಡ್ಬಿಡ್ವೋ. ದಿಢೀರಂತ ಅವನಿಗೊಂದು ಫ್ಲಾಟ್ ಸಿಕ್ಕಿಲ್ಲ ಅಂತ ಒಂದ್ ಎರಡು ಮೂರು ದಿನಗಳವರೆಗೂ ಅವನ್ ನಮ್ಮನ್ನ ತಾನೇ ಹುಡ್ಕೊಂಡ್ ಬರ್ಬೇಕು. ಅವನ್ ನಮ್ಮನ್ನ ಸ್ವಂತದವರು ಅಂದ್ಕೊಂಡಿದ್ಕೆ ತಾನೇ? ಇಲ್ಲ ಅಂದ್ರೆ ಅವನು ದೊಡ್ಡ ಹೋಟ್ಲಿಗೆ ಹೋಗಿ ಉಳ್ಕೊಳ್ಳೋದಕ್ಕೆ ಅವನ ಹತ್ರ ಏನಾದ್ರೂ ದುಡ್ಡಿಲ್ವಾ? ಅದು ಸರಿ ಅಣ್ಣ, ನಾನೇ ಅನ್ಕೊಂಡ್ರು ಲೇಬರ್ ಕ್ಯಾಂಪ್ ಅಲ್ಲಿ ಹಣ ಕಟ್ಟೋದ್ ಬೇಡ ಅಲ್ವಾ? ಸುಮ್ನೆ ಮಲ್ಕೊಂಡ್ ನಿದ್ದೆ ಮಾಡ. ಬನ್ನಿ, ಬೇಡೋಣ. ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಈ ಕಡೆ. ಬಂದ್ ಕೂಡ್ಲೇ ಇಲ್ಲಿ ತುಂಬಾ ಕೆಲ್ಸ ಆಯ್ತು ಲಕ್ಷ್ಮಿ, ನಿನ್ ಡ್ಯೂಟಿ ಮುಗಿತಾ ಅಲ್ಲಿ? ಕೇಳೋದ್ ನೋಡು, ನೀವ್ ಇಲ್ಲಿರ್ಬೇಕಾದ್ರೆ ನಾನ್ ಅಲ್ಲಿ ಹೇಗಿರಕಾಗತ್ತೆ? ಅದು ಡ್ಯೂಟಿ, ಇದು ಬ್ಯೂಟಿ. ಡಾಕ್ಟರ್, ನಿಮ್ ಮದ್ವೆ ಟ್ರೀಟ್ ಅನ್ನ ಒಂದು ಸ್ವೀಟ್ ಕೊಟ್ಟು ಮುಗಿಸಿದ್ರೆ ಸಾಕಾಗಲ್ಲ, ಗ್ರ್ಯಾಂಡ್ ಪಾರ್ಟಿ ಕೊಡ್ಬೇಕು. ಏನು ಅವ್ರು ಏನ್ ಹೇಳ ಹೋಗ್ತಿದ್ದಾರೆ? ನಿಮಗ್ ಮದ್ವೆ ಆಯ್ತಾ? ಹ್ಮ್
There's an emergency situation. Please come to the casualty. ಏನಾಯ್ತು? ಅನಾಪ್ಲಾಸ್ಟಿಕ್ ಅಯೋಮ. ಅರುಣ್, ಮಾಯಾ ರೂಮಲ್ಲಿರುವಂತ ಅವಳ ಪರ್ಸನಲ್ ಬಿಲಾಂಗಿಂಗ್ಸ್ ಎಲ್ಲ ನನ್ನ ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಸ್ಟಾಫ್ಗೆ ಹೇಳಿದ್ದೀನಿ. ನೀನು ಅಲ್ಲಿ ಹೋಗಿ ನೋಡ್ತೀಯ, ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಇದೆ, ಸ್ವಲ್ಪ ಹುಷಾರಾಗಿರು. ಗುಡ್ ಮಾರ್ನಿಂಗ್ ಸರ್. ನೀನೇ ತಾನೇ ಇದೇ ಹಾಸ್ಪಿಟ್ಲ್ ಬೇಕು ಅಂತ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದು? ಮತ್ತೆ ಅಲ್ಲಿಗೆ ಹೋಗ್ತೀನಿ ಅಂತಿದ್ಯಾ? ಏನಾಯ್ತು ನಿನಗೆ? ಅರ್ಜೆಂಟ್ ಇದ್ರೆ ರಿಸೀವ್ ಮಾಡಿ ಮಾತಾಡು. ಇಟ್ಸ್ ಓಕೆ ಡಾಕ್ಟರ್ಕ. ಏನಾಯ್ತು ನಿನಗೆ? ಆರ್ ಯು ಓಕೆ? ಹಾಗೇನಿಲ್ಲ ಡಾಕ್ಟರ್ಕ. ರೂರಲ್ ಸೈಡ್ ಕೆಲಸ ಮಾಡಬೇಕಾದ್ರೆ ನನ್ನ ಸ್ವಂತ ಊರಲ್ಲಿ ಇರೋ ಥರನೇ ಅನ್ನಿಸ್ತಾ ಇತ್ತು ಅಂತ ಈಗಲೇ ಗೊತ್ತಾಗ್ತಿದೆ ನನಗೆ. ಅದಕ್ಕೆ ಸರಿ, ನಿನ್ನಿಷ್ಟ. ನಾನು ಆಫೀಸಲ್ಲಿ ಹೇಳ್ತೀನಿ, ನೀನು ಹೋಗು. ಥ್ಯಾಂಕ್ಸ್ ಅಕ್ಕ. ಲಕ್ಷ್ಮಿ, ನೀನ್ ಯಾಕೋ ಡಲ್ ಆಗಿದ್ಯಾ? ಹೇಯ್, ಏನಿಲ್ಲ. ನಮ್ಮ ಆಂಕಾಲಜಿ ಡಿಪಾರ್ಟ್ಮೆಂಟಲ್ಲಿ ಆಕ್ಸಿಜನ್ ನೀನು. ನೀನೊಬ್ಬ ಡಲ್ಲಾದ್ರೆ ಪೇಷಂಟ್ಸು, ಡಾಕ್ಟರ್ಸು, ಸ್ಟಾಫ್ಸು ಎಲ್ಲರೂ ಡಲ್ಲಾಗ್ತಾರೆ. ತಗೋ, ರಾಜಶ್ರೀನ ಮಿಸ್ ಮಾಡ್ಕೋತಿದ್ಯಾ? ಮಾಯನ ಐ ಸಿ ಯುಯಿಂದ ರೂಮಿಗೆ ಶಿಫ್ಟ್ ಮಾಡಿದ್ದೀನಿ. ಪಾಪ ಅವಳು, ನೀನು ನೋಡ್ದಾ? ಹಾಂ, ಎಷ್ಟು ಬೇಗ ಬದಲಾಗುತ್ತಲ್ಲ ಮನುಷ್ಯ ಜೀವನ. ಕತೆ ಬದಲಾಗಿ ತುಂಬ ಟೈಮ್ ಆಯಿತು, ಆದರೆ ನಮಗೆ ಗೊತ್ತಾಗಿತ್ತು ಇವಾಗಲೇ. ಏನದು? ನೋಯಿ ಡಯಾಗ್ನೋಸ್ ಮಾಡಿ 6-7 ತಿಂಗಳಾಯಿತು. ಫ್ರಾನ್ಸಲ್ಲಿ ತಗೊಂಡು ಟ್ರೀಟ್ಮೆಂಟಲ್ಲಿ ಆಲ್ಮೋಸ್ಟ್ ರಿಕವರ್ ಆಗಿದ್ಲು, ಆದರೆ ಅವಳು ನನ್ನ ಹತ್ರ ಏನೂ ಹೇಳಲಿಲ್ಲ. ಹೊರದೇಶದಲ್ಲಿ ವಾಸ ಮಾಡ್ತಾರೋ ಅಂತ ಸೆಕೆಂಡ್ ಜನ್ರೇಷನಲ್ಲಿ ಒಂದು ಸಮಸ್ಯೆ ಇದೆ, ಪ್ಯಾರೆಂಟ್ಸ್ ಇಲ್ಲಾಂದ್ರೆ ಫ್ರೆಂಡ್ಸ್. ಅದನ್ನು ಬಿಟ್ಟು ಸ್ವಂತದವರಾಗಲಿ ಊರವ್ರ ಹತ್ರ ಆಗಲಿ ಯಾವುದೇ ರೀತಿ ಕನೆಕ್ಷನ್ ಇರಲ್ಲ. ಮಾಯಾಗೆ ಕ್ಲೋಸ್ ಆಗಿರೋದು ಅಂದರೆ ನಾನೊಬ್ಳೆ. ಯು ಕೆಲಿ ಅವ್ರ ಮನೇಲಿ ಇದ್ಕೊಂಡೆ ನಾನು ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ದು. ಬಿಸ್ನೆಸ್ನ ಶುರು ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದು ಆ ಒಂಟಿತನದಿಂದ ದೂರ ಆಗಬೇಕು ಅಂತಾನೆ. ಅವತ್ತು ನೋಡಿದಾಗ ಮಾಯಾ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ರಲ್ಲ ದೀಪಕ್ ಅಂತ. ಅವಳ ಪ್ಯಾರೆಂಟ್ಸ್ ಜೀವಂತವಾಗಿದ್ದಾಗ ಫಿಕ್ಸ್ ಮಾಡಿರೋಂಥ ಸಂಬಂಧ ಅದು. ಕಾಯಿಲೆ ಇದೆ ಅಂತ ಗೊತ್ತಾದಾಗ ಅವನ ಆ್ಯಟಿಟ್ಯೂಡ್ ಬದಲಾಯಿತು. ನಿಜ ಹೇಳಬೇಕಂದ್ರೆ ಜೀವನ ಪೂರ್ತಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ ದೀಪಕ್ ಇಂಥ ಒಂದು ಕ್ರಿಟಿಕಲ್ ಸ್ಟೇಜಲ್ಲಿ ಕೈಬಿಟ್ಟಿದ್ದು ಆ ನೋವೇ ಅವಳನ್ನ ಕಾಡ್ತಾ ಇದೆ. ಅವನು ಅವಾಯ್ಡ್ ಮಾಡ್ತಿರೋದು ಅವಳು ಗೊತ್ತಾದಾಗ ಅಲ್ಲಿರೋದಕ್ಕೆ ಅವಳು ಇಷ್ಟಪಡಲಿಲ್ಲ. ನೀನು ನನಗೊಂದು ಸಹಾಯ ಮಾಡಬೇಕು. ಮಾಯಾ ತುಂಬ ಡಿಪ್ರೆಸ್ಗೆ ಹೋಗಿದ್ದಾಳೆ. ಲೈಫಲ್ಲಿ ನಿನಗೊಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ, ನೀನು ಭೇಟಿ ಮಾಡೋರ ಹತ್ರ ಸ್ಪ್ರೆಡ್ ಮಾಡೋ ಅಂತ ಆ ಎನರ್ಜಿ, ಇನ್ಮೇಲಿಂದ ಅದನ್ನು ಸ್ವಲ್ಪ ಮಾಯಾಗೂ ಕೊಡ್ತೀಯ. ಆ್ಯಸ್ ಎ ಡಾಕ್ಟರ್, ಆ್ಯಸ್ ಎ ಗುಡ್ ಫ್ರೆಂಡ್. ಯಾ, ಶ್ಯೂರ್. ಕಮ್ ಆನ್ ಡಾಕ್ಟರ್. ಆಹಾ, ನಮ್ಮ ಹುಡುಗಿ ಹುಷಾರಾಗ್ಬಿಟ್ಟಿದ್ದಾಳೆ. ಬ್ಲಡ್ ಪ್ಯಾರಾಮೀಟರ್ಸ್ ಇವಾಗ ರೇಂಜಲ್ಲಿದೆ. ನೆಕ್ಸ್ಟ್ ವೆಡ್ನೆಸ್ಡೇ
ಅದೆಲ್ಲ ಮುಗ್ದು ಹೋಗತ್ತೆ, ಆಮೇಲೆ ಫಾಲೋ ಅಪ್ ಸಾಕು. ಡಿಸ್ಚಾರ್ಜ್ ಆಗೋದಕ್ಕೆ ಯಾಕೆ ಇಷ್ಟೊಂದು ಅವಸರ? ಹಾ, ಅರುಣ್ ಬಂದ ನೋಡು. ಹಲೋ. ಹಾಯ್ ಅಕ್ಕ. ಹಾಯ್ ಮಾಯಾ. ನೀವು ಮಾತಾಡ್ತಾ ರೀ, ಐಲ್ ಸಿ ಯು ಲೇಟರ್. ಕೂಲ್, ಬಾಯ್. ಬಾಯ್ ಅಕ್ಕ. ಸೊ ಮಾಯಾ, ಯಾವಾಗ ನನ್ನ ಕಾಸ್ಟ್ಯೂಮ್ನ ಡಿಸೈನ್ ಮಾಡ್ತೀರಾ? ಅದು ಬುಟ್ಟಿ ಇನ್ನೂ ಶುರು ಮಾಡಿಲ್ಲ. ಅದಕ್ಕಿನ್ನು ಟೈಮ್ ಇದೆ. ಬುಕ್ ಓದ್ತೀರಾ ನೀವು? ಹಾ, ನನಗೆ ತುಂಬ ಇಷ್ಟ. ಓ ವಾವ್, ನಾನು ಸ್ವಲ್ಪ ಬುಕ್ಸ್ ಕೊಡ್ತೀನಿ ರೀ. ಇದೆಲ್ಲ ನನ್ನ ಫೇವ್ರೇಟ್ ಬುಕ್ಸ್. ಮನಸ್ಸಿನ ನೋವಿಗಿದೆ ಔಷಧಿ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ, ಮತ್ತೆ ಸಿಗೋಣ. ಬಾಯ್. ನಾಳೆ ನಾನು ಚೆಕ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಊರಲ್ಲಿ ಚೆಕ್ ಹಾಕಿ ರಿಟರ್ನ್ ಆದಾಗ ಅಲ್ಲ, ಇಲ್ಲಿ ದುಬೈ ಅಂದ್ರೆ ಗೊತ್ತು ತಾನೆ ನಿನಗೆ. ಆಮೇಲೆ ಕಾಲು ಹಿಡ್ಕೊಂಡಾದ್ರೆ ಏನೂ ಪ್ರಯೋಜನ ಇಲ್ಲ, ಅರ್ಥ ಆಯ್ತಾ? ಆಮೇಲೆ ನಾವೇನ್ ಮಾತಾಡ್ತಾ ಇದ್ವಿ? ಅಣ್ಣ, ನೀವ್ ದುಡ್ಡಿನ ವಿಷಯ ಮಾತಾಡಿ, ಕೊಡಕ್ಕಾಗುತ್ತಾ ಇಲ್ವಾ? ಇಲ್ಲೋಡು, ಮೊದ್ಲಿನ ಹಾಗೆ ಬ್ಲಾಂಕ್ ಚೆಕ್, ಪಾಸ್ಪೋರ್ಟ್ ಇಟ್ಕೊಂಡು ದುಡ್ಡು ಕೊಡೋದೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ, ಅರ್ಥ ಆಯ್ತಾ? ಬೆಲೆ ಬಾಳೋ ಯಾವ್ದಾದ್ರು ವಸ್ತು ತಂದ್ಕೊಟ್ರೆ ಮಾರ್ಕೆಟ್ ಪ್ರೈಸಲ್ಲಿ 80% ಅಷ್ಟು ಸ್ಪಾಟ್ ಅಲ್ಲಿ ಕ್ಯಾಶ್ ಕೊಡ್ತೀನಿ. ಆತರ ಏನಾದ್ರೂ ವಸ್ತು ಇದ್ರೆ ತಗೊಂಡ್ ಬನ್ನಿ, ರೆಡಿ ಕ್ಯಾಶ್ ನಾನು ಆನ್ ದ ಸ್ಪಾಟ್ ಅಲ್ಲಿ ಕೊಡ್ತೀನಿ. ಹಾ, ನನಗೊಂದು ಮೀಟಿಂಗ್ ಇದೆ, ನಾವು ಆಮೇಲೆ ಭೇಟಿ ಆಗೋಣ. ಇನ್ಮೇಲೆ ಆತರ ಏನಾದ್ರೂ ಹುಡುಕಿ, ಅಡಮಾನ ಇಡೋ ಅಂತದ್ ಏನಾದ್ರೂ ಇದೆಯಾ? ಡಾಕ್ಟರ್, ನಾನ್ ಮಾಯಾ. ಹಾಯ್ ಮಾಯಾ, ಹೇಗಿದ್ಯಾ? ಹಾಯ್, ಐ ಆಮ್ ಫೈನ್. ಆದ್ರೆ ಏನಾಯ್ತು? ಏನಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಬೇಗ ಡಿಸ್ಚಾರ್ಜ್ ಆಗ್ಬೇಕು ಅನ್ಕೊಂಡಿದ್ದೆ, ಬಟ್ ನಾವು ಹಾಸ್ಪಿಟಲ್ ನ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ಡಾಕ್ಟರ್ಗೆ ಕಾಲ್ ಮಾಡಿದ್ದೆ, ಫೋನ್ ಎತ್ತಲಿಲ್ಲ. ಓ, ಡಾಕ್ಟರ್ಗೆ ಇವತ್ತು ಸರ್ಜರಿ ಇದೆ. ಓ, ನೀವು ಇವತ್ತು ಫ್ರೀನಾ? ಯಾರು, ನಾನಾ? ನಾವೆಲ್ಲಾದ್ರೂ ಹೋಗೋಣ? ಯಾ, ಶೂರ್. ಓಕೆ, ನನಗೆ ಟೈಮ್ ಟೆಕ್ಸ್ಟ್ ಮಾಡಿ. ಓಕೆ, ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್. ಓಕೆ, ಬಾಯ್. ನಿಮ್ಮನ್ನ ನೋಡಿದಾಗಿಂದ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ. ಇಷ್ಟು ಕಷ್ಟಪಡೋ ಕೆಲಸನ ಮಾಡ್ಕೊಂಡು ಈ ತರ ಜಾಲಿಯಾಗಿ ಇರೋಕೆ ಹೇಗಾಗುತ್ತೆ? ಅದು ತುಂಬಾ ಸಿಂಪಲ್. ನಾನು ಆಗಿರೋದ್ರ ಬಗ್ಗೆ ಯೋಚನೆ ಮಾಡಲ್ಲ, ಭವಿಷ್ಯದ ಬಗ್ಗೆ ಕನಸು ಕೂಡ ಕಾಣಲ್ಲ. ನನ್ನ ಪ್ರೆಸೆಂಟ್ ಲೈಫಲ್ಲಿ ಆರಾಮಾಗಿರ್ತೀನಿ. ಮತ್ತೆ ಇದು ದುಬೈ ಬೇರೆ, ಸಂತೋಷ ಆದ್ರೂ ಸಂಕಟ ಆದ್ರೂ 10 ನಿಮಿಷದಲ್ಲಿ ಸರಿ ಹೋಗುತ್ತಷ್ಟೇ. ನನ್ನ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಈ ದುಬೈನ ಎಂಜಾಯ್ ಮಾಡಕ್ ಆಗ್ತಿಲ್ಲ. ಆ ಪ್ಲಾನ್ನ ಡ್ರಾಪ್ ಮಾಡಿದ್ದಕ್ಕೆ ನನಗೆ ತುಂಬಾ ಸಮಯ ಇದೆ. How is Dubai? Maya? Maya andre yen gotta? Maya means illusion. Ilde irodana iro tara irute. Right? That's right. Ee city kuda hagene. Obba magician tan kayilira call idkondo ji boomba andre hutto anta nagarane idunu. Magic na power mugidmele namu gotagodu. Idella sundarvada ond kanasu ansute anta. Aga illiddag bandanta santosha sankata ella mugidogutte. Because it's all Maya, Maya. Hi. ಈ ಲೋಕದಲ್ಲಿ ರಿಯಲ್ ಆಗಿರೋ ಒಂದೇ ಒಂದು ವಿಷಯ ಏನ್ ಗೊತ್ತಾ? ಏನು? ದ ಬಿಲ್. ರಿಯಲ್ ಆಗಿರೋ ಬಿಲ್ ಪೇ ಮಾಡಕ್ಕೆ ರಿಯಲ್ ಮನಿ ಬೇಕು. ರಿಯಲ್ ಆಗಿರೋ ಮನಿ ಇತ್ತು ಅಂದ್ರೆ ಅನ್ರಿಯಲ್ ಆಗಿರೋ ಈ ಸಿಟಿ ರಿಯಲ್ ಆಗಿರೋ ಮಾಯನಿಗೆ ಸ್ವಂತ. ಸೊ ಪೇ ದ ಬಿಲ್ ಅಂಡ್ ಲೆಟ್ಸ್ ವ್ಯಾನಿಶ್ ದುಬಾಯ.
ನಾನು ಆಪರೇಷನ್ ಥಿಯೇಟ್ರಲ್ಲಿ ಇದ್ದೀನಿ. ನನ್ನ ನವಿಲೆ ನನ್ನ ಈರುಳಿ ಪ್ರಭಾ ಕಿರಣ ನಚುವ ನೋಡಿ, ನನ್ನ ನವಿಲೆ ನನ್ನ ಈರುಳಿ ಪ್ರಭಾ ಕಿರಣ ನಚುವ ನೋಡೆ, ಸುಗಂಧ ನೀನು ತಾನೇ ನನ್ನ ಮನ ಗೆದ್ದ ಚೆಲುವೆ, ನನ್ನ ಮನ ಗೆದ್ದ ಚೆಲುವೆ ಗೆದ್ದ ಚೆಲುವೆ ಹಾಡು ನೀ. ನನ್ನ ನವಿಲೆ ನನ್ನ ಈರುಳಿ ಪ್ರಭಾ ಕಿರಣ ನಚುವ ನೋಡೆ. ಕ್ರೌಡು ರಿಯಾಕ್ಷನ್ ನನಗೆ ಅರ್ಥ ಆಗುತ್ತೆ. ಆದರೆ ಡಾಕ್ಟರ್, ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡುವಾಗ ಕೂದಲೋದ್ರೋಗುತ್ತೆ ಅಂತ ಗೊತ್ತಿಲ್ವಾ? ಅವತ್ತು ನೀವು ತಾನೇ ಎಲ್ಲ ಕತೆ ಹೇಳಿದ್ದು. ಎವ್ರಿಥಿಂಗ್ ಈಸ್ ಮಾಯಾ ಮಾಯಾ. ಇವಾಗ ಏನಾಯಿತು? ಫಿಲಾಸಫಿ ಡಾಕ್ಟರ್ಗೂ ಪೇಷಂಟ್ ನಡುವೆ ವರ್ಕ್ ಆಗುತ್ತೆ. ಆದರೆ ನೀನು ನನ್ನ ಫ್ರೆಂಡು, ರೈಟ್? Doctor, you keep the call. I see you tomorrow. Okay. Thanks for a wonderful evening. You take care. ಮರ್ತೋಗಿದ್ರಿ. Oh, I'm so sorry. That's okay. Okay then. Good night. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಒಂಥರ ಆಗುತ್ತೆ. ಇದ್ಯಾಕೆ ಹೀಗಿದೆ? ಕ್ಲೀನ್ ಮಾಡೋಕ್ಕೆ ನನಗೆ ಮೂಡಿಲ್ಲ. ಇವತ್ತು ನಾಳೆ ಅಂತ ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಹಾಗಾದ್ರೆ ಈಗಲೇ ಸರಿ ಮಾಡೋಣ ಬಾ. ಅಯ್ಯೋ ಬೇಡ ಡಾಕ್ಟರ್, ಸಾವಿತ್ರಿ ಅಕ್ಕ ಕ್ಲೀನ್ ಮಾಡೋಕ್ಕೆ ಬರ್ತಾಳೆ. ಯಾಕೆ ಕ್ಲೀನರು? ಅಯ್ಯೋ ಕ್ಯಾಚ್. ಡಾಕ್ಟರ್ ಏನು ಮಾಡ್ತಾ ಇದ್ದೀರಾ? ಇಲ್ಲಿ ನನಗೆ ಕೊಡಿ, ನಾನು ಮಾಡ್ತೀನಿ. ಆ ಬಾಕ್ಸ್ನಲ್ಲಿರೋದನ್ನ ಕ್ಲೀನ್ ಮಾಡಿಬಿಡಿ. ಓಕೆ. ಡಾಕ್ಟರ್. ಯಾ ಕಮಿಂಗ್.
ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದು ಈ ರೂಮ್ ಮಾತ್ರ. ಇಲ್ಲಿ ಇಷ್ಟೊಂದು ರೂಮ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವೊಬ್ಬರೇ ಇಲ್ಲಿ ವಾಸ ಮಾಡೋದಕ್ಕೆ ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ? ಗೊತ್ತಿಲ್ಲದೆ ಬಂದ್ಬಿಟ್ಟೆ ಇಲ್ಲಿಂದ ವ್ಯೂ ನೋಡುವಾಗ, ಯಾವುದೂ ಯೋಚನೆ ಮಾಡದೆ ಎಸ್ ಅಂತ ಹೇಳ್ಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ಈ ಮನೆ ಇದೆಯಲ್ಲ, ಒಬ್ಬಂಟಿ ಆಗಿರೋಕೆ ಎಷ್ಟು ಫೀಲ್ ಮಾಡಿಸುತ್ತೆ. ಹಾಗಿದ್ರೆ ಒಂದು ಪೋರ್ಷನ್ ಯಾರಿಗಾದ್ರೂ ರೆಂಟ್ ಕೊಡ್ಬೋದಲ್ಲ? ಕರೆಕ್ಟಾಗಿ ಯಾರು ಸಿಕ್ಕಿಲ್ಲ ಅಂದ್ರೆ ಸಮಸ್ಯೆ. ನೀವಿರೋದೆಲ್ಲಿ? ನಾನಿಲ್ಲಿ ಆಕ್ಚುಲಿ ಒಂದು ಫ್ಲಾಟ್ ಹುಡುಕ್ತಾ ಇದ್ದೀನಿ. ಸದ್ಯಕ್ಕೆ ಫ್ರೆಂಡ್ಸ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ನೀವು ಇಲ್ಲೇ ಇರಬಹುದು. ನನಗೆ ತೊಂದರೆ ಕೊಡೋ ಇರೋ ಬ್ಯಾಚುಲರ್ ನನ್ನ ಜೊತೆ ಇರಬೇಕಾದ್ರೆ ನನಗೇನು ತೊಂದರೆ ಇಲ್ಲ. ಹೇ, ನಿನಗೆ ತೊಂದರೆ ಕೊಡಕ್ಕೆ ಇಷ್ಟ ಇಲ್ಲ. ಅಷ್ಟೇ ಅಲ್ಲ, ಡಾಕ್ಟರ್ ಅಕ್ಕ ಗೊತ್ತಾದರೆ ತಪ್ಪು ತಿಳ್ಕೊತಾರೆ. ನನ್ನ ಬಗ್ಗೆ ಅಷ್ಟೊಳ್ಳೆ ಒಪಿನಿಯನ್ ಇಲ್ಲ. ಡಾಕ್ಟರ್ ಅಕ್ಕಗೆ ಇದ್ರ ಬಗ್ಗೆ ಏನು ಹೇಳೋದು ಬೇಡ. ನನಗೆ ಸ್ವಲ್ಪ ದಿನಕ್ಕೆ ಸಾಕು, ನಾನು ಹುಡುಕ್ತಿರೋ ಫ್ಲಾಟ್ ಸಿಕ್ಕಿದ್ಮೇಲೆ ನಾನು ಹೊರಡ್ತೀನಿ. ಇದಕ್ಕೆ ರೆಂಟ್ ಎಷ್ಟು ಅದ್ರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡೋಣ. ಹಾಗಾದ್ರೆ ನಾನು ನಾಳೆನೇ ಬರ್ತೀನಿ. ಓಕೆ, ಬಾಯ್ ಬಾಯ್. ನಗು ಮೊಗದ ಹೂವೆ ಸೆಳೆದೆ ಮೋಹಿನಿ, ಪ್ರೀತಿಸು ಮೋಹಿನಿ, ಎಲ್ಲ ಕಷ್ಟ ಮೆರೆವೆ ನೀ ಬಳಿದ್ರೆ. ಕತ್ತಲ ಕಾಡಿನಲ್ಲಿ ಜೀವಕ್ಕೆ ನೀನು ಶಕ್ತಿ, ನಗು ಮೊಗದವಳೆ ನನ್ನ ನವಿಲೆ, ನನ್ನ ಇರುಳೆ ಪ್ರಭಾ ಕಿರಣ ನಚುವ ನೋಡಿ. ಮಾಯಾ, ಸ್ವಲ್ಪ ನೀರು ಕೊಡಿ. ಕಮಿಂಗ್. ಇನ್ನೂ ಒಣಗಿಲ್ಲ. ಒನ್ ಮಿನಿಟ್. ವೇಣು ಅಣ್ಣ ಅವ್ರ ಲೇಬರ್ ಕ್ಯಾಂಪಲ್ಲೇ ಇದ್ದೆ. ಅವ್ರಿಗೆ ಅಲ್ಲಿ ತುಂಬ ತೊಂದರೆ ಆಗ್ತಾ ಇತ್ತು. ಮಾಯಾ ಹೇಳಬೇಕಾದ್ರೆ ನಾನು ನಿನಗೆ ಮದುವೆ ಆಗಿರೋ ವಿಷಯ ಅವಳು ಗೊತ್ತಾ? ಇಲ್ಲ. ಯಾಕೆ ಹೇಳಿಲ್ಲ? ಅವಳು ನನ್ನ ಹತ್ರ ಕೇಳಲಿಲ್ಲ. ನೀನು ಅವಳನ್ನ ಭೇಟಿ ಮಾಡಿದಾಗ ನಿನಗಿನ್ನೂ ಮದುವೆ ಆಗಿರಲಿಲ್ವಲ್ಲ?
ಈಗಲೂ ನಿನ್ ಹಾಗೆ ಇದೆಯಾ ಅಂತ ಪಾಪ ಅವಳು ಅನ್ಕೊಂಡಿರ್ತಾಳಲ್ವಾ? ಮೈ ಗಾಡ್, ಅವಳು ನನಗೊಬ್ಳು ಒಳ್ಳೆ ಫ್ರೆಂಡು, ನನ್ನ ಪ್ರೆಸೆನ್ಸ್ನ ಅವಳು ಎಂಜಾಯ್ ಮಾಡ್ತಿದ್ದಾಳೆ ಅಷ್ಟೇನಾ? ಈ ನಿಮ್ಮ ರಿಲೇಶನ್ಶಿಪ್ ಎಲ್ಲಿಗೆ ಹೋಗಿ ಮುಗಿಯತ್ತೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟು ಅನುಭವ ನನಗೂ ಇದೆ. ಟೆಲ್ ಮಿ ದ ಟ್ರೂತ್, ಇಬ್ರು ಒಟ್ಟಿಗೆ ಇದ್ದಾಗ ನಿಮ್ಮ ಮಧ್ಯೆ ಏನಾದರೂ ನಡೆದಿದ್ಯಾ? ಐ ಮೀನ್ ಫಿಸಿಕಲ್? ನೋ ನೋ. ಸರಿ, ಇವತ್ತಿಗೆ ಇದನ್ನೆಲ್ಲ ಮುಗಿಸ್ಬಿಡು. ನಿನ್ ಹೆಂಡತಿನ ಆದಷ್ಟು ಬೇಗ ಇಲ್ಲಿ ಕರ್ಕೊಂಡು ಬರೋದಕ್ಕೆ ಏರ್ಪಾಟ್ ಮಾಡು. ಒಂದು ಫ್ಲಾಟ್ ತಗೋ, ಅದಕ್ಕೆ ಬೇಕಾಗಿರೋ ದುಡ್ಡನ್ನ ನಾನು ಕೊಡ್ತೇನೆ. ನಾನು ಹೇಳ್ತಿರೋದು ಸ್ವಲ್ಪನಾದರೂ ಅರ್ಥ ಆಗ್ತಿದ್ಯಾ? ಈಗ ಮಾಯಾ ಹತ್ರ ನಾನೇನಾದರೂ ಸುಳ್ಳು ಹೇಳ್ತೀನಿ. ಈ ಪರಿಸ್ಥಿತಿಲಿ ಆ ಹುಡುಗಿನ ಹರ್ಟ್ ಮಾಡೋದು ಬೇಡ. ಇನ್ ಮುಂದೆ ಪದೇ ಪದೇ ಮೀಟ್ ಮಾಡೋದು, ಫೋನ್ ಕಾಲು ಇದೆಲ್ಲ ಬೇಡ. ಅಂಡರ್ಸ್ಟ್ಯಾಂಡ್? ಗಾಡಿಗಳಿಗೆಲ್ಲ ಸ್ಟೀರಿಂಗ್ ಈ ಕಡೆ ಇರುತ್ತಲ್ಲ. ನನಗೆ ವೀಸಾ ಸಿಕ್ಕಿದ ತಕ್ಷಣ ಟೆನ್ಷನ್ ಆಗಿದ್ದು ನನಗಿಂತ ಜಾಸ್ತಿ ನಿಮ್ಮ ಅಮ್ಮನೇ. ಮನೆ ದೇವ್ರ ದೇವಸ್ಥಾನದಲ್ಲಿ ಅಮ್ಮ ಹರಕೆ ಕಟ್ಕೊಂಡ್ಮೇಲೆ ಅದ್ರ ಮುಂದಿನ ದಿನನೇ ವೀಸಾ ರೆಡಿ ಆಯ್ತು ಅಂತ ನೀವು ಫೋನ್ ಮಾಡಿದ್ದು. ನಮ್ ನಾರಾಯಣ್ ಮಾಮನ ಬಿಟ್ಟು ನನಗಿನ್ನೂ ತುಂಬಾ ಜನ ಗೊತ್ತಿದ್ದಾರೆ ದುಬೈಯಲ್ಲಿ. ಅಪ್ಪ ಅವ್ರ ದೊಡ್ಡಪ್ಪ ಮಗಳು, ಅಮ್ಮನ ತಂಗಿ ಮಗಳು ವಿಮಲಕ್ಕ, ಅಪ್ಪನ ಮಾವನ ಮಗಳು ಪುಷ್ಪಕ್ಕ, ಹಾಗೆ ತುಂಬಾ ಜನ ನೆಂಟರಿದ್ದಾರೆ. ನಾನ್ ಬರ್ಲಿ ಅಂತ ಕಾಯ್ತಾ ಇದ್ದಾರೆ ಅವರು. ವಿಮಲಕ್ಕ ಹತ್ರ ಗಾಡಿ, ಸ್ವಂತ ಲೈಸೆನ್ಸ್ ಎಲ್ಲ ಇದೆ. ನನಗೂ ಡ್ರೈವಿಂಗ್ ಕಲ್ತ್ಕೋ ಅಂತ ವಿಮಲಕ್ಕ ಹೇಳಿದ್ದಾರೆ. ಊರಲ್ಲಿ ನಾನು ಚೆನ್ನಾಗಿ ಸೈಕಲ್ ಓಡಿಸ್ತಿದ್ದೆ. ಸೈಕಲ್ ಬ್ಯಾಲೆನ್ಸ್ ಇದ್ರೆ ಡ್ರೈವಿಂಗ್ ನಮ್ಗೆ ಈಸಿ ಆಗುತ್ತಾ? ಹೌದು, ಇಲ್ಲಿ ಸೈಕಲ್ ಬಂದ್ರೆ ಸಾಕು, ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ. ಹಲ್ಸಿನ ಹಣ್ಣು? ಓ, ಇದ್ರಲ್ಲೇನಿದೆ? ಏ, ಇದೆಲ್ಲ ನಮಗಲ್ಲ, ಅದೆಲ್ಲ ವಿಮಲಕ್ಕಾಗೆ, ಆಮೇಲೆ ಮಾಮನ್ಗೆ ಮತ್ತೆ ಪುಷ್ಪಕ್ಕನ್ಗೆನೆ ಇದೆಲ್ಲ ಕೊಟ್ಟಿರೋದು. ಏನ್ ಡಾಕ್ಟರ್ ಈ ತರ ನೋಡ್ತಾ ಇದ್ದೀರಾ? ಒಳ್ಳೆ ಸಂಬಂಧಿಕರಿರೋ ಅಂತ ಮನೆ ತಂದಿಂದಾನೆ ನಿಮ್ಗೆ ಹೆಣ್ಣು ಕೊಟ್ಟಿರೋದು. ಬನ್ನಿ ಬನ್ನಿ ಮಾವಾ. ಆ ಪುಟಿ, ಎಲ್ರು ಬಂದ್ಬಿಟ್ಟಿದ್ದೀರಾ? ಪುಟಿ, ನಾವು ಜಾಸ್ತಿ ಹೊತ್ತಿರೋದಿಲ್ಲ, ಕ್ಲಬ್ ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅಷ್ಟೇನೆ ನೋಡು, ಊರಿಂದ ತಗೊಂಡ್ಬಂದ ವಸ್ತುನೆಲ್ಲ ತಗೊಂಡು ಹೋಗ್ಬೋದು. ಔಷಧಿ ಆಗದೆ ಬೆಳೆಸಿರೋ ಈ ಸಿಹಿ ಗಡ್ಡೆನೋ ಮತ್ತೆ ಕರ್ಮೀಣು ಕೊಟ್ಟಿದ್ದೀನಿ ಅಂತ ನನ್ನ ಹತ್ರ ಹೇಳಿದ್ರು. ಪುಷ್ಪ ಅಕ್ಕನ್ಗೆ ಅಮ್ಮ 3 kg ಸೀಬೆ ಹಣ್ಣು ಕೊಟ್ಟು ಕಳ್ಸಿದ್ದಾರೆ, ಎಲ್ಲಾನು ಇದ್ರಲ್ಲೇ ಇದೆ. ಹಾಗಾದ್ರೆ ಡಬ್ಬನೆ ಎತ್ಕೊಂಡು ಹೋಗ್ಬಿಡೋಣ, ಮನೆಗೆ ಹೋಗಿ ನೋಡ್ಕೊಂಡ್ರೆ ಆಯ್ತು. ಟೈಮ್ ವೇಸ್ಟ್ ಮಾಡ್ಬೇಡಿ, ಏನ್ರಿ ಇದನ್ನ ಎತ್ತಿ. ಅಯ್ಯೋ, ನನ್ನ ನೋಡ್ಬೇಡ, ಡಿಸ್ಕೋ ಬೆನ್ನೋ. ಹಾಗಾದ್ರೆ ನಾವ್ ಇನ್ನೊಂದ್ಸಲ ಬರ್ತೀವಿ, ಇವಾಗ ಹೊರಡ್ತೀವಿ. ಬರ್ತೀವ ಅರುಣ್. ನೀವೇನ್ ನೋಡ್ತಾ ಇದೀರಾ, ಹೊರಡಿ. ಸ್ವಲ್ಪ ಮಾಡರ್ನ್ ಆಗಿ ಮಾಡ್ಬೇಕು, ನಮ್ ಜೊತೆ ಕಳ್ಸಿಕೊಟ್ರೆ ಸಾಕು, ಮೆಕ್ಕಿದ್ದನ್ನೆಲ್ಲ ನಾವ್ ನೋಡ್ಕೋತೀವಿ. ಅರುಣ್ ಹೌದು, ಬನ್ನಿ ಬನ್ನಿ ಹೋಗೋಣ. ನೀನು ಬೇಗ ರೆಡಿ ಆಗ್ಬಿಡು ಆಯ್ತಾ? ಹಾ, ಇಲ್ಲಿ ನೋಡಿ ಡಾಕ್ಟರ್, ಮೊದ್ಲಿನ ತರ ಅಲ್ಲ, ದುಡ್ಡನ್ನ ಹುಷಾರಾಗಿ ಖರ್ಚು ಮಾಡ್ಬೇಕು. ಹಾಗಂತ ಸ್ವಂತದವ್ರಿಗೆ ಮಾಡೋದಕ್ಕೆ ಕಂಜುಸ್ತನ ಮಾಡಬಾರ್ದು. ನಾರಾಯಣ ಮೂರ್ತಿ, ನೀವು ನನಗ್ ಮಾತ್ರ ಅಲ್ಲ, ಆ ಹುಡುಗಿ ಅಪ್ಪಂಗೆ ಅಮ್ಮಂಗೆ ಎಲ್ರಿಗೂ ಮೋಸ ಮಾಡಿದೀರಾ. ಕಾರ್ ಆಚೆ ತೆಗೆದಾಗ ಫಸ್ಟ್ ರೋಡ್ ಆದ್ಮೇಲೆ ಲೆಫ್ಟ್ ಸೈಡ್ಗೆ ಒಂದ್ ಮಸೀದಿ ಇದೆ, ಇವಾಗ ನನ್ನ ಹತ್ರ ಹೇಳಿದ್ನ ಅಲ್ಲೋ ಹೇಳಿ. ಹೌದು ಡಾಕ್ಟರ್, ಆ ಸರ್ಕಲ್ ಮುಗಿಸ್ಕೊಂಡು ರೈಟ್ ಹೋಗ್ಬೇಕಲ್ವಾ? ರೈಟ್ ಹೋದ್ರೂ ಪರವಾಗಿಲ್ಲ, ಅಲ್ಲೇ ಸಿಗುತ್ತೆ. ಅಳಿಯಂದಿರ್ಗೆ ರೂಟ್ ಎಲ್ಲ ಚೆನ್ನಾಗ್ ಗೊತ್ತು, ಯಾವಾಗ್ಲೂ ದಾರಿ ತಪ್ಪಲ್ಲ. ಹಾಗಾದ್ರೆ ಗುಡ್ ನೈಟ್. ಎಲ್ಲರೂ ಇಲ್ಲೇ ಇರೋದ್ರಿಂದ ಊರ್ ಬಿಟ್ ಬಂದಿದೀನಿ ಅನ್ನೋ ಫೀಲೇ ಇಲ್ಲ. ಎಲ್ಲರೂ ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ತುಂಬಾ ಪ್ರೀತಿ ಇರೋದಕ್ಕೇನೆ, ಮೊದಲನೇ ಸರಿ ಫ್ಲೈಟ್ ಅಲ್ಲಿ ಈ ಊರಿಗೆ ಬರ್ತಿರೋ ನಿನಗೆ ಇಷ್ಟು ದೊಡ್ಡ ಬುಟ್ಟಿ ಎಲ್ಲ ಕೊಟ್ಟು ಕಳ್ಸಿರೋದು. ಕಜ್ಜಾಯ, ಸೀಬೆಹಣ್ಣು, ಹಲಸನಣ್ಣು, ಕಸ ಕಡ್ಡಿ. ಹೋ, ಸಂಬಂಧಿಕರ ಹೇಳ್ಬೇಕಾದ್ರೆ ನಾವ್ ಹೇಗ್ ಬೇಡ ಅಂತ ಹೇಳೋದು? ಇಟ್ಸ್ ಓಕೆ, ಮಲ್ಕೊಂಡು ನಿದ್ದೆ ಮಾಡು.
ನನಗೆ ಹೋಗೋ ಸಮಯ ಬಂದಿದೆ. ಹೋಗೋದಕ್ಕೆ ಇದು ಒಳ್ಳೆ ಸಮಯ. ನಾನು ಹೋಗ್ತೀನಿ. ಚೆನ್ನಾಗಿ ನಿದ್ದೆ ಮಾಡಿ, ಖಂಡಿತ ಸರಿ ಹೋಗುತ್ತೆ. ಹಲೋ. ಹಲೋ, ಏನಂದ್ರೆ ನಾನೀಗ ಮನೇಲಿಲ್ಲ. ವಿಮಲಕ್ಕ ಮತ್ತೆ ಅವ್ರ ಫ್ರೆಂಡ್ ಶಾಪಿಂಗ್ ಹೋಗ್ತಿದ್ರು, ಹಾಗೆ ನನ್ನನ್ನು ಕರೆದ್ರು. ನಾನಿವತ್ತು ಊಟ ಹೊರಗಡೆನೆ ಮಾಡ್ತೀನಿ. ಇವತ್ತು ನೀವು ಊಟ ಹೊರಗಡೆನೆ ಮಾಡ್ಕೊಂಡು ಬನ್ನಿ. ಏನಂದ್ರೆ ಐ ಮಿಸ್ ಯು. I'm actually going down. I think you guys are going. I'll come later. Yes, doctor. Arun? Hi, Eka. Wife hegidale? She's fine. Oh. One sala avana karkon manege ba. Bartini. ಹಲೋ. ಯಾ, ಏಕ್ ಮಿನಿಟ್. ಬ್ಯಾಂಕಿಂದ ಹಲೋ. ದಿಸ್ ಇಸ್ ಪೂಜಾ ಶಿಂದೆ ಫ್ರಮ್ ಸ್ವಿಸ್ ಓರಿಯಂಟಲ್ ಬ್ಯಾಂಕ್. ಡಾಕ್ಟರ್, ವೈ ಆರ್ಂಟ್ ಯು ಆನ್ಸರಿಂಗ್ ಮೈ ಕಾಲ್ಸ್? ನೋ, ದಿಸ್ ಇಸ್ ಮೈ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಟು ರಿಮೈಂಡ್ ಯು ಅಬೌಟ್ ದ ಪೇಮೆಂಟ್ ಡೆಡ್ ಲೈನ್. ವೈ ಆರ್ ಕೀಪಿಂಗ್ ಮಮ್ ಡಾಕ್ಟರ್? ನಾರಾಯಣ್ ಸರ್ ನೆ ಕಹಾ ಕಿ ಆಪ್ಕಿ ಶಾದಿ ಹೋ ಗಯಿ ಹೈ. ಬಹುತ್ ಡೌರಿ ಮಿಲಾ ಹೈ ನಾ. ಪಾಯ್ ಪುಚ್ಕೊಂಡು ಫೋನ್ ಇಡೋ. ಹೇಗಿದೆ? ಚೆನ್ನಾಗಿದೆ. ಚೆನ್ನಾಗಿದೆ. ನಾನು ಹೇಳಿಲ್ವಾ, ಇದು ತುಂಬಾ ಟ್ರೆಂಡ್ ಆಗಿದೆ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ತುಂಬಾ ಚೆನ್ನಾಗಿದೆ. ತಗೋ, ಇದನ್ನ ಟ್ರೈ ಮಾಡು. ನಾನು ಮೊದಲು ಸೆಲೆಕ್ಟ್ ಮಾಡಿದ್ದು ಎಲ್ಲಿ ಪುಷ್ಪ ಅಕ್ಕ? ಅದಿಲ್ಲಿದೆ. ಹಾ ಹಾ, ಸರಿ, ಹೋಗಿ ಚೇಂಜ್ ಮಾಡ್ಕೊಂಡು ಬಂದ್ಬಿಡು. ಆಮೇಲೆ ಅಲ್ಲಿ ಹೋಗಿ ಬಿಲ್ ಮಾಡಿಸಿದ್ರೆ ಆಯ್ತು. ಹೋಗು. ಕ್ಯಾಶರ್ ಕಾರ್ಡ್ ಕಾರ್ಡ್ ಪ್ಲೀಸ್. ಈ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಮ್ಯಾಮ್. ನೀನೇನ್ ಯೋಚನೆ ಮಾಡ್ಬೇಡ, ಇದನ್ನಲ್ಲೇ ಸೈಡಲ್ಲಿ ಇಟ್ಬಿಟ್ಟು ಬಾ. ಸಂಜೆ ಅರುಣ್ನ ಕರ್ಕೊಂಡ್ ಬಂದು ಆಮೇಲೆ ತಗೊಂಡು ಹೋಗು. ಸಾರಿ ಸರ್, ಅದನ್ನ ಸ್ವಲ್ಪ ಸೈಡಲ್ಲಿ ಇಟ್ಟಿರಿ, ಸಂಜೆ ಬಂದು ತಗೊಂಡು ಹೋಗ್ತೀವಿ. ಬಾ ಅಮ್ಮ, ಹೋಗೋಣ. ಶಾಪಿಂಗ್ ಹೋಗಿ ಬರೀ ಕೈಯಲ್ಲಿ ವಾಪಸ್ ಬಂದಿದ್ಯಾ? ಎಲ್ಲಿ ವಿಮಲಾ ಅಕ್ಕ, ಕೋಮಲಾ ಅತ್ತೆ, ಮಿಕ್ಕ ಅತ್ತೆ ಅಂದ್ರೆಲ್ಲ ಕೊಡಿಸಿರೋದೆಲ್ಲ ಎಲ್ಲಿ? ನನಗ್ ನನ್ ಗಂಡ ಇರ್ಬೇಕಾದ್ರೆ ಅವ್ರು ಯಾಕೆ ನನಗ್ ತಂದ್ಕೊಡ್ಬೇಕು? ಅವ್ರ ಮುಂದೆ ನನಗೆ ಅವಮಾನ ಆಯ್ತು. ಒಂದ್ ರೂಪಾಯಿನೂ ಇಲ್ಲ ಕಾಡಲ್ಲಿ. ಹ್ಮ್.
ಯಾರನ್ನ ಕೇಳಿ ನೀನು ಇದನ್ನ ತಗೊಂಡು ಹೋದೆ? ಇದರಲ್ಲಿ ದುಡ್ಡಿರುತ್ತೆ ಅಂತ ನಾನು ಅನ್ಕೊಂಡೆ. ಕಾರ್ಡ್ ಯೂಸ್ ಮಾಡೋ ಮುಂಚೆ ನನ್ನನ್ನು ಕೇಳ್ದೆ ನೀನು? ನನ್ನನ್ನು ಅವಮಾನ ಮಾಡೋದಕ್ಕೋಸ್ಕರ ಊರಿಂದ ಬಂದ್ಯಾ? ಅದ್ರಲ್ಲಿ ಬೇರೆ, ಜೊತೆಲಿ ತೊಂದರೆ ಕೊಡೋದಕ್ಕೆ ನಿನ್ನ ಸ್ವಂತದವ್ರು ಬೇರೆ. ಏನ್ ಮಾಡ್ತಿದ್ದೀರಾ? ಏನಂದ್ರೆ ಐ ಆಮ್ ಸಾರಿ, ಕೋಪ ಬಂದಿದ್ದಕ್ಕೆ ಆ ರೀತಿ ಮಾತಾಡಿದೆ, ಬೇಜಾರು ಮಾಡ್ಕೋಬೇಡ. ಪರವಾಗಿಲ್ಲ ರೀ, ಅವ್ರ ಮುಂದೆ ಅವಮಾನ ಆಗಿದ್ದ ಕೋಪದಲ್ಲಿ ನಾನು ಹಾಗೆಲ್ಲ ಮಾತಾಡಿದೆ, ಸಾರಿ. ಇಟ್ಸ್ ಓಕೆ, ನಾನು ಬರೋದು ಲೇಟ್ ಆಗುತ್ತೆ, ಊಟ ಮಾಡಿ ಮಲ್ಕೊ. ಹಲೋ ಪ್ರವೀಣ್, ನನಗೆ ಬ್ಯಾಂಕಿಗೆ ಕಟ್ಟೋದಕ್ಕೆ ಅರ್ಜೆಂಟಾಗಿ ಸ್ವಲ್ಪ ದುಡ್ಡು ಬೇಕಿತ್ತು. ಲೇ, ನಾನೀಗ ಅಬುದಾಬಿಯಲ್ಲಿ ನಮ್ಮ ಮಾವನ ಮನೆಯಲ್ಲಿದ್ದೀನೋ, ತುಂಬ ತೊಂದರೆಯಲ್ಲಿದ್ದೀನಿ. ಕೈಯಲ್ಲಿರೋ ದುಡ್ಡನ್ನೆಲ್ಲ ನಾನು ಅವ್ರ ಕೈ ಕೊಟ್ಟಿದ್ದೀನೋ. ಸಾರಿ ಕಣೋ. ಕಮ್ ನಾ, ಯಾರ ಜೊತೆ ಮಾತಾಡ್ತಿದ್ಯಾ? ನಿಮ್ಮ ಅತ್ತೇನ ಹಿಂದಿಯವಳ, ಕ್ಯಾರಿ ಆನ್. ಕಮ್ ಆನ್. ಹಲೋ ಡಾಕ್ಟರ್ ಬಾಯ್. ಬ್ರೋ, ಒಂದು ಚಿಕ್ಕ ಪ್ರಾಬ್ಲಮ್ ಇದೆ, ನನಗೆ ಬರಬೇಕಾಗಿರೋ ಪೇಮೆಂಟ್ ಸ್ವಲ್ಪ ಡಿಲೇ ಆಗಿದೆ. ಎಲ್ಲಾದರೂ ಸ್ವಲ್ಪ ಅಮೌಂಟ್ ಅರೇಂಜ್ ಮಾಡಿ ಕೊಡೋಕ್ಕಾಗುತ್ತಾ? ಎಲ್ಲರಿಗೂ ಸಮಸ್ಯೆನೇ, ನನ್ನ 3 ಕ್ರೆಡಿಟ್ ಕಾರ್ಡು ಪೆಂಡಿಂಗಲ್ಲಿದೆ. ಅಷ್ಟೇ ಅಲ್ಲ, ಊರಿಂದ ಅಮ್ಮ ದುಡ್ಡಕ್ಕೆ ಕಾಲ್ ಮಾಡ್ತಾನೆ ಇದ್ದಾರೆ. ಏನಾದರೂ ದಾರಿ ಇದೆಯಾ? ತುಂಬ ಅರ್ಜೆಂಟ್ ಇದೆ ನನಗೆ. ಬೇರೆ ಯಾರ ಹತ್ರ ಆದರೂ ನೀವು ಕೇಳಿದ್ರೆ ಬೆಸ್ಟು. ಎಲ್ರಿಗೂ ಒಂದಲ್ಲ ಒಂದು ತೊಂದರೆ. ನಿಮ್ಮ ಫ್ರೆಂಡ್ ಇದ್ದಾಳಲ್ಲ ಮಾಯಾ, ಫ್ರಾನ್ಸಿಂದ ಬಂದ ಹುಡುಗಿ, ನಿಮ್ಮ ಪರಿಸ್ಥಿತಿ ನೋಡ್ತಿದ್ರೆ ದುಡ್ಡು ಕೇಳೋದಕ್ಕೆ ಬೆಸ್ಟ್ ಹುಡುಗಿ ಅವಳೇ ಅನ್ನಿಸ್ತಿದೆ. ಅವ್ರ ಹತ್ರ ಕೇಳಿದ್ರ? ಇಲ್ಲ. ಹಾಗಾದ್ರೆ ಅವ್ರ ಹತ್ರ ಕೇಳಿ ಬಾಯ್, ದುಡ್ಡು ಕೇಳಿ ಕೊಡ್ಲಿಲ್ಲ ಅಂದ್ರೆ ಏನ್ ಫ್ರೆಂಡ್ಶಿಪ್ ಹೇಳಿ. ಸರಿ. ಹೇ, ಸರ್ಪ್ರೈಸ್, ಪ್ಲೀಸ್ ಕಮ್. ಏನಿದು, ಫರ್ನಿಚರ್ಸ್ ಎಲ್ಲ ಎಲ್ಲೋಯ್ತು? ಬರುತ್ತೆ, ನೀವಿಲ್ಲಿ ಕೂತ್ಕೊಳ್ಳಿ, ನಾನು ಈ ಫ್ಲ್ಯಾಟಿಂದ ಶಿಫ್ಟ್ ಆಗ್ತಾ ಇದ್ದೀನಿ. ವೈ, ಏನಾಯ್ತು? ನನಗೊಂದು ಒಳ್ಳೆ ಫ್ಲ್ಯಾಟ್ ಸಿಕ್ಕಿದೆ, ಸ್ಮಾಲ್ ಅಂಡ್ ಬ್ಯೂಟಿಫುಲ್. ಮತ್ತೆ ನನಗೆ ಹೇಳಲೇ ಇಲ್ಲ ನೀವು? ಸೂಪರ್, ಅವತ್ತು ಎಸ್ಕೇಪ್ ಆಗಿದ್ದು ನೀವು, ಮತ್ತೆ ಈ ಕಡೆ ನೀವು ಬರಲೇ ಇಲ್ಲ. ನಾನು ಕಾಲ್ ಮಾಡಿದೆ ಆದರೆ ನೀವು ಎತ್ತಲೇ ಇಲ್ಲ. ಸಾವಿತ್ರಿ ಅಕ್ಕನ ನಾನು ಹಾಸ್ಪಿಟಲ್ಗೆ ನೋಡಕ್ಕೆ ಬಂದಾಗ ಅವ್ರ ಹತ್ರ ಕೇಳಿದಾಗ ನೀವು ಟ್ರೈನಿಂಗ್ ಹೋಗಿದ್ದೀರಾ ಅಂತ ಹೇಳಿದರು. ಯಾ, CMA ಟ್ರೈನಿಂಗ್ ಇತ್ತು, ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್, ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ನೀವು ಕಾಲ್ ಎತ್ತಿಲ್ಲ ಅಂತ ನನಗೆ ತುಂಬ ಬೇಜಾರಾಯಿತು. ಶೇರ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಇಷ್ಟು ದೊಡ್ಡ ಫ್ಲ್ಯಾಟ್ನ ಬೇಡ ಅಂದ್ಕೊಂಡೆ. ದುಬಾಯ್ ಅಂತ ಸಿಟಿಲಿ ಎಕ್ಸ್ಪೆನ್ಸ್ ಲೈಫ್ ಜೀವನ ಮಾಡುವಾಗ ಸ್ವಲ್ಪ ಸೇವ್ ಮಾಡ್ಬೇಕನ್ಕೊಂಡೆ.
ಒಂದ್ ಚಿಕ್ಕ ಫಿನಾನ್ಷಿಯಲ್ ಕಂಟ್ರೋಲ್. ಗಾಡಿ ಓಡಿಸ್ತಿರುವಾಗ ನಿಂತ್ಕೊಂಡ್ರೆ ಪೆಟ್ರೋಲ್ ಬೇಕಲ್ವಾ? ಹೇಯ್, ನನಗೆ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡು, ಬಾ ಬಾ ಬೇಗ. ಓ, ನಾನು ಕುಕ್ಕಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಒಂದು ರೆಸಿಪಿ ಸೂಪ್ ಇವತ್ತು, ಅದನ್ನು ತಿನ್ಬೇಕಂತ ನಿಮ್ಮ ಹಣೆ ಬರ. ಆಲ್ಮೋಸ್ಟ್ ರೆಡಿ ಆಗಿದೆ, ಪ್ಯಾಕ್ ಮಾಡಿ ಮಾಡಿ ಮಾಡಿ. ಬೆಲೆ ಬಾಳು ಅಂತ ವಸ್ತು ಏನಾದರೂ ತಂದು ಕೊಟ್ರೆ ನನ್ನ ಮಾರ್ಕೆಟ್ ವ್ಯಾಲ್ಯೂ 80% ಅಷ್ಟು ಹಣನ ಕೊಡ್ತೀನಿ. ಅರ್ಥ ಆಯ್ತಾ? ನಿಜ ಹೇಳ್ಬೇಕಂದ್ರೆ ನಾನು ಈ ಜನ್ಮದಲ್ಲಿ ಇಬ್ಬರ ಹತ್ರ ಸಾಲ ಪಡ್ಕೊಂಡಿದ್ದೀನಿ. ಡಾಕ್ಟರ್ ಸಾವಿತ್ರಿ, ಡಾಕ್ಟರ್ ಅರುಣ್. ಅದೇನು? ನನಗೆ ಈ ಕಾಯಿಲೆ ಗೊತ್ತಾದ್ಮೇಲೆ ನಾನು ತುಂಬ ಬೇಜಾರು ಪಟ್ಕೊಂಡೆ. ಅದರಿಂದ ಕಾಪಾಡಿದ್ದು ನೀವಿಬ್ರು ಕೊಟ್ಟಿರೋ ಮೋಟಿವೇಶನಿಂದ. ನನ್ನ ಜೀವನದಲ್ಲಿ ಇಷ್ಟಪಟ್ಟಿರೋ ದಿನ ಅಂದರೆ ನಿಮ್ಮಿಬ್ಬರ ಜೊತೆ ಇದ್ದಿದ್ದ ದಿನಗಳು. ಅದು ಮಾತ್ರ ಇದ್ರೆ ಸಾಕು ನನಗೆ. ಎಕ್ಸ್ಪೆರಿಮೆಂಟ್ ಸೂಪರ್ ಆಗಿದೆ. ಥ್ಯಾಂಕ್ ಯು. ಈ ಫ್ಲ್ಯಾಟಲ್ಲಿ ಕೊನೆ ನೈಟ್ ನನಗಿದೆ, ನಾಳೆ ಹೋಗ್ತಾ ಇದ್ದೀನಿ. ಓಕೆ. ತುಂಬ ಥ್ಯಾಂಕ್ಸ್. ಇನ್ನು ಅವ್ರು ನೋಡ್ಕೊಂತಾರೆ, ನೀವು ಸುಮ್ಮನೆ ಟೆನ್ಷನ್ ತಗೊಳ್ಬಿ ಬಾಯ್. ಆ ಹಾರ ಇಟ್ಕೊಂಡು ಏನು ಮಾಡ್ತಾಳ ಹುಡುಗಿ?
ಅದನ್ನ ನಿಮ್ ಅರ್ಜೆಂಟ್ಗೆ ಅಡಮಾನ ಇಟ್ಟರೆ ಲೋನ್ ಕ್ಲಿಯರ್ ಆಗ್ಬಿಡುತ್ತೆ. ಈ ಲೋನ್ ಕ್ಲಿಯರ್ ಆದ್ರೆ ಬೇರೆ ಬ್ಯಾಂಕ್ ಅಲ್ಲಿ ಹೊಸ ಲೋನ್ ತಗೋಬಹುದು. ಆ ದುಡ್ಡು ಇಟ್ಕೊಂಡು ಅಡಮಾನ ಇಟ್ಟಿರೋ ದುಡ್ಡನ್ನ ಕೊಟ್ಬಿಟ್ರೆ ಆ ನಕ್ಲೆಸ್ ನ ವಾಪಸ್ ಕೊಟ್ಬಿಡ್ಬೋದಲ್ವಾ? ಕಳ್ತನ ಅಂದ್ರೆ ಕೈ ನಡಗೋದು ಬಾಯ್. ಇದು ಜಸ್ಟ್ 1 ವೀಕ್ ರೋಲಿಂಗ್. ಓ, ನಾನು ಅನ್ಕೊಂಡೇ ಇರಲಿಲ್ಲ. ಹೇ ಅರುಣ್, ಏನಂದ್ರೆ ಬೋರ್ ಆಯ್ತಾ? ಬಾ. ಎರಡೇ ತಗೊಂಡೆ, ಮಿಕ್ಕಿದ್ದೆಲ್ಲ ವಾಪಸ್ ಇಟ್ಬಿಟ್ಟೆ. ಸುಮ್ನೆ ಯಾಕೆ ನಿಮ್ ದುಡ್ಡು ವೇಸ್ಟ್ ಮಾಡೋದು ಅಂತ. ಲಕ್ಷ್ಮಿ, ಲಕ್ಷ್ಮಿ, ನಿನ್ನ ರೂರಲ್ ಪೋಸ್ಟಿಂಗ್ ಮುಗೀತಾ? ಲಕ್ಷ್ಮಿ ಬಿಟ್ಬಿಡಿ ಸರ್. ಹಲೋ, ನಾನ್ ನಿಮ್ಮಅಮ್ಮ ಮಾತಾಡ್ತಾ ಇದ್ದೀನಿ. ಹಣ ಕಳಿಸಿಲ್ಲ ಅಂದ್ರೆ ಪರವಾಗಿಲ್ಲ, ನೀ ನನ್ನ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಹೇಗ್ ಊಟ ಹೋಗುತ್ತೆ? ಮದ್ವೆ ಆಗೋ ವಯಸ್ಸಿನಲ್ಲಿ ನಿನ್ನ ಇಷ್ಟು ದೂರ ಕಳಿಸ್ಬಿಟ್ಟೆ. ಈಗ ಬೆಳಿಗ್ಗೆ ಆದ್ರೆ ನೋವು ಪಟ್ಕೊಂಡು, ರಾತ್ರಿ ಎಲ್ಲ ನೋವು ಪಟ್ಕೊಂಡು ಅಳೋದು ನನಗ್ ಮಾತ್ರ ಗೊತ್ತು. ಮಗಳೇ, ನೀನ್ ಅಲ್ಲಿ ಚೆನ್ನಾಗ್ ತಾನೆ ಇದೀಯಾ? ತಿಂಗಳಲ್ಲಿ ಒಂದ್ಸರಿ ಆದ್ರೂ ಫೋನ್ ಮಾಡೆ. ಅಮ್ಮ, ಆಮೇಲೆ ಮಾಡ್ತೀನಿ. ಸರಿ ಮ. It is drastically advanced. There is no other option. Just put her on morphine. I'm sorry. Thank you very much for your time. Accept the reality. Yes, Doctor. Hi, Arun. Hi. Yena ito. ಮಾಯನ್ನ ಮತ್ತೆ ಅಡ್ಮಿಟ್ ಮಾಡಿದ್ದಾರೆ, ದಿಢೀರಂತ ಹಾಗೆ ಆಗಿದೆ. ಈ ಸಲ ತುಂಬಾ ಅಡ್ವಾನ್ಸ್ಡ್ ಆಗಿದೆಯಂತೆ. ಟ್ರೀಟ್ಮೆಂಟಿಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾನೆ ಇದ್ಲು. ಏನೋ ಮೆಂಟಲ್ ಶಾಕ್ ಆಗಿದೆ ಅನ್ಸತ್ತೆ ಅವಳಿಗೆ, ಇಲ್ಲ ಅಂದ್ರೆ ಹೀಗಾಗಲ್ಲ. ಪೇಯ್ನ್ ರಿಲೀಫ್ ಮಾಡಕ್ಕೆ ಮಾರ್ಫಿನ್ ಕೂಡ ಆಪ್ಷನ್ ಮಾತ್ರ ಇವಾಗ ಉಳಿದಿರೋದು. ಇಟ್ಸ್ ಓಕೆ. ಹಲೋ,
ತುಂಬಾ ಪೇನ್ ಇದೆಯಾ? ಈ ಇಂಜೆಕ್ಷನ್ ಹಾಕಿದ್ರೆ ಪೇನ್ ಕಮ್ಮಿ ಆಗುತ್ತೆ, ಹಾಕ್ಲಾ? ಆಗಲ್ಲ ಶುಕೋರ್. ಬಾಯ್, ಇದು ನಿಮಗೆ ಸಿಕ್ಕಿರೋ ಲಾಸ್ಟ್ ಚಾನ್ಸ್ ಅಷ್ಟೇ, ಆಮೇಲೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ನೀವು ಸಾವಿಗೆ ಹತ್ರ ಇರೋ ಆ ಹುಡುಗಿ ಹತ್ರ ಈ ರೀತಿ ಅನ್ಯಾಯ ಮಾಡೋಕ್ಕೆ ನನ್ನ ಕೈಲಿ ಆಗಲ್ಲ. ನಿಮ್ಮಿಂದ ನಾನು ತಪ್ಪಾದ ಕೆಲಸ ಮಾಡಿಸ್ತಾ ಇದ್ದೀನಿ ಅನ್ಕೋಬಿಡಿ, ನೀವು ನನ್ನ ಫ್ರೆಂಡ್ ಅಷ್ಟೇ. ಈ ಥರ ಏನಾದರೂ ಮಾಡಿಲ್ಲ ಅಂದರೆ ಆಮೇಲೆ ನಿಮಗೆ ಜೈಲೇನೆ. ಎಲ್ಲ ಸರಿ ಆದಮೇಲೆ ಬೇಕಿದ್ರೆ ಅವ್ರ ಹತ್ರ ಒಂದು ಸಾರಿ ಹೇಳ್ಬಿಡಿ. ನಿಮ್ಮ ಸಮಸ್ಯೆ ಎಲ್ಲ ಗೊತ್ತಾದರೆ ಅವ್ರು ನಿಮ್ಮನ್ನ ಕ್ಷಮಿಸ್ತಾರೆ. ನೀವಿದನ್ನು ಹಿಡ್ಕೊಳ್ಳಿ. Everything will be okay, man. ನಿದ್ದೆ ಮಾಡ್ಲಿಲ್ವಾ? ನಿದ್ದೆ ಬರ್ತಿಲ್ಲ ಡಾಕ್ಟರ್. ನರ್ಸ್ ಬಂದು ಇಂಜೆಕ್ಷನ್ ಕೊಟ್ಟು ಹೋದ್ರು. ನಿದ್ದೆ ಬರುತ್ತಾ ಅಂತ ಗೊತ್ತಿಲ್ಲ ಡಾಕ್ಟರ್. ನನಗೆ ಇನ್ನೊಂದು ಇಂಜೆಕ್ಷನ್ ಕೊಡಿ ಡಾಕ್ಟರ್. ಅಯ್ಯೋ, ಹಾಗೆಲ್ಲ ಮಾಡೋಂಗಿಲ್ಲ. ಪ್ಲೀಸ್ ಡಾಕ್ಟರ್, ಇವತ್ತಾದರೂ ನಾನು ಮಲ್ಕೋಬೇಕು. Yes, I'm coming. Thank you.
ಸ್ವಲ್ಪ ಇಲ್ಲಿ ಕೂತ್ಕೊಳ್ಳಿ. ಐ ಆಮ್ ಸಾರಿ, ನಿಮಗೆ ಮದುವೆ ಆಗಿರೋ ವಿಷಯ ನನಗೆ ಗೊತ್ತಿಲ್ಲ. ನಿಮಗೆ ಮದುವೆ ಆಗಿದೆ ಅಂತ ನನಗೇನು ಹೇಳಲೇ ಇಲ್ಲ. ಮಾಯಾ, ನಾನು ಗೊತ್ತಿಲ್ಲದೆ ನಾನು ಐ ಆಮ್ ಸೋ ಗಿಲ್ಟಿ. ನಿಮ್ ಜೀವನದಲ್ಲಿ ಬಂದಿದ್ದಕ್ಕೆ ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸ್ಬಿಡಿ. ಯುವರ್ ವೈಫ್. By Emperor's Hospital. This is Arun from Oncology Department. Yes, Doctor. Hi, I am not feeling well. Nan yarad dina barodilla. Kindly inform to HR Department. Okay, Doctor. I will do that. Okay. Okay. Thank you. Rajashree?
ನಿಜ ಹೇಳ್ಬೇಕು ಅಂದ್ರೆ ನನ್ ಬರ್ತ್ಡೇ ಅವ್ರಿಗೆ ನೆನ್ಪಿರುತ್ತೆ ಅಂತ ನಾನ್ ಊಹೆ ಕೂಡ ಮಾಡಿರ್ಲಿಲ್ಲ. ನನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಇಷ್ಟು ಕಾಸ್ಟ್ಲಿ ಗಿಫ್ಟ್ ನ ತಗೊಂಡು ಅವ್ರು ಎತ್ತಿಟ್ಟಿದ್ರು. ಹೇಗೋ ಒಳ್ಳೆ ಕಾಸ್ಟ್ಲಿ ಅನ್ಸುತ್ತೆ. ಇದ್ರ ವ್ಯಾಲ್ಯೂ ಏನಂತ ಈಗ ತಿಳ್ಕೊಳ್ಳೋಣ. ಒಂದ್ಸಲ ನಮ್ಮ ಆನಿವರ್ಸರಿಗೆ ಅವರು ನನ್ಗೊಂದ್ ಮಾಲೆ ಕೊಡ್ಸಿದ್ರು. ನಾನು ಇಷ್ಟೇ ಹೀಗೆ ಹಾಕೊಂಡು ಎಲ್ಲಾ ಕಡೆ ತಿರುಗ್ತಿದ್ದೆ. ಆಮೇಲೆ ಗೊತ್ತಾಯ್ತು ಅದು ರೋಲ್ಡ್ ಗೋಲ್ಡ್ ಅಂತ. ಇವರು ನಮ್ ಡೈಮಂಡ್ ಸ್ಪೆಷಲಿಸ್ಟ್. ನೆಕ್ಲೆಸ್ ನ ಕೊಟ್ಬಿಡಿ. ಏನಾಯ್ತು ಸರ್? ಇವ್ರಿಗೊಂದು ಸಂದೇಹ, ಈ ನೆಕ್ಲೆಸ್ ಒರಿಜಿನಲ್ ಅಲ್ವಾ ಅಂತ. ಏನ್ ಚೆಕ್ ಮಾಡಿದ್ರ? ಚೆಕ್ ಮಾಡಿದೆ ಸರ್, ಇದು ಒರಿಜಿನಲ್ ಡೈಮಂಡ್ ನೆಕ್ಲೆಸ್ ಸರ್. ಇದರಲ್ಲಿ ಲಂಡನ್ ಶೋರೂಮ್ ಟ್ರೇಡ್ ಮಾರ್ಕ್ ಇದೆ ಸರ್. ತೋರಿಸಿ. ಇದು ನಮ್ಮ ಪ್ರೈಡ್ ಕಲೆಕ್ಷನ್, ಲಿಮಿಟೆಡ್ ಎಡಿಷನ್. ಇದ್ರ ಬೆಲೆ ಎಷ್ಟು? ಇಂಡಿಯನ್ ಕರೆನ್ಸಿಯಲ್ಲಿ ಲೆಕ್ಕ ಮಾಡಿದ್ರೆ ಇವತ್ತಿನ ವ್ಯಾಲ್ಯೂಗೆ 70 ಲಕ್ಷ ಆಗುತ್ತೆ. ಅದ್ ಯಾಕಂದ್ರೆ ಈ ನೆಕ್ಲೆಸ್ ಅಲ್ಲಿ ತುಂಬಾ ಪ್ಯೂರ್ ಆಗಿರೋ ಎಕ್ಸ್ಪೆನ್ಸಿವ್ ಆಗಿರೋ ಡೈಮಂಡ್ಸ್ ಮಾತ್ರ ಉಪಯೋಗಿಸಿರೋದು. ಈಗ ಅನುಮಾನ ಎಲ್ಲ ತೀರಿ ಸಂತೋಷ ತಾನೆ. ನೀವು ಕೂತಿರಿ, ನಾನು ಅವ್ರು ಎತ್ತಿದಾರ ನೋಡ್ತೀನಿ. ಥ್ಯಾಂಕ್ ಯು ರೀ, ಇಷ್ಟು ಕಾಸ್ಟ್ಲಿ ಬರ್ತ್ಡೇ ಗಿಫ್ಟ್ಗೆ. ಇದನ್ನ ನೀನ್ ಯಾವಾಗ ತಗೊಂಡೆ? ನನಗ್ ಸರ್ಪ್ರೈಸ್ ಕೊಟ್ಟು ಶಾಕ್ ಕೊಡ್ಬೇಕು ಅಂತಿದ್ರಲ್ಲ, ಅದನ್ನ ನಾನೇ ಕಂಡಿಡಿದ್ಬಿಟ್ಟೆ. ಯಾಕಿವತ್ತು ಹಾಸ್ಪಿಟಲ್ಗೆ ಹೋಗ್ಲಿಲ್ವಾ? ಆಗ್ಲಿಲ್ಲ, ಜ್ವರ. ಅವ್ರೆಲ್ರೂ ಹಾಲ್ ಅಲ್ಲಿ ಕೂತಿದ್ದಾರೆ. ಅತ್ತೆ ವಿಮಲಾ ಅಕ್ಕ, ಪುಷ್ಪಾ ಅಕ್ಕ, ಮೀನಾ ಚಿಕ್ಕಮ್ಮ ಎಲ್ಲರೂ ಇದಾರೆ. ಎಲ್ಲರೂ ಏನಕ್ಕೆ ಇಲ್ಲಿಗೆ ಬಂದಿದ್ದಾರೆ? ಅದೇ ಇಂಡಿಯನ್ ಅಸೋಸಿಯೇಷನ್ ಫಂಕ್ಷನ್ಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇರೋದು ನಾನೇನೆ. ಅದನ್ನ ಮಾತಾಡೋದಕ್ಕೆ ದೊಡ್ಡ ದೊಡ್ಡ ವಿಐಪಿಗಳೆಲ್ಲ ಬರ್ತಿದ್ದಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ಅವರೆಲ್ಲ ಬಂದಿರೋದು. ನಿಮ್ಗೆ ಆಗ್ತಿಲ್ಲ ಅಂದ್ರೆ ನೀವು ಮಲ್ಕೊಳ್ಳಿ, ನಾನು ಅವ್ರನ್ನ ಇಲ್ಲಿಗೆ ಕರೀತೀನಿ. ಅತ್ತೆ ಅವ್ರಿಗೆ ಮೈಗೆ ಹುಷಾರಿಲ್ಲ, ನೀವು ಇಲ್ಲೇ ಬನ್ನಿ. ಆಹಾ, ಇದು ಒಳ್ಳೆ ಕಥೆ ಆಯ್ತು. ಡಾಕ್ಟರ್ಗೆ ಹುಷಾರಿಲ್ವಾ? ಡಾಕ್ಟರ್ಗೆ ಜ್ವರ ಬರುತ್ತಾ? ಇಲ್ ನೋಡು ಅರುಣ್, ಮದ್ವೆ ಆಗಿದೆ ಅಂತ ಅನ್ಕೊಂಡು ಇವಳಲ್ಲಿರೋ ಟ್ಯಾಲೆಂಟ್ ಅನ್ನ ಮನೇಲಿ ಇರೋದಕ್ಕೆ ನಾನ್ ಬಿಡಲ್ಲ. ಇಂಡಿಯನ್ ಅಸೋಸಿಯೇಷನ್ ಆನ್ಯುಯಲ್ ಫಂಕ್ಷನ್ಗೆ ಸ್ಟೇಜ್ ಸಿಗೋದು ಅದು ಸಾಮಾನ್ಯ ವಿಷಯ ಅಲ್ಲ. ಇವಳು ನಾರಾಯಣ್ ಮಾಮ ಪ್ರೆಷರ್ ಕೊಟ್ಮೇಲೆ ಸಿಕ್ಕಿದ್ದು. ಮೇಕಪ್ ಕಾಸ್ಟ್ಯೂಮ್ ಕಚೇರಿ ಅವ್ರ ಖರ್ಚೆಲ್ಲ ಸೇರಿ 25,000 ರೂಪಾಯಿ ಬಜೆಟ್ ಆಗತ್ತೆ ಅಂತ ಅನ್ಕೊಂಡಿದೀವಿ. ಪ್ರೋಗ್ರಾಮ್ಗೆ ಪಬ್ಲಿಸಿಟಿ ನೋಡಿದ್ರೆ ಇದು ಒಂದ್ ದೊಡ್ಡ ಅಮೌಂಟ್. ಇದ್ ಕ್ಲಿಕ್ ಆದ್ರೆ ನಾವೆಲ್ಲ ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ಒಂದ್ ಡಾನ್ಸ್ ಕ್ಲಾಸ್ ಓಪನ್ ಮಾಡ್ತೀವಿ. ಆಮೇಲೆ ನೋಡಿ, ಇವಳಿಂದನೇ ಡಾಕ್ಟರ್ ಅರುಣ್ ಕುಮಾರ್ ಅಂತ ಯಾರಂತ ಗೊತ್ತಾಗೋದು. ಆಮೇಲೆ ರಿಹರ್ಸಲ್ಗೂ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋದಕ್ಕೂ ದುಡ್ಡು ಖಂಡಿತ ಕೈಯಲ್ಲಿರ್ಬೇಕು. ಬ್ಯಾಂಕ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಗೆ ಹೇಳೋ ರೀತಿನಲ್ಲಿ ಆಮೇಲೆ ಕೊಡ್ತೀವಿ ಅಂತ ಹೇಳಕ್ಕಾಗಲ್ಲ. ಇನ್ ಯಾರು ಇಲ್ಲಿ ನಿಂತ್ಕೋಬಾರ್ದು. ಗೆಟ್ ಔಟ್, ಗೆಟ್ ಔಟ್. ಅತ್ತೆ, ಪ್ರಪಂಚದ ಲಕ್ಷಾಂತರ ಹೆಣ್ಮಕ್ಳಿದ್ರು ಈ ರೀತಿ ದಡ್ಡಿನೇ ನನಗೆ ಸಿಗ್ಬೇಕಾ? ಏ, ಆ ಸ್ಪನ್ನರ್ ತಗೊಂಬರೋ. ಆ ಬಂದೆ ಬಂದೆ. ಹಾ ತಗೊಂಬಾ. ಹಾ ತರ್ತಾ ಇದ್ದೀನಿ. ಹಾ 12-13. ಹಾ ಇದೆ ನೋಡ. ವೇಣು ಅಣ್ಣನ ನೋಡಕ್ ಬಂದೆ. ವೀಲ್ ಸ್ಪನ್ನರ್. ಹಲೋ ವೇಣು ಅಣ್ಣ. ಆಯ್ತಡ. ಆ ಗಾಡಿ ಚೆಕ್ ಮಾಡ್ದ? ಆ ಬ್ಲೂ ಗಾಡಿ. ಏನಾಯ್ತು ನಿನ್ ಗಾಡಿಯಲ್ಲಿ? ಕಂಪ್ಲೇಂಟ್ ಆಯ್ತಾ? ಗಾಡಿಗಲ್ಲ, ನಂದೇ ಕಂಪ್ಲೇಂಟ್. ಇಂಜಿನ್, ಗೇರ್ ಬಾಕ್ಸು ಎಲ್ಲ ಡ್ಯಾಮೇಜ್ ಆಗಿದೆ ಅಣ್ಣ. ಇವತ್ತು ನಿಮ್ಮ ಡ್ಯೂಟಿ ಮುಗಿದ್ಮೇಲೆ ಒಟ್ಟಿಗೆ ಹೋಗೋಣ. ನಾನು ನಿಮ್ಮ ಜೊತೆ ಬರ್ತೀನಿ ಕ್ಯಾಂಪ್ಗೆ. ಎಲ್ಲರನ್ನೂ ಮೀಟ್ ಮಾಡಿ ತುಂಬ ದಿನ ಆಯಿತು. ಖಂಡಿತ ಬಾ. ಇವತ್ತು ಚಂದ್ರಣ್ಣವ್ರ ಮನೆ ಗೃಹ ಪ್ರವೇಶ ಊರಲ್ಲಿ. ಓ, ಅದಕ್ಕೆ ಅವ್ರು ಇವತ್ತು ಪಾರ್ಟಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಪಾರ್ಟಿ ಎಲ್ಲ ಇರುತ್ತೆ, ಪ್ರಾಬ್ಲಮ್ ಇಲ್ಲ ತಾನೆ? ಏನು ಪ್ರಾಬ್ಲಮ್ ಅಣ್ಣ?
ಸಾರಿ ವೇಣು ಅಣ್ಣ. ನೀವ್ಯಾರು ನಂಗೆ ರೆಸ್ಪೆಕ್ಟ್ ಕೊಡಬಾರ್ದು. ನೀವೆಲ್ಲ ಇಲ್ಲಿ ಕಷ್ಟಪಟ್ಟು ಖರ್ಚು ಮಾಡ್ತೀರಾ, ನಾನು ಅದ್ರಲ್ಲಿ ಜಾಲಿಯಾಗಿ ಸುತ್ತಾಡ್ದವನಲ್ವಾ. ಒಬ್ಬ ಡಾಕ್ಟರ್ ಅಂದರೆ ಯಾರು, ದೇವ್ರಿಗೆ ಸಮಾನ ಅಲ್ವಾ. ಆದರೆ ನಾನು ಯಾವುದನ್ನು ಮಾಡದೇ ಇರೋ ಒಬ್ಬ ರಾಕ್ಷಸ. ಸಾಲ ಕಟ್ಟಬೇಕು ಅನ್ನೋ ಪ್ರೆಷರ್ಗೆ ಕದೀತೀನಿ, ಅದಕ್ಕೆ ಬೇಕು ಅಂದರೆ ಸಾಯಿಸ್ತೀನಿ. ಆ ಹಂತಕ್ಕೆ ಮೋಸ್ಕರ ಆಗಿದ್ದೀನಿ. ಸಾರಿ ವೇಣು ಅಣ್ಣ, ನಿನ್ನೆ ರಾತ್ರಿ ಸ್ವಲ್ಪ ಕಂಟ್ರೋಲ್ ತಪ್ಪೋಗಿತ್ತು. ಅದಿರಲಿ ಬಿಡು, ಇಷ್ಟೊಂದೆಲ್ಲ ಸಮಸ್ಯೆಗಳು ನಿನ್ನಲ್ಲಿ ಇರಬೇಕಾದ್ರೆ ನನಗೊಂದು ಮಾತು ಹೇಳ್ಬೋದಿತ್ತು ಕಣು. ನಿನ್ನೆ ನಮಗೆ ಪಾರ್ಟಿ ಕೊಟ್ಟಿದ್ದ ಚಂದ್ರಣ್ಣ, 27 ವರ್ಷ ಇಲ್ಲಿ ಕಷ್ಟಪಟ್ಟಿದ್ದಕ್ಕೇನೆ ಇವತ್ತು ಊರಲ್ಲಿ ಒಂದು ಸ್ವಲ್ಪ ಜಾಗ ತಗೊಂಡು ಮನೆ ಕಟ್ಟೋದಕ್ಕಾಯ್ತು. ನಾನೇ ಇಲ್ಲಿಗೆ ಬಂದು 19 ವರ್ಷ ಆಯಿತು. ಈ ಥರದ ಎಷ್ಟೋ ವಿಷಯಗಳು ಅವತ್ತು ದುಬೈಯಲ್ಲಿತ್ತು. ಊರಲ್ಲಿ ತಿಂಗಳ ತಿಂಗಳಿಗೆ ದುಡ್ಡಿಗೆದುರು ನೋಡ್ತಾ ಇರೋ ಸಂಬಂಧಿಕರ ಮುಖಗಳು ನೋಡ್ತಾ ಇದ್ರೆ ಮನಸ್ಸು ಬದಲಾಯಿಸದೆ ಜೀವನ ಮಾಡ್ತಾ ಇದ್ದೀನಿ. ದುಬೈಗೆ ಬರಬೇಕಾದಾಗ ನನಗೆ ದುಡ್ಡು ಕೊಟ್ಟು ಸಹಾಯ ಮಾಡಿದ್ದು ನಿಮ್ಮಮ್ಮ ಸುಶೀಲಾ ಟೀಚರ್ ಕಣು. ನಾನಿಲ್ಲಿರಬೇಕಾದ್ರೆ ನಿನಗೆ ಇಷ್ಟೊಂದು ಕಷ್ಟಪಡೋದಕ್ಕೆ ನಾನು ಬಿಡಲ್ಲ ಕಣು. ಅಯ್ಯೋ ವೇಣು ಅಣ್ಣ, ನನ್ನ ಪ್ರಾಬ್ಲಮ್ಸು ನಿಮ್ಮಿಂದ ಸಾಲ್ವ್ ಆಗಲ್ಲ. ಬ್ಯಾಂಕಲ್ಲಿರೋ ಹಣ ಎಲ್ಲ ತಗೊಂಡು ಬಂದು ನಾನು ನಿನಗೆ ಶಾಕ್ ಎಲ್ಲ ಕೊಡೋಕ್ಕಾಗಲ್ಲ, ಆದರೆ ಒಂದು ಚಿಕ್ಕ ಸಹಾಯ ಅದರಿಂದ ಬದಲಾಗ್ಬೋದು. ಯಾವುದು ಆಗ್ಲಿಲ್ಲ ಅಲ್ವಾ? ಆಗಿಲ್ವಾ ಅಂತ ಕೇಳಿದ್ರೆ ನಿನ್ನ ಸಮಸ್ಯೆಗಂತೀಯ, ಇನ್ನೂ 18 ತಿಂಗಳು ಆಗುತ್ತೆ ಕಣೋ. ಸಾಲ ತಗೊಂಡು ಮತ್ತೆ ತೀರ್ಸಕ್ಕಾಗದೇ ಇರೋನ್ನ ಜೈಲಿಗೆ ಹಾಕುವಷ್ಟು ಧೈರ್ಯ ಬ್ಯಾಂಕಿಗಿಲ್ಲ. ಫುಲ್ ಕಟ್ಟಿರೋ ಲೋನ್ ಅಮೌಂಟ್ಗೆ 40% ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ. ಗ್ಲೋಬಲ್ ರಿಸೆಷನ್ ಅವರ ಆಶೀರ್ವಾದ. ಕೊಡೋ ಸಾಲನ ತಿಂಗಳು ತಿಂಗಳು ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟರೆ ಸಾಕು ಕಣೋ. ಅದ್ರ ಮೊದಲನೇ ತಿಂಗಳ ಪೇಮೆಂಟ್ನ ನಾನು ತಗೊಂಡಿದ್ದೀನಿ. ಇದು ನೋಡಿ ರೆಸಿಪ್ಟು. ಇವಾಗ ನೀನು ಬೇಕಾದ್ರೆ ಸ್ವಲ್ಪ ಶಾಕ್ ಆಗ್ಬೋದು. ಇದು ಹೇಗೆ? ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ದುಡಿದಿರೋಂಥ 18 ವರ್ಷದ ಹಣ ಕಣೋಯ್ತು. ಊಟ ತಿಂಡಿ ಹೊಟ್ಟೆ ಬಟ್ಟೆ ಕಟ್ಟಿ ಉಳಿಸಿರೋ ಹಣ ಇದು. ಆದರೆ ಮುಂದಿನ ತಿಂಗಳಿಂದ ಈ ಹಣನ ನೀನು ಖಂಡಿತ ಕಟ್ಟಬೇಕು. ರಾತ್ರಿ ಎಲ್ಲಿ ಹೋಗಿದ್ರಿ? ಹಾಸ್ಪಿಟ್ಲಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಸಾರಿ, ನೆನ್ನೆ ಇದ್ದಿದ್ದ ಕೋಪದಲ್ಲಿ ನಿನಗೆ ಹೇಳಲೇ ಇಲ್ಲ. ನಾನು ಒಂದು ಟೀ ತಗೊಂಬಾ, ನಾನು ಆಚೆ ಹೋಗಬೇಕು. ನಾನು ಹೋಗಿ ಬರೋಷ್ಟರಲ್ಲಿ ನೀನು ರೆಡಿಯಾಗಿರ್ಬೇಕು. ಆಚೆ ಹೋಗ್ಬೇಕಾದ್ರೆ ನೀನು ಬಾ. ಸರಿ, ನಾನು ಟೀ ತರ್ತೀನಿ. Thank you.
تفضل سوري لا عادي ها ನೀನ್ ಸಿಕ್ಲಿವ್ ಅಂತ ಹೇಳಿದ್ರು ಆರ್ ಯು ಓಕೆ ಯಾ ಐ ಆಮ್ ಓಕೆ ನೀನಿಲ್ಲದಿರೋ ಸಮಯದಲ್ಲಿ ಏನೆಲ್ಲ ಆಯ್ತು ಅಂತ ಗೊತ್ತಾ ನಿಂಗೆ ಮಾಯಾಗೆ ಮೋರ್ಫಿನ್ ಓವರ್ ಡೋಸ್ ಆಗಿ ಕ್ರಿಟಿಕಲ್ ಆಯ್ತು ಆ ಕತ್ತೆ ಲಕ್ಷ್ಮಿನೇ ಡ್ಯೂಟಿ ನರ್ಸ್ ಅವಳು ಕೇರ್ಲೆಸ್ಸೆ ಮ್ಯಾನೇಜ್ಮೆಂಟ್ ಅವಳನ್ನ ಡಿಸ್ಮಿಸ್ ಮಾಡಿದ್ರು ಆಮೇಲೆ ಮಾಯಾ ಅವಳು ಹೋದ್ಲು ಓವರ್ ಡೋಸ್ ಕಾಂಪ್ಲಿಕೇಶನ್ ಇಂದ ಜಸ್ಟ್ ಅವಳು ತಪ್ಪಿಸ್ಕೊಂಡ್ಲು ಆದ್ರೆ ನಿನ್ನೆ ಅವಳು ಹಾಸ್ಪಿಟಲ್ ಇಂದ ಹೋದ್ಲು ನಾನು ಎಷ್ಟು ಹೇಳಿದ್ರು ಅವಳು ಕೇಳಲೇ ಇಲ್ಲ ಮಿಕ್ಕಿರೋ ಜೀವನನ ಹಾಸ್ಪಿಟಲ್ನಲ್ಲಿ ಕಳೆಯಲ್ಲ ಅಂತ ಒಂದೇ ಹಠ ಮಾಡಿದ್ಲು ಹೇಳಿದ್ರೆ ನಂಬಲ್ಲ ಅರುಣ್ ಅವಳು ಇಲ್ಲಿಂದ ಹೋಗುವಾಗ ನಿನ್ನೆವರೆಗೂ ಕಾಯಿಲೆಯಿಂದ ಇದ್ದವಳ ಇವಳು ಅಂತ ಅನ್ನಿಸ್ತು ಹಚ್ಚಿರೋ ದೀಪ ಪ್ರಕಾಶಮಾನವಾಗಿ ಉರಿಯೋ ಥರ ತೇಜಸ್ಸಿತ್ತು ಅವಳ ಮುಖದಲ್ಲಿ ನನಗೆ ರೌಂಡ್ಸ್ ಟೈಮ್ ಆಯ್ತು ನೀನಿವತ್ತು ಜಾಯ್ನ್ ಆಗ್ತಿದ್ಯಾ ಇಲ್ಲ ನಾಳೆ ಬರ್ತೀನಿ ಆ ಒಂದ್ ವಿಷಯ ಮರ್ತು ಹೋದೆ ಮಾಯಾ ನಿನ್ನ ಕೊಡೋದಕ್ಕೋಸ್ಕರ ಒಂದು ಕವರ್ ಕೊಟ್ಟಿದ್ದಾಳೆ ನೀನ್ ಹೆಂಡತಿ ಕೊಡ್ಬೇಕು ಅಂತ ಸ್ಪೆಸಿಫಿಕ್ ಆಗಿ ಹೇಳಿದಾಳೆ ಹೊರಡೋಣ್ವಾ ಟೈಮ್ ಆಯ್ತು ಲಕ್ಷ್ಮಿ ಗೊತ್ತಿಲ್ಲದೆ ನಿನ್ಗೇನಾದ್ರೂ ತೊಂದರೆ ಕೊಟ್ಟಿದ್ರೆ ಅದನ್ನ ಮನ್ಸಲ್ಲಿ ಇಟ್ಕೋಬೇಡ ಎಲ್ಲಿಗೆ ಹೋಗ್ತಿದೀಯಾ ಊರಿಗೆ ಮಾಯಾಗ ಓವರ್ ಡೋಸ್ ಕೊಟ್ಟಿರೋ ವಿಷಯದಿಂದ ಅಂದ್ರೆ ನೀನ್ ಹೋಗೋದ್ ಬೇಡ ಅದು ಕೊಟ್ಟಿದ್ ನಾನು ಹಾಸ್ಪಿಟಲ್ ಅವ್ರಿಗೆ ನಾನು ಅದನ್ನ ಹೇಳ್ತೀನಿ ಊರಿಗೆ ತಿರುಗಿ ವಾಪಸ್ ಹೋಗ್ಬೇಕು ಅನ್ನೋದು ನಾನು ಯಾವಾಗ್ಲೂ ಅನ್ಕೊಂಡಿರೋದು ಇದು ಇವಾಗ ಒಂದ್ ಕಾರಣ ಆಯ್ತು ಅಷ್ಟೇ ಹೋಗ್ಬೇಕು ಅಲ್ವಾ ಎಸ್ ನಾನು ಡ್ರಾಪ್ ಮಾಡ್ತೀನಿ ಬೇಡ ಟ್ಯಾಕ್ಸಿಲಿ ಹೋಗ್ತೀನಿ ಹತ್ತು ಲಕ್ಷ್ಮಿ ನನಗೆ ಶಾಪ ಹಾಕ್ಬೇಡ
ನಾನು ಯಾವಾಗಲೂ ಹಾಗೆ ಅನ್ಕೊಂಡಿಲ್ಲ, ಮರೆಯೋದು ಇಲ್ಲ. ಬಾಯ್. ಹಲೋ, ಏನಿದು ನನ್ನ ಬ್ಯಾಗಲ್ಲಿ ಏನೋ ಇಟ್ಟಿದ್ದೀರಾ? ನೇರವಾಗಿ ಕೊಟ್ಟರೆ ಇಸ್ಕೊಳ್ಳಲ್ಲ ಅಂತ ಗೊತ್ತು, ಅದಕ್ಕೆ ಬ್ಯಾಗಲ್ಲಿಟ್ಟೆ. ಒಂದು ದೊಡ್ಡ ಉದ್ದೇಶದಿಂದನೇ ನಿಮ್ಮ ತಾಯಿ ನೀನಿಲ್ಲಿ ಕಳಿಸಿದ್ದು. ನೀನು ಸುಮ್ಮನೆ ಹಾಗೆ ವಾಪಸ್ ಹೋಗಬಾರ್ದು. ತುಂಬ ಕಾಸ್ಟ್ಲಿ ನೆಕ್ಲೆಸ್ಸೇ ಅದು. ನಿಮ್ಮ ಹಳ್ಳಿಲಿರೋ ಅಮಾಯಕ ಜನರಿಗೋಸ್ಕರ ನಿಮ್ಮ ತಾಯಿ ಕನಸು ನನಸಾಗೋದಕ್ಕೆ ಬೇಕಾಗಿರೋಷ್ಟು ಹಣ ಮಾರಿದ್ರೆ ಸಿಗುತ್ತೆ. ಅದರ ಪುಣ್ಯ ನನಗೆ ಬೇಡ. ಅದನ್ನು ಯಾರು ನನಗೆ ಕೊಟ್ಟರು ಅವ್ರಿಗೆ ಸೇರಲಿ. Ask you something? Yeah, sure. What makes you so detached from life? Neevu hage ankondra? I love my life. I have no regrets about the past. I'm not anxious about my future. I'm living in the present. ತುಂಬಾ ಚೆನ್ನಾಗಿದೆ. ಹೌದು, ಈ ನೆಕ್ಲೆಸ್ ಬಗ್ಗೆ ತಾನೆ ಹೇಳ್ತಿದ್ದೀರಾ? ಈ ಜಗತ್ನಲ್ಲಿ ನಿನಗೆ ಎಲ್ಲದಕ್ಕಿಂತ ಹೆಚ್ಚಿಷ್ಟ ಆಗಿದ್ದು ಈ ನೆಕ್ಲೆಸ್ ಅಲ್ವಾ? ಹೌದು. ನನಗಿಂತ ಹೆಚ್ಚಲ್ವಾ? ಇದೇ ನೀವು ಹೀಗೆ ಕೇಳ್ತಿದ್ದೀರಾ? ನೀನು ಯಾವತ್ತಾದರೂ ಈ ನೆಕ್ಲೆಸ್ನಷ್ಟು ನನ್ನನ್ನು ಪ್ರೀತಿಸಿದೆಯಾ? Sorry.